ವೆಂಟಿಲೇಷನ್ ಅಗತ್ಯತೆ ಈ ಕುರಿತಾಗಿ ಮಾತನಾಡಲು ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ ಇದ್ದಾರೆ ಅವರಿಗೆ ನಮ್ಮ ಮೂರು ಸಂಸ್ಥೆಗಳ ಪರವಾಗಿ ವೀಕ್ಷಕ ಪರವಾಗಿ ಸ್ವಾಗತ ಕೋರ್ತಾ ಇದ್ದೇನೆ ಮೇಡಮ್ ತಮಗೆ ಆದರದ ಸ್ವಾಗತ ಹಾಗೆ ಇವತ್ತು ನಮ್ಮೊಂದಿಗೆ ಇರ್ತಕ್ಕಂಥ ಈ ಸಂಪನ್ಮೂಲ ವ್ಯಕ್ತಿಯ ಪರಿಚಯವನ್ನು ನಮ್ಮ ಕಾರ್ಯಕ್ರಮದಲ್ಲಿ ಸಹಯೋಗಿಯಾಗಿರ್ತಕ್ಕಂಥ ಡಾಕ್ಟರ್ ಶಶಿಶೇಖರ್ ರೆಡ್ಡಿ ಅವರ ಧರ್ಮಪತ್ನಿ ಶ್ರೀಮತಿ ಸೀಮಾ ರೆಡ್ಡಿ ಅವರು ಮಾಡಿಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಸೀಮಾ ರೆಡ್ಡಿ ಮೇಡಮ್ ಎಲ್ಲರಿಗೂ ನಮಸ್ಕಾರ ಶ್ರೀಮತಿ ಪ್ರತಿಮಾ ಕಾಮರೆಡ್ಡಿ ಅವರು ವೈದ್ಯಕೀಯ ಕ್ಷೇತ್ರದಲ್ಲಿ ತೊಡಗಿಕೊಂಡಿರುವ ಅಪರೂಪದ ವೈದ್ಯರು ಕಠಿಣ ಪರಿಶ್ರಮವೇ ದೊಡ್ಡ ದೈವ ಎಂದು ನಂಬಿರುವ ಇವರು ಕಾಮರೆಡ್ಡಿ ಆಸ್ಪತ್ರೆಯ ಆರ್ಥೋ ಮತ್ತು ಟ್ರಾಮಾ ಕೇರ್ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಪ್ರಸ್ತುತ ಮಹದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜಿನ ಅನಸ್ಥೀಶಿಯಾ ವಿಭಾಗದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿಯೂ ಕಾರ್ಯನಿರ್ವಹಿಸುತ್ತಿದ್ದಾರೆ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯದಿಂದ ಡಿಪ್ಲೊಮಾ ಇನ್ ಅನಸ್ಥೀಶಿಯಾ ವಿಭಾಗದಲ್ಲಿ 2003ರಲ್ಲಿ ಎರಡನೇ ರ್ಯಾಂಕ್ ಪಡೆದಿರುವ ಇವರು 2007ರಲ್ಲಿ ಅನಸ್ಥೀಶಿಯಾ ವಿಭಾಗದ ಎಂಡಿ ಪದವಿ ಪೂರ್ಣಗೊಳಿಸಿದ್ದಾರೆ ಯಾವುದೇ ಪಶ್ಚಾತ್ತಾಪವಿಲ್ಲದೆ ಸಾವಿನ ಮನೆಗೆ ಸಾಗಬೇಕು ಎನ್ನುವುದು ಅವರ ಜೀವನದ ಗುರಿ ಎನ್ನುವ ಮಾತು ಅವರ ನಿಷ್ಕಲ್ಮಶ ನಿಷ್ಕಳಂಕ ವ್ಯಕ್ತಿತ್ವವನ್ನು ತೋರಿಸುತ್ತದೆ ಇಂತಹ ಅಗಾಧ ಮನಸ್ಸುಳ್ಳ ಡಾಕ್ಟರ್ ಪ್ರತಿಮಾ ಕಾಮರೆಡ್ಡಿ ಅವರನ್ನು ವೀರ ಮಹಿಳೆ ಪ್ರಶಸ್ತಿ ನೀಡಿ ನೆನಪಿನ ಕಾಣಿಕೆ ಕೊಟ್ಟು ಗೌರವಿಸಲಾಗಿದೆ ಇವತ್ತಿನ ರಿಸರ್ಚ್ ಪರ್ಸನ್ ಪ್ರತಿಮಾ ಕಾಮರೆಡ್ಡಿ ಅವರಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಪ್ರತಿಮಾ ಮೇಡಮ್ ಸರ್ ನಮಸ್ಕಾರ ಮಾತಾಡ್ಬಿಡಿ ನಮಸ್ಕಾರ ಮೇಡಮ್ ಸರ್ ಸ್ಪೀಕರ್ ಹಲೋ ಹಲೋ ಮಾತಾಡ್ರಿ ಮೇಡಮ್ ಪ್ರತಿಮಾ ಮೇಡಮ್ ಮಾತಾಡ್ರಿ ಹಲೋ ಎಲ್ಲರಿಗೂ ಗುಡ್ ಈವ್ನಿಂಗ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ಈ ಒಂದು ಅವಕಾಶ ಕೊಟ್ಟಿದ್ದ ಷಡಾಕ್ಷರಿ ಸ್ವಾಮಿ ಟ್ರಸ್ಟ್ ಹಾಗೂ ಎಸ್ ಎಸ್ ಸಿದ್ದಾರೆಡ್ಡಿ ಟ್ರಸ್ಟ್ ಬೀದರ್ ಹಾಗೂ ಸರೋಜಿನಿ ಟ್ರಸ್ಟ್ ವಿಜಾಪುರ್ ಹಾಗೂ ಡಾಕ್ಟರ್ ಶಶಿಶೇಖರ್ ರೆಡ್ಡಿ ಹಾಗೂ ಹಿರೇಮಠ ಅಂಕಲ್ಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಒಂದು ಇವತ್ತಿನ ನನ್ನ ಟಾಪಿಕ್ ಏನಿದೆ ಅಂದ್ರೆ COVID-19 ಸೆಕೆಂಡ್ ವೇವ್ ಆಕ್ಸಿಜನ್ ಥೆರಪಿ ಅಂಡ್ ದ ನೀಡ್ ಫಾರ್ ವೆಂಟಿಲೇಷನ್ ಸೊ ಇವತ್ತಿಂದ ಈ ಕಾರ್ಯಕ್ರಮಕ್ಕೆ ನನಗೆ ಆಗಮಿಸಿ ಎರಡು ಮಾತನಾಡಲಿಕ್ಕೆ ಕೊಟ್ಟಿದ್ದ ಈ ಅವಕಾಶ ನನಗೆ ತುಂಬಾ ಐ ಆಮ್ ಹ್ಯಾಪಿ ಟು ಟಾಕ್ ಅಬೌಟ್ ಆಲ್ ದಿಸ್ ಎಲ್ಲರಿಗೂ ಅರಿವಿದ್ದಂಗೆ ವಾಟ್ ಈಸ್ ದ ಸಿಚುವೇಶನ್ ಇನ್ ಇಂಡಿಯಾ ವಿ ಆರ್ ಆಲ್ ಅವೇರ್ ಅಬೌಟ್ ದ ಸೆಕೆಂಡ್ ವೇವ್ ದ ಸಿಚುವೇಶನ್ ಇಸ್ ವೆರಿ ಗ್ರಿಮ್ ದೇರ್ ಆರ್ ಲಾಟ್ ಆಫ್ ಕೇಸಸ್ ದಿನ 350,000 ಕೇಸ್ ಆಗ್ತಾ ಇದೆ ಮೋರ್ ದನ್ ದಟ್ ಸೊ ಅದು ನಾನು ಯಾವಾಗೂ ಹೇಳ್ತೀನಿ ಇದು ಒಂಥರ ಇಂಡಿಯಾದಲ್ಲಿ ಐಸ್ಬರ್ಗ್ ಫಿನಾಮಿನಾ ಇದ್ದಂಗೆ ವಾಟ್ ಈಸ್ ಸೀನ್ ಇಸ್ ಜಸ್ಟ್ 1/3 2/3 ಆರ್ ದ ಕೇಸಸ್ ವಿಚ್ ವಿ ಡೋಂಟ್ ಇವನ್ ನೋ ಸೊ ನನ್ನ ಪ್ರಕಾರ 350,000 ಕೇಸ್ ಅಂದ್ರೆ ಡೈಲಿ ಒಂದು 1,200,000 ಕೇಸ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಸೊ ಈ 1,200,000 ಕೇಸ್ಗಳಲ್ಲಿ ಹೌ ಮೆನಿ ನಾವು ಯಾವಾಗೂ ಹೇಳ್ತೀನಿ ಮೋಸ್ಟ್ ಆಫ್ ದೆಮ್ ಆರ್ ಎಸಿಂಪ್ಟಮ್ಯಾಟಿಕ್ 80-85% ಆಫ್ ದ ಪೇಷಂಟ್ಸ್ ಆರ್ ಎಸಿಂಪ್ಟಮ್ಯಾಟಿಕ್ ಸೊ ಇಂಥ ಪೇಷಂಟ್ಸ್ಗಳಿಗೆ ಐಸೋಲೇಷನ್ ಮನೆಯಲ್ಲೇ ಟ್ರೀಟ್ಮೆಂಟ್ ಆಗುತ್ತೆ ಸೊ ಅನದರ್ 15% ಆಫ್ ದ ಪೇಷಂಟ್ಸ್ ಹೂ ರಿಕ್ವೈರ್ ಆಕ್ಸಿಜನ್ ಥೆರಪಿ ಹೂ ರಿಕ್ವೈರ್ ಇಂಜೆಕ್ಷನ್ಸ್ ಆ್ಯಂಡ್ ಅವ್ರಿಗೆ ವೆಂಟಿಲೇಟರ್ ಬೇಕಾಗುವ ಸಾಧ್ಯತೆಗಳು ಇರುತ್ತವೆ ಸೊ ಈ ಒಂದು 15% ನಾವು ಕಾನ್ಸಂಟ್ರೇಟ್ ಮಾಡಿದ್ರು ಕೂಡ ಡೈಲಿ ಅರೌಂಡ್ 20,000 ICU ಬೆಡ್ಸ್ ವಿ ಆರ್ ರಿಕ್ವೈರಿಂಗ್ ಸೊ ದಟ್ ಈಸ್ ದ ಸಿಚುವೇಶನ್ ಆಫ್ ಇಂಡಿಯಾ ಸೊ ವೈ ದ ಸಿಚುವೇಶನ್ ಹ್ಯಾಸ್ ಅರೈವ್ಡ್ ಅಂದ್ರೆ ದೇರ್ ಆರ್ ಸಡನ್ ಸ್ಪೈಕ್ ಇನ್ ಕೇಸಸ್ ಅಂದ್ರೆ ಸಡನ್ಲಿ ಕೇಸಸ್ ತುಂಬಾ ಹೆಚ್ಚಾಗ್ಬಿಟ್ಟಿದೆ ಸಡನ್ಲಿ ದೇರ್ ನೋಡ್ತಾ ಇದ್ರಿ ನೀವು ಫಸ್ಟ್ ಒಂದ್ 10,000 ಕೇಸ್ ಅದು 20-30 ಇಟ್ ವೆಂಟ್ ಲೈಕ್ ಡಬ್ಲಿಂಗ್ ಡೈಲಿ ಇಟ್ ಸ್ಟಾರ್ಟೆಡ್ ಡಬ್ಲಿಂಗ್ ಸೊ ಎವ್ರಿ ಡೇ ವಿ ಆರ್ ಹ್ಯಾವಿಂಗ್ ಅರೌಂಡ್ 3 ದೇರ್ ಇಸ್ ಸಡನ್ ಸ್ಪೈಕ್ ಆಫ್ ಕೇಸಸ್ ಅಂಡ್ ವಿತ್ ದಟ್ ವಿ ಆರ್ ನಾಟ್ ಸೋ ಪ್ರಿಪೇರ್ಡ್ ವಿ ವೇರ್ ನಾಟ್ ಸೋ ಪ್ರಿಪೇರ್ಡ್ ಅನ್ಸುತ್ತೆ ನನಗೆ ಸೊ ವಿ ಡಿಂಟ್ ಎಕ್ಸ್ಪೆಕ್ಟ್ ಸೋ ಮೆನಿ ಕೇಸಸ್ ಸೊ ವಾಟ್ ಆಲ್ ಇಸ್ ಹ್ಯಾಪನಿಂಗ್ ದೇರ್ ಇಸ್ ನೋ ಬೆಡ್ ದೇರ್ ಇಸ್ ನೋ ಆಕ್ಸಿಜನ್
there are no ventilators. ಅದಾದ್ಮೇಲೆ ಇನ್ನೊಂದೇನ್ ಪ್ರಾಬ್ಲಮ್ ಆಗ್ತಾ ಇದೆ ಅಂದ್ರೆ ದೇರ್ ಆರ್ ಸೋ ಮೆನಿ ಮ್ಯೂಟೆಂಟ್ಸ್ ವಿಚ್ ಹ್ಯಾವ್ ಕಮ್. ಮೊದ್ಲೇನಿತ್ತಂದ್ರೆ ಫಸ್ಟ್ ವೇವ್ ಅಲ್ಲಿ ದೇರ್ ವಾಸ್ ಓನ್ಲಿ ಒನ್ ವೈರಸ್, ಕೊರೋನಾ ವೈರಸ್, COVID-19 ಡಿಸೀಸ್ ವಿ ನ್ಯೂ. ದೇರ್ ವಾಸ್ ಓನ್ಲಿ ಒನ್ ಮ್ಯೂಟೆಂಟ್. ಈಗ ದೇರ್ ಇಸ್ ಸೋ ಮೆನಿ ಮ್ಯೂಟೆಂಟ್ಸ್. ಯುಕೆ ಮ್ಯೂಟೆಂಟ್ ಅಂದ್ವಿ, ಡಬಲ್ ಮ್ಯೂಟೆಂಟ್ ಅಂತ ಈಗ ಹೊಸದಾಗ ಇಂಡಿಯಾಗ ಬರ್ತಾ ಇದೆ. ಅಂಡ್ ಈ ತರ ಏನ್ ಈ ಸಲ ಏನ್ ಸ್ಟ್ರೇನ್ ಇದೆಯಲ್ಲ, ಇಟ್ ಇಸ್ ಹೈಲಿ ವಿರುಲೆಂಟ್ ಸ್ಟ್ರೇನ್. ವಿರುಲೆಂಟ್ ಅಂದ್ರೆ ಅದರ ಇನ್ಫೆಕ್ಟಿವಿಟಿ ಇಸ್ ವೆರಿ ಹೈ, ಸ್ಪ್ರೆಡ್ ಇಸ್ ವೆರಿ ಹೈ, ಅಂಡ್ ದ ಡಿಸೀಸ್ ಇಸ್ ವೆರಿ ಸಿವಿಯರ್. ಮೊದ್ಲೇನಾಗ್ತಿತ್ತು, ಸ್ವಲ್ಪ ನೆಗಡಿ ಕೆಮ್ಮ ಬರ್ತಿತ್ತು, ಒಂದು 5% ವೆಂಟಿಲೇಟರ್ ICU ಬೆಡ್ ಬೇಕಾಗಿದ್ರೆ ಕೂಡ ನಮ್ಮ ಎಕ್ಸ್ಪೀರಿಯನ್ಸ್ ಲಾಸ್ಟ್ ಟೈಮ್ ಕೂಡ ವಿ ಹ್ಯಾವ್ ವರ್ಕ್ಡ್ ಇನ್ ಕೋವಿಡ್, ಲಾಸ್ಟ್ ಟೈಮ್ ಕೂಡ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ವಿ ಡಿಂಟ್ ಹ್ಯಾಡ್ ಸೋ ಮೆನಿ ICU ಕೇಸಸ್ ಯೂಸ್ ಟು ಬಿ ದೇರ್, ಬಟ್ ಇಷ್ಟು ಸೀರಿಯಸ್ ಆಗ್ತಾ ಇರಲಿಲ್ಲ ಪೇಷಂಟ್. ಅಂದ್ರೆ ಈಗ ನಾವು ಎಷ್ಟೋ ಸಲ CT ಮಾಡಿಸ್ತೀವಿ, ಕಾಲ್ಡ್ ಆಸ್ CT ಸ್ಕೋರ್. CT ಸ್ಕೋರ್ ಅಂಡ್ ಲಂಗ್ಸ್ ಏನ್ ನಾವು ಈಗ ನೋಡ್ತಾ ಇದೀವಿ, ಲಂಗ್ ಪಿಕ್ಚರ್ ಎಕ್ಸ್ರೇ ಮೇಲೆ CT ಮೇಲೆ, ದೇ ಆರ್ ವೆರಿ ಬ್ಯಾಡ್, ದೇ ಆರ್ ವೆರಿ ಬ್ಯಾಡ್. ದೇರ್ ಇಸ್ ಆಲ್ಮೋಸ್ಟ್ 60-70% ಆಫ್ ದ ಲಂಗ್ ಇನ್ವಾಲ್ವ್ಮೆಂಟ್. ಸಮ್ ಪೇಷಂಟ್ಸ್ ಅಂತೂ 90-95%. ಸೊ ಇಂಥ ಪೇಷಂಟ್ಸ್ ಈಗ ನಮಗ್ ಟ್ರೀಟ್ ಮಾಡಕ್ ತುಂಬಾ ಕಷ್ಟ ಆಗ್ತಾ ಇದೆ. ಅಂಡ್ ದೇರ್ ಇಸ್ ಸೋ ಮಚ್ ಮಾರ್ಟಾಲಿಟಿ ಇನ್ ICU ಬಿಕಾಸ್ ಆಫ್ ಆಲ್ ದಿಸ್. ಈವನ್ ವಿತ್ ದ ಬೆಸ್ಟ್ ಆಫ್ ದ ಟ್ರೀಟ್ಮೆಂಟ್ ವಿ ಆರ್ ಅನೇಬಲ್ ಟು ಕೆಲವೊಂದು ಪೇಷಂಟ್ ಈಗ ನಾವು ಸೇವ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸೊ ಇದೆಲ್ಲ ರೀಸನ್ ಏನಾಗ್ಬಿಟ್ಟಿದೆ ನನ್ ಅನ್ಸಿದ ಮಟ್ಟಿಗೆ, ದೇರ್ ಆರ್ ಸೋ ಮೆನಿ ಲೈಕ್ ಪೀಪಲ್ ಆರ್ ಎಜುಕೇಟೆಡ್ ಇನ್ ವೇರಿಯಸ್ ವೇಸ್, ಸೊ ದೇ ಹ್ಯಾವ್ ದೇರ್ ಓನ್ ವೇ ಆಫ್ ಟ್ರೀಟ್ಮೆಂಟ್. ಈಗ ಮೊದ್ಲು ಹೆಂಗಿರ್ತಿತ್ತು, COVID-19 ಅಂದ್ರೆ ಹೆದರಿ ಟ್ರೀಟ್ಮೆಂಟ್ ಡಾಕ್ಟರ್ಸ್ ಈಗ ಅಪ್ರೋಚ್ ಆಗಿ ದೇ ಇಸ್ ಟು ಸ್ಟಾರ್ಟ್ ದ ಟ್ರೀಟ್ಮೆಂಟ್. ಈ ವೇವಲ್ಲಿ ಏನಾಗ್ಬಿಟ್ಟಿದೆ, ಎವ್ರಿ ಒನ್ ಅಟ್ ಹೋಮ್ ಹ್ಯಾಸ್ ಬಿಕಮ್ ಅ ಡಾಕ್ಟರ್ ಅಂಡ್ ದೇ ನೋ ವಾಟ್ ಹ್ಯಾಸ್ ಟು ಬಿ ಗಿವನ್. ಎಷ್ಟೋ ಸಲ ಫೋನ್ ಮಾಡಿದಾಗ ನಾ ಅಜಿತ್ರಲ್ ತಗೊಂಡಿವ್ರಿ, ಅದು ತಗೊಂಡಿವ್ರಿ, ಇದು ತಗೊಂಡಿವ್ರಿ ವಿತೌಟ್ ಕನ್ಸಲ್ಟಿಂಗ್ ದ ಡಾಕ್ಟರ್. ಎಷ್ಟೋ ಜನ ಟೆಸ್ಟ್ ಕೂಡ ಮಾಡ್ತಾ ಇಲ್ಲ, ಏನ್ರಿ ನೆಗಡಿ ಅದ, ಮೈಬಾನಿ ಅದ, ನಮ್ಗೆ ಗುರುತದ ಕೋವಿಡ್ ಅದ, ನಾವು ಮಾಡ್ಕೊಂಡಿದ್ವಿ. ಈ ತರ ಒಂದು ಆಟಿಟ್ಯೂಡ್ ಜನರಲ್ಲಿ ಬಂದು ಮೋಸ್ಟ್ ಆಫ್ ದ ಪೇಷಂಟ್ಸ್ ಏನ್ ಮಾಡ್ತಾ ಇದಾರೆ, ಮನೆಯಲ್ಲೇ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಇಷ್ಟು ಕೂಡ ಮಾಡ್ತಾ ಇದಾರೆ ರೆಮ್ಡೆಸಿವಿರ್. ಈಗಂತೂ ರೆಮ್ಡೆಸಿವಿರ್ ಗವರ್ಮೆಂಟ್ ಹ್ಯಾಸ್ ಮೇಡ್ ಸಮ್ ಸ್ಟ್ರಿಕ್ಟ್ ರೂಲ್ಸ್ ಅಂತೂ ದೇರ್ ಇಸ್ ಸಮ್ ಗುಡ್ ಥಿಂಗ್ ಇಸ್ ಹ್ಯಾಪನಿಂಗ್. ಇಲ್ಲಾಂದ್ರೆ ಮೊದ್ಲಂತೂ ರೆಮ್ಡೆಸಿವಿರ್ ಮನೆಯಲ್ಲೇ ತಗೊಂಡು ಆಕ್ಸಿಜನ್ ಸಿಲಿಂಡರ್ಸ್ ಇಟ್ಕೊಂಡು ವಾಟ್ ಆಲ್ ವೇಸ್ಟ್ ಡು. ನಂಬಲ್ ಬರ್ಬೇಕಂದ್ರೆ ಆಲ್ಮೋಸ್ಟ್ 60-70-80% ಲಂಗ್ ಡ್ಯಾಮೇಜ್ ಮಾಡ್ಕೊಂಡು ದಮ್ ಬಿಟ್ಕೊಂಡು ಬರ್ತಾ ಇದ್ರು ಹಾಸ್ಪಿಟ್ಲ್. ಅವಾಗ ನಾವು ಕೂಡ ಇದು ಟ್ರೀಟ್ ಮಾಡಿ ಉಳಿಸೋದು ಕಷ್ಟ ಆಗ್ತದೆ, ದಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಫಾರ್ ದ ಡಾಕ್ಟರ್ಸ್ ಆಲ್ಸೋ. ಸೊ ಟುಡೇ ಮೈ ಅಡ್ವೈಸ್ ಇಸ್ ಐ ಜಸ್ಟ್ ಲೈಕ್ ಟು ಟೆಲ್ ಫ್ಯೂ ಥಿಂಗ್ಸ್ ವಿಚ್ ಯು ಹ್ಯಾವ್ ಟು ಟೇಕ್ ಪ್ರಿಕಾಷನ್ ವೆನ್ ಯು ಹ್ಯಾವ್ ಸಿಂಪ್ಟಮ್ಸ್. ಯು ಹ್ಯಾವ್ ಟೆಸ್ಟೆಡ್ ಪಾಸಿಟಿವ್. ಈಗ ಸಿಂಪ್ಟಮ್ಸ್ ಅಂದ್ರೆ ನಿಮಗೆ ಜ್ವರ ಬರ್ತಾ ಇದೆ, ಯು ಹ್ಯಾವ್ ಅಂದ್ರೆ ನೆಗಡಿ ಬಂತು, ಜ್ವರ ಕೆಮ್ಮು ಇದೆಲ್ಲ ಸ್ಟಾರ್ಟ್ ಆಯ್ತಂದ್ರೆ ದೇರ್ ಕುಡ್ ಬಿ ಅ ಪಾಸಿಬಿಲಿಟಿ ದಟ್ ಯು ಆರ್ ಕೋವಿಡ್ ಪಾಸಿಟಿವ್. ಸೊ ಇಮಿಡಿಯೇಟ್ ಆಗಿ ಟೆಸ್ಟ್ ಮಾಡಿ, ಇಮಿಡಿಯೇಟ್ಲಿ ಈ ಕೋವಿಡ್ ಟೆಸ್ಟ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ಜ್ವರ ಬಂದ ತಕ್ಷಣ ಒಂದೆರಡು ದಿವಸಲ್ಲಿ ನಿಮಗೆ ದಮ್ ಬರುವುದಿಲ್ಲ. ದಮ್ ಬರ್ಬೇಕಂದ್ರೆ ಇಟ್ ವಿಲ್ ಟೇಕ್ಸ್ ಮಿನಿಮಮ್ 5-6 days. ಸೊ ಇಮಿಡಿಯೇಟ್ಲಿ ದಮ್ ಸ್ಟಾರ್ಟ್ ಆಗುದಿಲ್ಲ. ಸೊ ಈ ಪಿರಿಯಡ್ ನಾವು ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡ್ಲಿಲ್ಲ ಅಂದ್ರೆ ವಿಲ್ ಲ್ಯಾಂಡ್ ಅಪ್ ಇನ್ ದ ಪಿರಿಯಡ್ ವೇರ್ ವಿ ನೀಡ್ ಅಡ್ಮಿಷನ್ಸ್ ಅಂಡ್ ವಿ ನೀಡ್ ಆಕ್ಸಿಜನ್ ಥೆರಪಿ, ವಿ ನೀಡ್ ಟು ಗೋ ಟು ದ ICUs. ಸೊ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನ್ಸ್ ಇಸ್, ಇನಿಷಿಯಲಿ ಏನಾಗ್ತದ, ವೈರಸ್ ಬಾಡಿಗೆ ಅಟ್ಯಾಕ್ ಮಾಡ್ತದ, ದೇರ್ ಇಸ್ ಇನ್ಫ್ಲಮೇಷನ್ ಇನ್ ದ ಬಾಡಿ, ಬಾಡಿ ಟ್ರೈಸ್ ಟು ಡಿಫೀಟ್ ದಿಸ್ ಆಂಟಿಜೆನ್. ಸೊ ಇದು ಏನ್ ನಮ್ ಬಾಡಿ ರೆಸ್ಪಾನ್ಸ್ ಇರ್ತದಲ್ಲ, ದಿಸ್ ಹೈಪರ್ ರಿಯಾಕ್ಷನ್ ವಾಟ್ ಅಕರ್ಸ್ ವಿಲ್ ಲೀಡ್ ಟು ಆಲ್ ದೀಸ್ ಸಿಂಪ್ಟಮ್ಸ್. ದೇರ್ ಇಸ್ ಇನ್ಫ್ಲಮೇಷನ್ ಇನ್ ದ ಬಾಡಿ, ದೇರ್ ಇಸ್ ರೈಸ್ ಇನ್ CRP, ದೇರ್ ಇಸ್ ರೈಸ್ ಇನ್ ಇಂಟರ್ಲ್ಯೂಕಿನ್, ಡಿಟೈಮರ್, ಇದೆಲ್ಲ ಹೆಚ್ಚಾಗಿ ಏನ್ ಮಾಡ್ತದ ಬಾಡಿಯಲ್ಲಿ, ದೇರ್ ಆರ್ ಟೂ ಥಿಂಗ್ಸ್ ವಿಚ್ ಆರ್ ಹಾಕಿಂಗ್. ಒನ್ ಇಸ್ ದೇರ್ ಇಸ್ ಇನ್ಫ್ಲಮೇಷನ್ ಇನ್ ದ ಬಾಡಿ. ಇನ್ನೊಂದ್ ಏನಾಗ್ತಾ ಇದೆ ಅಂದ್ರೆ ರಕ್ತ ಹೆಪ್ಪಗಡ್ತಾ ಇದೆ. ಈ ನಿಮೋನಿಯಾ ಕೋವಿಡ್ ನಿಮೋನಿಯಾ ಅಂದ್ರೆ ಬೇರೆ ನಿಮೋನಿಯಾ ತರ ನೀವು ತಿಳ್ಕೊಬೇಡ್ರಿ, ಅಂದ್ರೆ ನಿಮೋನಿಯಾ ವಿತ್ ಇನ್ಫೆಕ್ಷನ್ ಅಂಡ್ ಆಲ್ ಅದು ಬೇರೆ ಇರುತ್ತೆ. ಈ ಸ್ಮಾಲ್ ಸ್ಮಾಲ್ ಇನ್ ದ ಲಂಗ್, ಈಗ ಲಂಗ್ ಒಂದು ಅಲ್ವಿಯೋಲ ಇರುತ್ತೆ, ಕೆಳಗಡೆ ಅದು ಬ್ಲಡ್ ವೆಸಲ್ ಇರುತ್ತೆ, ದೇರ್ ಇಸ್ ಎಕ್ಸ್ಚೇಂಜ್ ಆಫ್ ಆಕ್ಸಿಜನ್. ಸೊ ಈ ಸಣ್ಣ ಸಣ್ಣ ನರಗಳದಾಗ ರಕ್ತ ಹೆಪ್ಪಗೆಡ್ಲಿಕ್ಕೆ, ಸೊ ರಕ್ತ ಹೆಪ್ಪಗೆಟ್ಟ ತಕ್ಷಣ ದೇರ್ ಇಸ್ ಕಾರ್ಬನ್ ಡೈಆಕ್ಸೈಡ್ ವಿತ್ ಅಲ್ವಿಯೋಲ ಅಂಡ್ ದ ಬ್ಲಡ್. ಸೊ ಅದರಿಂದ ಪೇಷಂಟ್ಸ್ ಬ್ಲಡ್ ಆಕ್ಸಿಜನ್ ಬಾಡಿಯಲ್ಲಿ ಕಮ್ಮಿ ಆಗ್ತಾ ಹೋಗ್ತಾ ಬರುತ್ತೆ. ಇನ್ವಾಲ್ವ್ಮೆಂಟ್ ಇರುತ್ತೆ ಅಷ್ಟು ವಿ ಕ್ಯಾನ್ ಸಿ ದೇರ್
ಮೇಡಮ್ ಬ್ಯಾಂಡ್ವಿಡ್ತ್ ಇದು ಲೋ ಅಂತ ಬರ್ತಾ ಇದೆ ಸರ್. ಮೇಡಮ್ ಬರ್ತಾ ಇಲ್ಲ ಆಡಿಯೋ ವಿಡಿಯೋ ಕೇಳಿಸ್ತಾ ಇಲ್ಲ ಮೇಡಮ್. ಮೇಡಮ್ ಕೇಳ್ತಾ ಇಲ್ಲ ಸರ್. ಎರಡ್ ಮೂರ್ ಆಪ್ ಓಪನ್ ಇದ್ರೆ ಹೆಂಗಾಗ್ಯದ ಸರ್ ಅವ್ರದು? ಅವ್ರದ್ದು ಇಂಟರ್ನೆಟ್ ಸ್ಪೀಡ್ ಕಡಿಮೆ ಅದ ಅಂತ ತೋರಿಸ್ಲಾಗ್ತದ. 93-94 ಆಗ್ತದ. ವಿ ಆರ್ ಕಾಲಿಂಗ್ ಸಮಥಿಂಗ್ ಕಾಲ್ಡ್ ಆಸ್ ಅವೇಕ್ ಪ್ರೋನಿಂಗ್ ಅಂತ ಹೇಳಿ ಒಂದೊಂದ್ ಸಲ ಅದ್ರಾಗ ಎರಡ್ ಮೂರ್ ಆಪ್ ಓಪನ್ ಇದ್ರೆ ಕ್ಲೋಸ್ ಮಾಡಿ ಒಂದೇ ಇಡ್ಬೋದು. ಅವೇಕ್ ಪ್ರೋನಿಂಗ್ ಅಂತ ಇರ್ತದೆ. ಅವೇಕ್ ಪ್ರೋನಿಂಗ್ ಮೇಡಮ್ ಎರಡ್ ಮೂರ್ ನಿಮಿಷದ್ದು ನಮ್ಗೇನು ಕೇಳಿಲ್ಲ ಯಾರಿಗೂ. ಹೌದ್ರಿ? ಹೌದು ಸ್ವಲ್ಪ ಹಿಂದಿಂದ ಸ್ವಲ್ಪ ಬರೀ ಯಾಕಂದ್ರೆ ಇದಾಯ್ತು. ಓಕೆ, ಸೊ ನಾನ್ ಆಕ್ಸಿಜನ್ ಟಾಕ್ ಅಬೌಟ್ ವಾಟ್ ಹ್ಯಾಪನ್ಸ್ ವಿತ್ ದ ಆಕ್ಸಿಜನ್ ಸ್ಟೇಷನ್ ಬಾಡಿಯಲ್ಲಿ. ಈಗ ಏನಾಗ್ತದ, ಕೋವಿಡ್ ಇನ್ಫೆಕ್ಷನ್ ಫಸ್ಟ್ 3-4 ಡೇಸ್ ನಲ್ಲಿ ಲಂಗ್ ಇನ್ವಾಲ್ವ್ಮೆಂಟ್ ಯೂಶಲಿ ಇರುವುದಿಲ್ಲ. ಸೊ ನೀವು ಏನ್ ಇರ್ತದಂತ, ನೆಗಡಿ ಸ್ವಲ್ಪ ಮಟ್ಟಿಗೆ ಕೇಳ್ತಾ ಇಲ್ಲ ಮೇಡಮ್. ಮೇಡಮ್ ಕೇಳ್ತಾ ಇಲ್ಲ, ಆಡಿಯೋ ಇಲ್ಲ. ಮೇಡಮ್ ಅವ್ರದ್ದು ಆಡಿಯೋ ಬಂದಾಗಿದೆ, ಮ್ಯೂಟ್ ಆಗಿದೆ. ಸೊ ವಾಟ್ ಈಸ್, ನಾನ್ COVID-19 ಡಿಸೀಸ್ ಸ್ಟಾರ್ಟ್ ಆದ್ಮೇಲೆ ಇಮಿಡಿಯೇಟ್ಲಿ ಯಾರಿಗೂ ದಮ್ ಸ್ಟಾರ್ಟ್ ಆಗುದಿಲ್ಲ. ಫಸ್ಟ್ ಬರೋದೇ ಫೀವರ್, ಫಸ್ಟ್ ಬರೋದೇ ಬಾಡಿ ಏಕ್. ಸೊ ಆ ಟೈಮ್ ಅಲ್ಲಿ ಚಲೋ ವಿ ಶುಡ್ ಹ್ಯಾವ್ ಗುಡ್ ಹೈಡ್ರೇಷನ್ ಅಂಡ್ ಇಮಿಡಿಯೇಟ್ಲಿ ಡಾಕ್ಟರ್ ಕನ್ಸಲ್ಟ್ ಮಾಡಿ ಆನ್ಲೈನ್. ಎಷ್ಟೋ ಸಲ ವಿ ಹ್ಯಾವ್ ಸೋ ಮೆನಿ ಆನ್ಲೈನ್ ಲೈನ್ಸ್, ಮೆನಿ ಡಾಕ್ಟರ್ಸ್ ಆರ್ ಅವೈಲೇಬಲ್ ಮಾತಾಡ್ಲಿಕ್ಕೆ ನಿಮ್ಗೆ. ಅವ್ರ ಪ್ರಕಾರ ಅವ್ರ ಹೆಣ್ಣು ಹೇಳ್ತಾರ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತಗೊಂಡು. ಎಷ್ಟೋ ಸಲ ಮನೆಯಲ್ಲೇ ದೇ ಆರ್ ಟ್ರೇಕಿಂಗ್, ಅಜಿತ್ರಾಲ್ ತಗೊಂಡೆ, ಅದು ತಗೊಂಡೆ. ಇನ್ನೂವರೆಗೆ ಅದು COVID-19 ಒಂದು ಹೆದರಿಕೆ ಹೋಗಿಲ್ಲ ಮಂದಿಗೆ, ಎಲ್ಲಪ್ಪ ಟೆಸ್ಟ್ ಮಾಡಿಸೋದು ಅಂತ ಹೇಳಿ ಈ ತರ ಮಾಡ್ಲಿಕ್ಕತ್ತಾರ. ಈ ತರ ಮಾಡಿ ನೆಗ್ಲೆಕ್ಟ್ ಮಾಡಿದಾಗ ಏನಾಗ್ತದ, ಕೋವಿಡ್ ಇನ್ಫೆಕ್ಷನ್ ವೈರಸ್ ಏನ್ ಇನ್ಫೆಕ್ಟ್ ಮಾಡ್ತದಲ್ರಿ, ಮಾಡಿ ಏನ್ ಹೋಗ್ತದ, ದೆನ್ ಆಕ್ಚುಲಿ ದ ಪ್ರಾಬ್ಲಮ್ ಸ್ಟಾರ್ಟ್ಸ್. ಇದೇನ್ ವೈರಲ್ ಇನ್ಫೆಕ್ಷನ್ ಇಂದ ದ ಬಾಡಿ ಫೈಟ್ಸ್ ಅಗೇನ್ಸ್ಟ್ ದಿಸ್ ವೈರಸ್ ಆಂಟಿಜನ್. ವೈರಸ್ ನಲ್ಲಿ ಏನಿರುತ್ತೆ, ಒಂದು ಆಂಟಿಜನ್ ಅಂತ ಇರುತ್ತೆ, ದಟ್ಸ್ ಅ ಪ್ರೋಟೀನ್. ಸೊ ಅದು ಒಂದು ಫಾರಿನ್ ಬಾಡಿ ನಮಗ. ಸೊ ಅವರ್ ಬಾಡಿ ಟ್ರೈಸ್ ಟು ಫೈಟ್ ಅಗೇನ್ಸ್ಟ್ ದಿಸ್ ವೈರಸ್. ಸೊ ಇಫ್ ಅಗೇನ್ ವೆನ್ ಇಟ್ ಫೈಟ್ಸ್ ಅಗೇನ್ಸ್ಟ್ ದಿಸ್ ವೈರಸ್, ಯು ಕ್ಯಾನ್ ಸಿ ದೇರ್ ಇಸ್ ಹೈಪರ್ ಇಮ್ಯೂನ್ ಸಿಸ್ಟಮ್ ಇನ್ ದ ಬಾಡಿ ಇಸ್ ಆಕ್ಟಿವೇಟೆಡ್, ದೇರ್ ಇಸ್ ಇನ್ಫ್ಲಮೇಷನ್ ಇನ್ ದ ಬಾಡಿ ಅಂಡ್ ಮೆನಿ ಥಿಂಗ್ಸ್ ಆರ್ ಅಕರಿಂಗ್ ಲೈಕ್ CRP ಅಂತ ಇದೆ, ಅದು ಹೆಚ್ಚಾಗ್ತಾ ಇದೆ, ಡಿ ಡೈಮರ್ ಹೆಚ್ಚಾಗ್ತಾ ಇದೆ, ಇಂಟರ್ಲ್ಯೂಕಿನ್ಸ್ ಹೆಚ್ಚಾಗ್ತಾ ಇದೆ. ಸೊ ಇವೆಲ್ಲ ಆದಾಗ ಏನಾಗ್ಲಿಕ್ಕತ್ತದ, ದ ಸ್ಮಾಲ್ ವೆಸಲ್ಸ್ ಇನ್ ದ ಲಂಗ್ಸ್, ಲಂಗ್ಸ್ ಮತ್ತ ಈಗ ನಮ್ ಬಾಡಿನಾಗ ಏರ್ ಮತ್ ಕಾರ್ಬನ್ ಡೈಆಕ್ಸೈಡ್ ಎಕ್ಸ್ಚೇಂಜ್ ಆಗ್ಬೇಕಂದ್ರೆ ದೇರ್ ಇಸ್ ಅನ್ ಅಲ್ವಿಯೋಲೈ ಅಂಡ್ ದೆನ್ ಬಿಲೋ ದೇರ್ ಇಸ್ ಅ ಸ್ಮಾಲ್ ವೆಸಲ್ ಇರುತ್ತೆ. ಸೊ ಅದರಲ್ಲಿ ಆಕ್ಸಿಜನ್ ಈಸ್ ಫ್ರಮ್ ದ ಲಂಗ್ಸ್, ಆಕ್ಸಿಜನ್ ಏನಾಗುತ್ತೆ ಬ್ಲಡ್ ವೆಸಲ್ ಅಲ್ಲಿ ಬರುತ್ತೆ, ಬ್ಲಡ್ ವೆಸಲ್ ಇನ್ ಕಾರ್ಬನ್ ಡೈಆಕ್ಸೈಡ್ ವಿಲ್ ಗೋ ಟು ದಿ ಅಲ್ವಿಯೋಲೈ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಇಸ್ ರಿಮೂವ್. ಸೊ ದಿಸ್ ಪ್ರಾಸೆಸ್ ಏನಾಗ್ತದೆ COVID-19 ಅಲ್ಲಿ, ಬಿಕಾಸ್ ಆಫ್ ದಿ ಹೈಪರ್ ಕೊಯಾಗ್ಯುಲೇಷನ್, ಡಿ ಡೈಮರ್ ಹೆಚ್ಚಾಗಿ ಏನಾಗ್ಲಿಕ್ಕತ್ತವ, ದೀಸ್ ಸ್ಮಾಲ್ ಬ್ಲಡ್ ವೆಸಲ್ಸ್ ನಲ್ಲಿ ಕ್ಲಾಟ್ಸ್ ಆಗ್ತಾ ಇದೆ. ಸೊ ಆ ಬ್ಲಡ್ ಈಸ್ ನಾಟ್ ಅವೈಲೇಬಲ್ ಫಾರ್ ದಿ ಎಕ್ಸ್ಚೇಂಜ್ ಆಫ್ ಗ್ಯಾಸಸ್. ಸೊ ದಿಸ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ವಾಟ್ ಅ ನಿಮೋನಿಯಾ ಆಕ್ಚುಲಿ ಹ್ಯಾಪನ್ಸ್ ಅಂಡ್ ದಿಸ್ ಇಸ್ ದ ನಿಮೋನಿಯಾ ವಿಚ್ ಅಕರ್ಸ್ ಇನ್ ವೈರಲ್ ಇನ್ಫೆಕ್ಷನ್. ಅದಕ್ಕೆ ಈ ನಿಮೋನಿಯಾಗಳಿಗೆ ಎ ಟಿಪಿಕಲ್ ನಿಮೋನಿಯಾ ಅಂತೀವಿ ನಾವು, ಬಿಕಾಸ್ ದೇ ಆರ್ ನಾಟ್ ಲೈಕ್ ಟಿಪಿಕಲ್ ಇನ್ಫೆಕ್ಷಿಯಸ್ ನಿಮೋನಿಯಾಸ್. ಸೊ ಈ ಒಂದು ಆಕ್ಸಿಜನ್ ಥೆರಪಿ ಏನ್ ಹಿಂಡರ್ ಆಗ್ತದ ಆಕ್ಸಿಜನ್ ಎಕ್ಸ್ಚೇಂಜ್, ಅದರ್ನಿಂದ ಮೈದಾಗ ಬಾಡಿ ಆಕ್ಸಿಜನ್ ವಿಲ್ ಕಮ್ ಡೌನ್. ಸೊ ಅದರ್ನಿಂದ ದ ಪ್ರಾಬ್ಲಮ್ ವಿಲ್ ಸ್ಟಾರ್ಟ್. ಸೊ ಯೂಶಲಿ 30-40% ಇನ್ವಾಲ್ವ್ಮೆಂಟ್ ಇದ್ದಾಗ ಯೂಶಲಿ ಯಾರಿಗೂ ಆಕ್ಸಿಜನ್ ಥೆರಪಿ ಬೇಕಾಗಲ್ಲ. ಸೊ ದಿಸ್ ಈಸ್ ದ ಟೈಮ್ ವೇರ್ ಯು ಹ್ಯಾವ್ ಟು ಗೆಟ್ ಅಡ್ಮಿಟೆಡ್. ಈಗ ಪಲ್ಸ್ ಆಕ್ಸಿಮೀಟರ್ ಇರ್ತದ ಮನ್ಯಾಗ. ಸೊ ಎವ್ರಿ ಡೇ ಒನ್ಸ್ ಯು ಆರ್ ಇನ್ಫೆಕ್ಟೆಡ್ ವಿತ್ ಕೋವಿಡ್ ಪಾಸಿಟಿವ್ ಇನ್ಫೆಕ್ಷನ್ ಆಯ್ತು, ಫೀವರ್ ಸ್ಟಾರ್ಟ್ ಆಯ್ತು ಅಂದ್ರೆ ಸ್ಟಾರ್ಟ್ ಮಾನಿಟರಿಂಗ್. ಯೂಶಲಿ 3-4 ಡೇಸ್ ನಿಮ್ಗೆ ಯಾವಾಗೂ
ಸ್ಯಾಚುರೇಷನ್ ಫಾಲ್ ಆಗುದಿಲ್ಲ, ನೀವು ಲಂಗ್ ಸ್ಕ್ಯಾನ್ ಮಾಡಿದ್ರು ಕೂಡ ಏನು ಬರುವುದಿಲ್ಲ. ಯೂಶಲಿ ಆಫ್ಟರ್ 3 to 5 days ಇದೆಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ನೀವು ಫಸ್ಟ್ ಡೇ ಪಾಸಿಟಿವ್ ಬಂದ ದಿವಸ, ಜ್ವರ ಬಂದ ದಿವಸ ನೀವು ಸಿ ಟಿ ಸ್ಕ್ಯಾನ್ ಮಾಡಿ ಏನು ಇಲ್ರಿ, ನಿಮೋನಿಯಾ ಇಲ್ಲ, ಆರಾಮಿದ್ದೀನಿ, ಆ ತರ ತಿಳ್ಕೊಬೇಡ್ರಿ. ಇಟ್ ಹ್ಯಾಸ್ ಟು ಬಿ ರಿಪೀಟೆಡ್ 3 days 5 days. ಫಿಫ್ತ್ ಡೇ ಮಾಡೋದು ಸೂಕ್ತ ಅಂತ ನನ್ಗನ್ಸುತ್ತೆ. ಸೊ ಅಲ್ಲಿ ನಿಮಗ್ ಸ್ವಲ್ಪ ಕೂಡ ನಿಮೋನಿಯಾ ಅಂಶ ಕಂಡಿತ್ತಂದ್ರ ಯು ಹ್ಯಾವ್ ಟು ಇಮಿಡಿಯೇಟ್ಲಿ ಟಾಕ್ ಟು ಅ ಡಾಕ್ಟರ್, ಬಿಕಾಸ್ ನೀವು ಯು ಆರ್ ದ ಪರ್ಸನ್ ಹೂ ಮೇ ರಿಕ್ವೈರ್ ಆಕ್ಸಿಜನ್ ಥೆರಪಿ ಇನ್ ದ ಫ್ಯೂಚರ್. ಸೊ ಈ ತರ ಒಂದು ಪೊಸಿಷನ್ ಆದಾಗ ವೇರ್ ಇನ್ ಯುವರ್ ಸ್ಯಾಚುರೇಷನ್, 2 things ನೀವು ಏನ್ ಮಾಡ್ಬೇಕು, ಪಲ್ಸ್ ಆಕ್ಸಿಮೀಟರ್ ಒಂದು ಆಕ್ಸಿಜನ್ ಮಾನಿಟರ್ ಮಾಡ್ಬೇಕು. ದಿಸ್ ಪಲ್ಸ್ ಆಕ್ಸಿಮೀಟರ್ ವಿಲ್ ರೆಕಾರ್ಡ್ ನಿಮ್ದು ಎಷ್ಟು ಪರ್ಸೆಂಟ್ ಹಿಮೋಗ್ಲೋಬಿನ್ ಆಕ್ಸಿಜನೇಟೆಡ್ ಅದ ಅಂತ ಅದು ರೆಕಾರ್ಡ್ ಮಾಡ್ತದೆ. ಸೊ ವೆನ್ ಎವರ್ ದೇರ್ ಇಸ್ ಡಿಪ್ ಇನ್ ಸ್ಯಾಚುರೇಷನ್ ಆಫ್ ಅರೌಂಡ್ 93-94% ಬಂದ್ರೆ ಇಮಿಡಿಯೇಟ್ಲಿ ಅಪ್ರೋಚ್ ದ ಡಾಕ್ಟರ್, ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಯು ಇಫ್ ಯು ಆರ್ ನಾಟ್ ಗೆಟಿಂಗ್ ಬೆಡ್, ಇಫ್ ದೇರ್ ಇಸ್ ಸ್ಟಿಲ್ ಪ್ರಾಬ್ಲಮ್, ಯು ಕ್ಯಾನ್ ಆಲ್ವೇಸ್ ಡೂ ಸಮಥಿಂಗ್ ಕಾಲ್ಡ್ ಎಸ್ ಅವೇಕ್ ಪ್ರೋನಿಂಗ್ ಅಂತೀವಿ ನಾವು. ಅವೇಕ್ ಪ್ರೋನಿಂಗ್ ಅಂದ್ರೆ ಏನು, ನೀವು ಬಾರ್ನ್ ಮಲ್ಕೋಬೇಕು, ಎವ್ರಿ 2 hours ಚೇಂಜ್ ಯುವರ್ ಪೊಸಿಷನ್. ಸೊ ದಿಸ್ ಇಸ್ ಹೆಲ್ಪಿಂಗ್ ಇನ್ ಮೋಸ್ಟ್ ಆಫ್ ದ ಪೇಷಂಟ್ಸ್. ಬಾರ್ಲ್ ಮಲ್ಕೊಂಡ್ರೆ, ಬಾರ್ಲ್ ಎದಕ್ ಮಲ್ಕೋಬೇಕಂದ್ರೆ ಮೋಸ್ಟ್ ಆಫ್ ಅವರ್ ಲವರ್ ನಮ್ ಲಂಗ್ಸ್ ಏನ್ ಇರ್ತದಲ್ಲ, ದೇ ಆರ್ ಇನ್ ದ ಪೋಸ್ಟೀರಿಯರ್ ಪಾರ್ಟ್ ಆಫ್ ದಿ ಬಾಡಿ. ಸೊ ನಾವು ಡಬ್ ಮಲ್ಕೊಂಡ್ರೆ ದಟ್ ಪಾರ್ಟ್ ವಿಲ್ ಗೆಟ್ ಬೆಟರ್ ಆಕ್ಸಿಜನೇಟೆಡ್ ಅಂಡ್ ಬೆಟರ್ ಪರ್ಫ್ಯೂಸ್ಡ್. ಸೊ ಇದ್ರಲ್ಲಿ ಏನಾಗ್ತದ, ಸ್ವಲ್ಪ ಆಕ್ಸಿಜನ್ ಸ್ಯಾಚುರೇಷನ್ ಇಂಪ್ರೂವ್ ಆಗ್ತದೆ ಅಂಡ್ ಯುವರ್ ಲಂಗ್ಸ್ ಕ್ಯಾನ್ ರಿಮೇನ್ ಬೆಟರ್. ಸೊ ಎವ್ರಿ 2 hours ಯು ನೀಡ್ ಟು ಚೇಂಜ್ ದ ಪೊಸಿಷನ್, 2 hours ಡಬ್ ಮಲ್ಕೋಬೇಕು, ದಿಸ್ ಇಸ್ ಕಾಲ್ಡ್ ಅವೇಕ್ ಪ್ರೋನಿಂಗ್. 2 hours ಅಡ್ ಮಲ್ಕೋಬೇಕು, 2 hours ಇನ್ನೊಂದ್ ಕಡೆ ಅಡ್ ಮಲ್ಕೋಬೇಕು, 2 hours ಸೀದಾ ಮಲ್ಕೋಬೇಕು. ಇದು ಅಂತೂ ನೀವು ಯಾವ ಹಾಸ್ಪಿಟಲ್ ಇದ್ರು ಕೂಡ, ಬಿಕಾಸ್ ಈಗ ಎಲ್ಲಾ ಹಾಸ್ಪಿಟಲ್ಸ್ ಕ್ರೌಡೆಡ್ ಆಗ್ಬಿಟ್ಟಿದಾವ್. ಸೊ ನೀವು ಮೊದ್ಲಿನ ತರ ಯು ಕಾಂಟ್ ಎಕ್ಸ್ಪೆಕ್ಟ್ ಕಿ ಎಲ್ಲಾ ನರ್ಸ್ ನಮಗ್ ಬಂದು ಡಾಕ್ಟರ್ಸ್ ಎಲ್ಲಾ ಬಂದು ಎಲ್ಲಾ ಟ್ರೀಟ್ಮೆಂಟ್ ಮಾಡ್ತಾರಂದ್ರೆ ಕಷ್ಟ ಆಗ್ಲಿಗತ್ತದ, ಡಾಕ್ಟರ್ಸಿಗೂ ಕಷ್ಟ ಆಗ್ಲಿಗತ್ತದ, ನರ್ಸಿಂಗ್ ಸ್ಟಾಫಿಗೂ ಕಷ್ಟ ಆಗ್ಲಿಗತ್ತದ. ಸೊ ನನಗೇನು ನಂದೊಂದು ಅಡ್ವೈಸ್ ಏನ್ ಇವತ್ ಕೇಳ್ತಾ ಇರೋರೆಲ್ಲ ಇವ್ರಿಗಂದ್ರೆ, ಇಫ್ ಎಟ್ ಆಲ್ ನಿಮ್ಗೆ ಆಕ್ಸಿಜನ್ ಡಿಪ್ ಆದ್ರೂ ಕೂಡ, ನೀವು ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದ್ರೂ ಕೂಡ, ದೀಸ್ ಪ್ರೊಸೀಜರ್ಸ್ ಯು ಶುಡ್ ಡೂ. ಡಬ್ ಮಲ್ಕೋರು ಬಹಳ ಹೆಲ್ಪ್ ಆಗ್ತದೆ. ಇವನ್ ನಾವ್ ಹೇಳ್ತೀವಿ 16 hours ಆಫ್ ಪ್ರೋನಿಂಗ್ ವಿಲ್ ಹೆಲ್ಪ್ ಅ ಲಾಟ್ ಇನ್ ಇಂಪ್ರೂವಿಂಗ್ ದ ಆಕ್ಸಿಜನೇಷನ್. ಸೊ ನಿಮೋನಿಯಾ ಕೂಡ ಕಮ್ ಆಗ್ತದೆ. ಸೊ ಅವೇಕ್ ಪ್ರೋನಿಂಗ್, 2 hours ಲಾಟ್ ಒಂದ್ ಕಡೆ ಮಲ್ಕೋಬೇಕು, 2 hours ಇನ್ನೊಂದ್ ಕಡೆ ಅಡ್ಡ ಮಲ್ಕೋಬೇಕು, 2 hours ಸೀದಾ ಮಲ್ಕೋಬಹುದು. ಸೊ ಇದು ಮಾತ್ರ ನೀವು ಯಾವಾಗೂ ಸ್ವಲ್ಪ ಕೂಡ ನಿಮ್ ಆಕ್ಸಿಜನ್ ಡಿಪ್ ಆಯ್ತು ಅಂದ್ರೆ ಯು ಶುಡ್ ಸ್ಟಾರ್ಟ್ ದಿಸ್ ಟ್ರೀಟ್ಮೆಂಟ್. ಅಂಡ್ ಸೆಕೆಂಡ್ ಥಿಂಗ್ ಇಸ್, ಆಕ್ಸಿಜನ್ ಥೆರಪಿ ಯಾವಾಗ ಬೇಕಾಗ್ತದೆ ಅಂದ್ರೆ, ಆಕ್ಸಿಜನ್ 93% ಕೆಳಗ್ ಹೋಯ್ತು, 90% ಕೆಳಗ್ ಹೋಯ್ತು ಅಂದ್ರೆ ಯೂಶಲಿ ಏನ್ ಮಾಡ್ತೀವಿ ನಾವು, ವಿ ಗಿವ್ ಆಕ್ಸಿಜನ್ ಬೈ ಸಮಥಿಂಗ್ ಕಾಲ್ಡ್ ಆಸ್ ನೇಸಲ್ ಪ್ರಾಂಗ್ಸ್ ಅಂತ ಬರ್ತದೆ. ಸೊ ಅದರಲ್ಲೇ ಒಂದ್ 2 liters 3 liters 5 liters ವರೆಗೆ ನಾವು ಆಕ್ಸಿಜನ್ ಆ ಪ್ರಾಂಗ್ಸ್ ಅಲ್ಲಿ ಕೊಡ್ಬೋದು. 5 liters ಕಿನ್ನ ಹೆಚ್ಚಿಗೆ ನಮಗ್ ರಿಕ್ವೈರ್ಮೆಂಟ್ ಆಯ್ತು, 5 liters ಕಿನ್ನ ಹೆಚ್ಚಿಗೆ ರಿಕ್ವೈರ್ಮೆಂಟ್ ಆಯ್ತು ಅಂತಂದ್ರೆ, ನೆಕ್ಸ್ಟ್ ವಿ ಹ್ಯಾವ್ ಟು ಯೂಸ್ ಮಾಸ್ಕ್ ಅಂತ ಇರ್ತದೆ. ಸೊ ದಟ್ ಇಸ್ ಮಾಸ್ಕ್, ಥ್ರೂ ಮಾಸ್ಕ್ ವಿಲ್ ಗಿವ್. ಇಫ್ ಆಕ್ಸಿಜನ್ ರಿಕ್ವೈರ್ಮೆಂಟ್ ಗೋಸ್ ಬಿಯಾಂಡ್ 6 liters ಅಲ್ಲಿ ಕೂಡ ಪೇಷಂಟ್ 90% ಕೂಡ ಸ್ಯಾಚುರೇಷನ್ ಮೇಂಟೈನ್ ಆಗ್ತಾ ಇಲ್ಲ ಅಂದ್ರೆ, ಸಮಥಿಂಗ್ ವಿ ಕಾಲ್ ಇಟ್ ಅಸ್ NRBM ಮಾಸ್ಕ್ ಅಂತ ಹಾಕ್ಬೇಕು. NRBM ಅಂದ್ರೆ ನಾನ್ ರೀಬ್ರೀದಿಂಗ್ ಮಾಸ್ಕ್. ಇದರಲ್ಲಿ ನಾವು 80% ಆಕ್ಸಿಜನ್ ಕೂಡ 90% ಆಕ್ಸಿಜನ್ ವಿ ಕ್ಯಾನ್ ಗಿವ್. ಸೊ ಇದರಿಂದ ಆಕ್ಸಿಜನ್ ಬಾಡಿಯಲ್ಲಿ ನಾವು ಪೇಷಂಟ್ ಇನ್ ಬಾಡಿ ಆಕ್ಸಿಜನೇಷನ್ ಹೆಚ್ ಮಾಡ್ಬೋದು. ಸೊ ದೀಸ್ ಆರ್ ದ 3 ways ವಿ ಗಿವ್ ಆಕ್ಸಿಜನ್ ಥೆರಪಿ. ಆಮೇಲೆ ನೆಕ್ಸ್ಟ್ ಕಮ್ಸ್ HFNC. HFNC ಅಂದ್ರೆ ಹೈ ಫ್ಲೋ ನೇಸಲ್ ಕ್ಯಾನ್ಯುಲಾಸ್ ಅಂತೀವಿ. ಸೊ ಈ ಹೈ ಫ್ಲೋ ನೇಸಲ್ ಕ್ಯಾನ್ಯುಲಾ ಏನ್ ಮಾಡ್ತಾವ ಅಂದ್ರೆ, ಲಂಗ್ಸ್ ಅಲ್ಲಿ ಏನಾಗ್ತದ, ನಿಮೋನಿಯಾ ಆದಾಗ ದ ಲಂಗ್ಸ್ ಕೊಲಾಪ್ಸ್. ಸೊ ದ ಲಂಗ್ ನಿಮೋನಿಕ್ ಆಗಿ ಕೊಲಾಪ್ಸ್ ಆಗಿ ದೇರ್ ಇಸ್ ನೋ ಆಕ್ಸಿಜನ್ ಎಕ್ಸ್ಚೇಂಜ್. ಸೊ ಈಗ HFNC ಕೊಟ್ಟಾಗ ನಾವೇನ್ ಮಾಡ್ತೀವಿ, HFNC ಕೊಟ್ಟಾಗ ದೇರ್ ಇಸ್ ಹೈ ಫ್ಲೋ ಆಫ್ ಆಕ್ಸಿಜನ್ ವಿತ್ ಏರ್. ಅಂದ್ರೆ ಬರೀ ಆಕ್ಸಿಜನ್ ಇರೋದಿಲ್ಲ, ಅದ್ರೊಳಗೆ ಏರ್ ಮತ್ತೆ ಆಕ್ಸಿಜನ್ 60 liters per minute ವಿ ಕ್ಯಾನ್ ಗಿವ್. ಅಷ್ಟು ಫ್ಲೋ ಕೊಡ್ಬೋದು ನಾವು. ಯೂಶಲಿ ನಾವು ಟ್ರೀಟ್ಮೆಂಟ್ ಕೊಡ್ಬೇಕಂದ್ರೆ 40 to 60 liters ಇಟ್ಕೋತೀವಿ. ಅದ್ರೊಳಗೆ ನಮ್ಗೆ ಎಷ್ಟು % ಆಕ್ಸಿಜನ್ ಅಡ್ಜಸ್ಟ್ ಮಾಡ್ತೀವಿ. ಇದ್ರದ ಅಡ್ವಾಂಟೇಜ್ ಏನಾಗ್ತದೆ ಅಂದ್ರೆ, ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಪೀಪ್ ಇಸ್ ಕ್ರಿಯೇಟೆಡ್, 3 to 5 peep. ಪೀಪ್ ಅಂದ್ರೆ ಏನ್ ಮಾಡ್ತದೆ ಅಂದ್ರೆ, ಇದು ಏನ್ ನಮ್ದು ಮೈದಾಗ ಬಾಡಿದಾಗ ಅಲ್ವಿಯೋಲೈ ಅಂತ ನಿಂತಾವಲ್ಲ, ಅದನ್ನ ಓಪನ್ ಆಗಿಡ್ತದೆ. ಸೊ ದಟ್ ದೇರ್ ಇಸ್ ಗುಡ್ ಆಕ್ಸಿಜನ್ ಎಕ್ಸ್ಚೇಂಜ್ ಅಂಡ್ ಪೇಷಂಟ್ ನೀಡ್ ನಾಟ್ ಸ್ಟ್ರಗಲ್ ಟು ಬ್ರೀತ್. ಸೊ ಯಾರು ಭಾಳ ಸ್ಟ್ರಗಲ್ ಮಾಡ್ತಿದ್ದಾರೆ ಬ್ರೀತಿಂಗ್ ನಾಗ, ವೆನ್ ದೇ ಆರ್ ಆಕ್ಸಿಜನ್ ಸ್ಯಾಚುರೇಷನ್ ಮೇಂಟೈನ್ ಮಾಡ್ತಾ ಇಲ್ಲ ವಿತ್ ಆಲ್ ದೀಸ್, ನಾ ಹೇಳ್ದಲ್ಲ ನೈಸಲ್ ಪ್ರಾಂಗ್ಸ್ ಅಥವಾ ಮಾಸ್ಕ್ ಯಾರು ಮೇಂಟೈನ್ ಮಾಡ್ತಾ ಇಲ್ಲ, ಅವಾಗ ದೇ ಮೇ ರಿಕ್ವೈರ್ ದಿಸ್.
ಬಟ್ ಅದ್ರೊಳಗೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ಇಸ್ ವೆರಿ 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 ಹೈ ವೆನ್ ವಿ ಆರ್ ಗಿವಿಂಗ್ ಥ್ರೂ ಎಚ್ ಎಫ್ ಎಲ್ ಸಿ 30-40 liters. ಈಗ ನಮ್ ಸಿಚುವೇಶನ್ ಹೆಂಗಾಗ್ಯದಂದ್ರ ವಿ ಆರ್ ರಿಕ್ವೈರಿಂಗ್ ಮೋರ್ ಆಕ್ಸಿಜನ್ ಬಟ್ ಆಕ್ಸಿಜನ್ ಸಿಗ್ತಾ ಇಲ್ಲ. ದಟ್ ಇಸ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಪ್ರಾಬ್ಲಮ್ ವಿ ಆರ್ ಹ್ಯಾವಿಂಗ್. ಮೋಸ್ಟ್ ಆಫ್ ದಿ ನರ್ಸಿಂಗ್ ಹೋಮ್ಸ್ ವಿ ಆರ್ ಸ್ಟ್ರಗ್ಲಿಂಗ್ ವಿತ್ ಆಕ್ಸಿಜನ್. ಆಕ್ಸಿಜನ್ ಇಲ್ಲ ಅಂದ್ರೆ ನಮಗ್ ಒಂಥರ ನೈಟ್ ಮೇರ್ ಆ ಪರಿಸ್ಥಿತಿ ಬಂದಿದೆ. ಎಷ್ಟೋ ಸಲ ವಿ ಆರ್ ಫೋರ್ಸ್ ಟು ಶಿಫ್ಟ್ ದ ಪೇಷಂಟ್ ಫ್ರಮ್ ಅವರ್ ಹಾಸ್ಪಿಟಲ್ಸ್ ಟು ಡಿಫ್ರೆಂಟ್ ಹಾಸ್ಪಿಟಲ್ಸ್. ಸೊ ಈ ಶಿಫ್ಟಿಂಗ್ ಅಲ್ಲಿ ಕೂಡ ಪೇಷಂಟ್ಸ್ ಆರ್ ಗೆಟಿಂಗ್ ಬ್ಯಾಡ್. ಸೊ ಆಕ್ಸಿಜನ್ ಥೆರಪಿ ಇಸ್ ಬಿಕಮಿಂಗ್ ಅ ಹ್ಯೂಜ್ ಥಿಂಗ್. ಅದರ್ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ ಇಫ್ ಎಚ್ ಎಫ್ ಎನ್ ಸಿ ಮೇಲೆ ಕೂಡ ಮೇಂಟೈನ್ ಆಗ್ತಾ ಇಲ್ಲ ಅಂದ್ರೆ ದೀಸ್ ಆರ್ ದಿ ಪೇಷಂಟ್ಸ್ ಫ್ರಮ್ ಎಚ್ ಎಫ್ ಎನ್ ಸಿ ಟು ನಾವೇನ್ ವೆಂಟಿಲೇಟರ್ ಅಂತೀವಲ್ಲ ಅವರಿಗೆ ವಾಟ್ ವಿ ರಿಕ್ವೈರ್ ಇಸ್ ಐಸಿಯು ಅಡ್ಮಿಷನ್. ಐಸಿಯು ಅಡ್ಮಿಷನ್ಸ್ ಎನ್ ಐ ವಿ ಅಂತ ಕೊಡ್ತೀವಿ. ಈಗ ಎಚ್ ಎಫ್ ಎನ್ ಸಿ ಅಲ್ಲೂ ಮೇಂಟೈನ್ ಮಾಡಿಲ್ಲ ಅಂದ್ರೆ ಮಾಸ್ಕ್ ಹಚ್ಚಿ ವಿ ಗಿವ್ ಆಕ್ಸಿಜನ್ ಥೆರಪಿ ಥ್ರೂ ದಟ್. ಅದು ಹಚ್ಚಿದ ತಕ್ಷಣ ಪೇಷಂಟ್ಸ್ ಇಷ್ಟು ಅಪ್ರಹೆನ್ಸಿವ್ ಆಗ್ತಾರೆ. ಐ ಅಡ್ವೈಸ್ ಯು ಹ್ಯಾವ್ ಟು ಬಿ ಕೋಆಪರೇಟಿವ್. ಯು ಹ್ಯಾವ್ ಟು ಅದು ಮಾಸ್ಕ್ ಹಚ್ಕೊಂಡ್ರೆ ಎಷ್ಟೋ ಪೇಷಂಟ್ಸ್ ಆರ್ ನಾಟ್ ಕೋಆಪರೇಟಿವ್ ವಿತ್ ದ ಮಾಸ್ಕ್. ಸೊ ಅದು ಮಾಸ್ಕ್ ಹಚ್ಕೊಂಡು ನೀವು ಯಾರು ಅಂದ್ರೆ ಯಾರಿಗಾದ್ರೂ ನಿಮ್ ರಿಲೇಟಿವ್ಸ್ ಯಾರು ಎಷ್ಟೋ ಸಲ ದೇ ಆರ್ ರೆಫ್ಯೂಸಿಂಗ್ ಟು ಅಪ್ಲೈ ದ ಮಾಸ್ಕ್. ದೇ ಆರ್ ಬಿಕಮಿಂಗ್ ಮೋರ್ ಬ್ಯಾಡ್ ಬಿಕಾಸ್ ಆಫ್ ದಟ್. ಸೊ ರೈಟ್ ಟೈಮ್ ಅಲ್ಲಿ ನೀವು ಎನ್ ಐ ವಿ ಮಾಸ್ಕ್ ಹಚ್ಕೊಂಡು ಅದನ್ನ ಕೋಆಪರೇಟಿವ್ ಆಗಿ ಯು ಶುಡ್ ಬ್ರೀತ್ ಥ್ರೂ ಇಟ್. ಇದರಲ್ಲಿ ಕೂಡ ಇಫ್ ದೇ ಆರ್ ನಾಟ್ ಮೇಂಟೈನಿಂಗ್ ದೆನ್ ವಿ ಹ್ಯಾವ್ ಟು ಯೂಶಲಿ ಇಂಟುಬೇಟ್ ಮಾಡಿ ವೆಂಟಿಲೇಟರ್ ಮೇಲೆ ಹಾಕಿ ವಿ ಆರ್ ಗಿವಿಂಗ್ ಆಕ್ಸಿಜನ್. ಸೊ ದೀಸ್ ಆರ್ ದ ತ್ರೀ ಥಿಂಗ್ಸ್. ಸೊ ಇದೆಲ್ಲ ಮಾಡ್ಬೇಕಂದ್ರೆ ವಿ ಆರ್ ಫೇಸಿಂಗ್ ತ್ರೀ ಪ್ರಾಬ್ಲಮ್ಸ್. ಒನ್ ಇಸ್ ಫಸ್ಟ್ ಥಿಂಗ್ ಸಡನ್ ಸ್ಪೈಕ್ ಇನ್ ಕೇಸಸ್. ವಿ ಆರ್ ನಾಟ್ ಸೊ ಪ್ರಿಪೇರ್ಡ್. ನೋ ಐಸಿಯು ಬೆಡ್ಸ್. ಸೊ ಮೆನಿ ಟೈಮ್ಸ್ ಯಾರಿಗೆ ಆಕ್ಸಿಜನ್ ಬೇಕಾಗಿಲ್ಲ ಎಷ್ಟೋ ಸಲ ಅವ್ರ ಬೆಡ್ ಆಕ್ಯುಪೈ ಮಾಡಿ ಇಷ್ಟು ರಿಲಕ್ಟೆಂಟ್ ಇದ್ಬಿಡ್ಲಿಕತ್ತಾರ ಏ ನಮ್ಗೆಲ್ಲಿ ಬೇಕಾಗ್ತದ್ರಿ ನಾವು ಸರಿಯಂಗಿಲ್ಲ ಬೆಡ್ಲಿ ಅಂತ. ಅವ್ರು ದಯವಿಟ್ಟು ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಸ್ವಲ್ಪ ಇಫ್ ಯು ಆರ್ ಬೆಟರ್ ಗಿವ್ ಬೆಡ್ಸ್ ಟು ಐಸಿಯು ಪೇಷಂಟ್ಸ್ ಹೂ ರಿಯಲಿ ರಿಕ್ವೈರ್ ಆಕ್ಸಿಜನ್ ಹೈ ಫ್ಲೋ ನೇಸಲ್ ಕ್ಯಾನುಲ. ಇದೆಲ್ಲ ನಾವು ಕೂಡ ವಿ ಟ್ರೈ ಟು ಕನ್ವಿನ್ಸ್ ಬಟ್ ಸಮಟೈಮ್ಸ್ ಪೇಷಂಟ್ಸ್ ಬಹಳ ಅಡಮೆಂಟ್ ಆಗಿ ದೇ ಡೋಂಟ್ ಎಗ್ರಿ. ಎಲ್ಲರಿಗೂ ಒಂದು ಹೆದರಿಕೆ ಕುಂತು ಬಿಟ್ಟದೆ ಅಬೌಟ್ ದೇರ್ ಲೈಫ್ಸ್ ದಟ್ ದೇ ಡೋಂಟ್ ವಾಂಟ್ ಟು ಗಿವ್ ದೇರ್ ಬೆಡ್ಸ್. ಸೊ ಈ ತರ ಒಂದು ಸೆಗ್ರಿಗೇಷನ್ ಬೇಕಾಗ್ಯದ ಹಾಸ್ಪಿಟಲ್ಸ್ ನಾಗ ಹೂ ರಿಯಲಿ ರಿಕ್ವೈರ್ ಆಕ್ಸಿಜನ್ ಹೂ ರಿಕ್ವೈರ್ ಐಸಿಯು ಅಡ್ಮಿಷನ್ಸ್. ಇದನ್ನ ಕರೆಕ್ಟ್ ಆಗಿ ಸೆಗ್ರಿಗೇಟ್ ಮಾಡ್ತಾ ಇದೀವಿ ನಾವು ನಮ್ ಎಷ್ಟರ ಮಟ್ಟಿಗೆ ಆಗ್ತಾ ಇದೆ ಆಗ್ಲಿಕ್ಕದ ಅಷ್ಟು ವಿ ಆರ್ ಟ್ರೈಂಗ್ ಬಟ್ ದ ಸಿಚುವೇಶನ್ ಇಸ್ ರಿಯಲಿ ಗ್ರಿಮ್. ನೋ ಬೆಡ್ಸ್ ನೋ ಆಕ್ಸಿಜನ್. ಈಗ ಮಾರ್ನಿಂಗ್ ಇಂದ ವಿ ಗೆಟ್ ಅರೌಂಡ್ 50-60 ಕಾಲ್ಸ್ ಅಂಡ್ ಮೋಸ್ಟ್ ಆಫ್ ದ ಟೈಮ್ ವಿ ಆರ್ ರೆಫ್ಯೂಸಿಂಗ್ ಬಿಕಾಸ್ ಆಕ್ಸಿಜನ್ ಬೆಡ್ಸ್ ಎಲ್ಲೂ ಇಲ್ಲ. ದೇರ್ ಆರ್ ನೋ ವೆಂಟಿಲೇಟರ್ ಬೆಡ್ಸ್. ವೆಂಟಿಲೇಟರ್ ಯಾರು ಸತ್ತಿದ್ರೆ ಅಂದ್ರೆ ಮತ್ ನೆಕ್ಸ್ಟ್ ಪೇಷಂಟ್ ಗೆ ಹಾಕ್ಬೇಕು. ಈ ಪರಿಸ್ಥಿತಿ ಡಾಕ್ಟರ್ಸ್ ಕೂಡ ಇಟ್ಸ್ ಅ ವೆರಿ ವೆರಿ ಗ್ರಿಮ್ ಸಿಚುವೇಶನ್. ಸೊ ಅದಕ್ಕೆ ದಯವಿಟ್ಟು ನಂದ್ ಒಂದು ಏನ್ ರಿಕ್ವೆಸ್ಟ್ ನಿಮ್ಮಲ್ಲಂದ್ರ ಕಮ್ ಅರ್ಲಿ ಟು ದ ಹಾಸ್ಪಿಟಲ್. ಯಾವಾಗ ನಿಮಗ್ ಒಂದೆರಡು ಲೀಟರ್ ಬೇಕಾಗ್ತದ ಅಷ್ಟರಾಗೆ ಬಂದು ಆಕ್ಸಿಜನ್ ಥೆರಪಿ ಮಾಡಿ ಟ್ರೈ ಟು ಟೇಕ್ ದ ರೈಟ್ ಟ್ರೀಟ್ಮೆಂಟ್. ಸೆಕೆಂಡ್ ಥಿಂಗ್ ವಾಟ್ ಐ ವುಡ್ ಟೆಲ್ ಇಸ್ ಎಷ್ಟೋ ಸಲ ಪೇಷಂಟ್ಸ್ ನಮಗ್ ಬರ್ತಾರೆ ಏನ್ರಿ ಪೇಷಂಟ್ ನಡ್ಕೋತೆ ಬಂದಿದ್ದ ಅಷ್ಟು ದಮ್ ಇಲ್ಲ ಈಗ ಸಡನ್ಲಿ ಹಿಂಗ್ ಹೇಳ್ತೀರಿ. ಸೊ ಈ ತರ ಪೇಷಂಟ್ಸ್ ಏನಿರ್ತಾವ ದೇ ಆರ್ ಸಮಥಿಂಗ್ ಕಾಲ್ಡ್ ಅಸ್ ಸೈಟೋಕೈನ್ ಸ್ಟ್ರಾಮ್ ಅಲ್ಲಿ ಇರ್ತಾರೆ. ಸೈಟೋಕೈನ್ ಸ್ಟ್ರಾಮ್ ಅಂದ್ರೆ ಬಾಡಿ ನಾ ಹೇಳಿದಲ್ಲ ಆಂಟಿಜೆನಿಗ್ ನಮ್ ಬಾಡಿ ರಿಯಾಕ್ಟ್ಸ್ ಟು ಫೈಟ್ ಅಗೇನ್ಸ್ಟ್ ದಟ್ ವೈರಸ್. ಸೊ ಸಮ್ ಟೈಮ್ಸ್ ಏನಾಗ್ತದ ಬಾಡಿ ರಿಯಾಕ್ಷನ್ ಇಸ್ ಸೋ ಮಚ್ ಹೈ ದಟ್ ದೇರ್ ಆರ್ ರಿಲೀಸ್ ಆಫ್ ಸೋ ಮೆನಿ ಇನ್ಫ್ಲಮೇಟರಿ ಮಾರ್ಕರ್ಸ್. ಸೊ ಈ ಪೇಷಂಟ್ಸ್ ಅಲ್ಲಿ ಯು ವಿಲ್ ಸಿ ಹೈ ಫೆರಿಟಿನ್ ಲೆವೆಲ್ಸ್ ಬಿಕಾಸ್ ಆಫ್ ಮೋರ್ ಡ್ಯಾಮೇಜ್ ಟು ದ ಸೆಲ್. ಫೆರಿಟಿನ್ ಲೆವೆಲ್ಸ್ ಹೈ ಆಗ್ತಾವ ಎಲ್ ಡಿ ಎಚ್ ಹೈ ಆಗ್ತಾವ ದೇರ್ ಇಸ್ ರೈಸ್ ಇನ್ IL-6 ಅಂತೀವಿ ಇಂಟರ್ಲ್ಯೂಕಿನ್ 6. ಸೊ ಇದೆಲ್ಲ ದೇರ್ ಇಸ್ ಸಡನ್ ರೈಸ್. ಈ ಸಡನ್ ರೈಸ್ ಐತಂದ್ರೆ ಆಕ್ಸಿಜನ್ ರಿಕ್ವೈರ್ಮೆಂಟ್ ವಿತಿನ್ 48 hours ಫ್ರಮ್ ನೇಸಲ್ ಪ್ರಾಂಗ್ಸ್ ಇಟ್ ಕ್ಯಾನ್ ಗೋ ಟು ವೆಂಟಿಲೇಟರ್. ಸೊ ಈ ಸಮಯದಲ್ಲಿ ಸೂಕ್ತವಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ದೇರ್ ಆರ್ ಡ್ರಗ್ಸ್ ಇದೆ ಟಾಕ್ಲಿಸುಮಾಬ್ ಅಂತಿದೆ. ದೇರ್ ಆರ್ ಸೋ ಮೆನಿ ಟೈಮ್ಸ್ ವಿ ಗಿವ್ ಹೈ ಡೋಸ್ ಆಫ್ ಸ್ಟೀರಾಯ್ಡ್ ಆಲ್ಸೋ ಟು ಹೆಲ್ಪ್ ದ ಟು ಹೆಲ್ಪ್ ಟು ಕಂಟ್ರೋಲ್ ದಿಸ್ ಸೈಟೋಕೈನ್ ಸ್ಟ್ರಾಮ್. ಬಟ್ ಸಮ್ ಟೈಮ್ಸ್ ವಿತ್ ದಟ್ ಆಲ್ಸೋ ಈ ಪೀರಿಯಡ್ ಅಲ್ಲಿ ಪೇಷಂಟ್ಸ್ ವರ್ಸನ್ ಆಗ್ಲಿಕತ್ತಾರ. ಬಿಕಾಸ್ ಇದೊಂದು ಪ್ರಾಬ್ಲಮ್ ನಾವು ಬಹಳಷ್ಟು ಸಲ ಫೇಸ್ ಮಾಡ್ತೀವಿ ಪೇಷಂಟ್ ಅಂದ್ರೆ ಪೇಷಂಟ್ ಅಟೆಂಡೆನ್ಸ್ ಎಕ್ಸ್ಪೆಕ್ಟೇಷನ್ ಏನಿರ್ತದ ಏ ಜಲ್ದಿನೇ ಬಂದಿವಲ್ರಿ ಅವಾಗ ಅಷ್ಟು ದಮ್ಮೆ ಇದ್ದಿದ್ದಿಲ್ಲ ಈಗ ನೋಡಿದ್ರೆ ಹಿಂಗ್ ಹೇಳ್ತೀರಿ ನಾವು. ಈ ಪೀರಿಯಡ್ ಅಲ್ಲಂತೂ ಡಾಕ್ಟರ್ಸ್ ನೋ ಟ್ರೀಟ್ಮೆಂಟ್ ಕ್ಯಾನ್ ನೆವರ್ ಗೋ ರಾಂಗ್ ಡ್ಯೂರಿಂಗ್ ದಿಸ್ ಪೀರಿಯಡ್. ಯಾಕಂದ್ರೆ ಒಂದ್ ಥಿಂಗ್ ಏನ್ ಹೇಳ್ತೀನಿ ದೇರ್ ಇಸ್ ಫಿಕ್ಸ್ಡ್ ಟ್ರೀಟ್ಮೆಂಟ್. ಫಸ್ಟ್ ವೀಕ್ ಅಲ್ಲಿ ಏನ್ ಕೊಡ್ಬೇಕು ಫಸ್ಟ್ ವೀಕ್ ಅಲ್ಲಿ ಆಂಟಿ ವೈರಲ್ ಇಸ್ ದ ಬೆಸ್ಟ್ ಡ್ರಗ್. ಫಸ್ಟ್ ವೀಕ್ ಅಲ್ಲಿ ನಾವು ಸ್ಟಿರಾಯ್ಡ್ಸ್ ಕೊಟ್ವಿ ಆಂಟಿ ಕೋಯಾಗ್ಲೇಷನ್ ಅದೆಲ್ಲ ಅಷ್ಟು ಹೆಲ್ಪ್ ಆಗಲ್ಲ. ಫಸ್ಟ್ ವೀಕ್ ಆಫ್ ದ ವೀಕ್ ವಿ ರಿಕ್ವೈರ್ ಆಂಟಿ ವೈರಲ್ಸ್. ಆಂಟಿ ವೈರಲ್ಸ್ ಅವೈಲೇಬಲ್ ಏನ್ ಅದಾವ ನಮ್ಮಲ್ಲಿ ವಿ ಹ್ಯಾವ್ ಫ್ಯಾಬಿಫ್ಲೂ ವಿ ಹ್ಯಾವ್ ರೆಮ್ಡೆಸಿವಿರ್
ವಿ ಹ್ಯಾವ್ ಸಮ್ ಆಂಟಿ ಎಚ್ ಐ ವಿ ಡ್ರಗ್ಸ್ ಆಲ್ಸೋ. ಬಟ್ ಇದೆಲ್ಲ ಇವೆಲ್ಲ ಏನ್ ಆಂಟಿವೈರಲ್ ಡ್ರಗ್ಸ್ ಕೊಡ್ತೀವಲ್ಲ, ದೇ ಆರ್ ನಾಟ್ 100% ಆಂಟಿವೈರಲ್ಸ್ ಆರ್ ನಾಟ್ ವೆರಿ ಸ್ಟ್ರಾಂಗ್ ಆಂಟಿವೈರಲ್ಸ್ ವಾಟ್ ವಿ ಹ್ಯಾವ್. ಸೊ ಫಸ್ಟ್ ವೀಕ್ ಅಲ್ಲಿ ರೆಮ್ಡೆಸಿವಿರ್ ಕೊಟ್ರೆ ಉಪಯೋಗ ಆಗ್ತದೆ. ಸೊ ಈಗ ಗವರ್ಮೆಂಟ್ ಇಂದ ದೇರ್ ಇಸ್ ಅ ನ್ಯೂ ಗವರ್ಮೆಂಟ್ ರೂಲ್ ಏನಂತದ ಅಂದ್ರೆ ನಿಮ್ ಸಿ ಟಿ ಸ್ಕೋರ್ 10 ಇದ್ರೆ ಕೊಡ್ತೀವಿ, ಇಲ್ಲಾಂದ್ರೆ ರೆಮ್ಡೆಸಿವಿರ್ ಕೊಡಂಗಿಲ್ಲ. ಐ ಫೀಲ್ ಗವರ್ಮೆಂಟ್ ಹ್ಯಾಸ್ ಟು ರೀಥಿಂಕ್ ಅಬೌಟ್ ದಿಸ್ ಡಿಸಿಷನ್. ಯಾಕಂದ್ರೆ ನಾವ್ ಎಷ್ಟೋ ಸಲ ನೋಡ್ತೀವಿ ಸಿ ಟಿ ಸ್ಕೋರ್ ಅಂತ ಹೇಳ್ಬಿಡ್ತಾರೆ, 15 ಸಿ ಟಿ ಸ್ಕೋರ್ ಅದರಿ, 19 ಸಿ ಟಿ ಸ್ಕೋರ್ ಅದರಿ, ಹಂಗಿರುದಿಲ್ಲ. ಎಷ್ಟೋ ಸಲ 8 ಸಿ ಟಿ ಸ್ಕೋರ್ ಇದ್ದವರು ಸೀರಿಯಸ್ ಆಗ್ಲಿಕತ್ತಾರ, 19 ಸಿ ಟಿ ಸ್ಕೋರ್ ವರೆಗೆ ಆಕ್ಸಿಜನ್ ಬೇಕಾಗಲ್ಲ. ದ ರೀಸನ್ ಇಸ್ ಇಟ್ ಇಸ್ ನಾಟ್ ಜಸ್ಟ್ ಸಿ ಟಿ ಸ್ಕೋರ್, ಅದು ಎಷ್ಟು ನ್ಯೂಮೋನಿಯಾ ಡೀಪನ್ ಆಗ್ಯದ, ಅವ್ರ ಸೈಟೋಕೈನ್ ಸ್ಟ್ರಾಂಗ್ ಅಲ್ಲಿ ಅದರ ಅಲ್ಲ, ಅದರ್ ಇನ್ವೆಸ್ಟಿಗೇಷನ್ಸ್ ಆರ್ ಈಕ್ವಲಿ ಇಂಪಾರ್ಟೆಂಟ್, ಲೈಕ್ ಸಿ ಆರ್ ಪಿ ಇದೆ, ಡಿ ಡೈಮರ್ ಇದೆ, ಇವೆಲ್ಲ ನೋಡ್ಕೊಂಡು ಕಂಪೇರ್ ಮಾಡಿದಾಗ ಐ ಥಿಂಕ್ ಡಾಕ್ಟರ್ಸ್ ಶುಡ್ ಹ್ಯಾವ್ ದಟ್ ಅಥಾರಿಟಿ ಟು ಡಿಸೈಡ್ ವೆದರ್ ದಿಸ್ ಪೇಷಂಟ್ ರಿಕ್ವೈರ್ಸ್ ರೆಮ್ಡೆಸಿವಿರ್ ಆರ್ ನಾಟ್. ಸೊ ಈ ರೆಮ್ಡೆಸಿವಿರ್ ಡೆಫಿಷಿಯನ್ಸಿನಿಂದ ಅರ್ಲಿ ಹೈಪಾಕ್ಸಿಯಾ ಅಂತೀವಿ ನಾವು. ಅರ್ಲಿ ಹೈಪಾಕ್ಸಿಯಾ ಅಂದ್ರೆ ಜಸ್ಟ್ 93 ಹಿಡಿದು ಸ್ಯಾಚುರೇಷನ್ ಏನ್ ಡಿಪ್ ಹಾಕೊಂತ ಹೋಗ್ತಾವಲ್ಲ, ಆ ಟೈಮ್ ನಾವು ರೆಮ್ಡೆಸಿವಿರ್ ಕೊಟ್ರೆ ಇಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ದ ಪೇಷಂಟ್. ನೀವು ಅದಾದ್ಮೇಲೆ ಹತ್ತಾದ್ಮೇಲೆ ಎಲ್ಲ ನ್ಯೂಮೋನಿಯಾ ಸೆಟ್ಟಿಂಗ್ ಆದ್ಮೇಲೆ ರೆಮ್ಡೆಸಿವಿರ್ ಕೊಟ್ರೆ ಉಪಯೋಗ ಆಗುದಿಲ್ಲ. ಸೊ ಎಲ್ಲ ಆದ್ಮೇಲೆ 1 week ಆದ್ಮೇಲೆ ನ್ಯೂಮೋನಿಯಾ ಆದ್ಮೇಲೆ ವಾಟ್ ಹೆಲ್ಪ್ಸ್ ಇಸ್ ರೆಮ್ಡೆಸಿವಿರ್ ಹ್ಯಾಸ್ ನೋ ರೋಲ್. ಸೊ ವಾಟ್ ಡ್ರಗ್ಸ್ ಆಕ್ಟ್ ಇಸ್ ಓನ್ಲಿ ದ ಸ್ಟೀರಾಯ್ಡ್ಸ್ ಅಂಡ್ ಆಂಟಿಕೊಯಾಗ್ಲೇಷನ್. ಸೊ ವೈಟಮಿನ್ ಸಿ ಅಂತ ಕೊಡ್ತೀವಿ, ದಟ್ ಇಸ್ ಅಗೇನ್ ಫಾರ್ ದ ಆಂಟಿ ಇನ್ಫ್ಲಮೇಟರಿ ಆಕ್ಷನ್ ವಿ ಗಿವ್. ಸೊ ದೀಸ್ ಆರ್ ದ ಡ್ರಗ್ಸ್ ವಿಚ್ ಆರ್ ಗೋಯಿಂಗ್ ಟು ಹೆಲ್ಪ್. ಸೊ ದಯವಿಟ್ಟು ಜಲ್ದಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ರಿ ಇಫ್ ಯು ರಿಕ್ವೈರ್ ಆಕ್ಸಿಜನ್. ವಿ ಆರ್ ಆಲ್ ದ ಡಾಕ್ಟರ್ಸ್ ಆರ್ ದೇರ್ ಟು ಹೆಲ್ಪ್ ಯು. ಈ ಟೈಮಲ್ಲಿ ಯಾವ ಡಾಕ್ಟರ್ನು ವಿಲ್ ನಾಟ್ ಗೋ ಫಾರ್ ಅ ರಾಂಗ್ ಟ್ರೀಟ್ಮೆಂಟ್, ಬಿಕಾಸ್ ಟ್ರೀಟ್ಮೆಂಟ್ ಇಸ್ ಫಿಕ್ಸ್ಡ್. ಇದಕ್ಕಿದು ಇವನ್ MBBS ಡಾಕ್ಟರ್ ವಿಲ್ ನೋ ಹೌ ಟು ಟ್ರೀಟ್ ಅ ಪೇಷಂಟ್ ನೌ, ದಟ್ ಇಸ್ ದ ಪೊಸಿಷನ್. ಸೊ ನೀವು ಯಾವಾಗ ನೀವು ICU ಬರ್ತೀರಿ, HDU ಬರ್ತೀರಿ, ಡೆಫಿನೆಟ್ಲಿ ಇಂಟೆನ್ಸಿವಿಸ್ ಅದಾರ, ವಿ ವರ್ಕ್ ಆಸ್ ಇಂಟೆನ್ಸಿವ್ ಡಾಕ್ಟರ್ಸ್, ದೇರ್ ಆರ್ ಫಿಸಿಷಿಯನ್ಸ್, ನಾವೆಲ್ಲ ಕಲ್ತ್ ವಿ ಕೋಆರ್ಡಿನೇಟ್ ಈಚ್ ಅದರ್ ಅಂಡ್ ದೆನ್ ಓನ್ಲಿ ಸ್ಟಾರ್ಟ್ ದ ಟ್ರೀಟ್ಮೆಂಟ್ ಫಾರ್ ಎವ್ರಿ ಒನ್. So doctors can never do wrong to you all. So remember that doctors are there to help you all. ಈಗ ನೀವು ಆ ಪರಿಸ್ಥಿತಿ ನಮ್ದು ಅರ್ಥ ಮಾಡ್ಕೋಬೇಕು. ಮೊದ್ಲಿನಂಗ ಪೇಷಂಟ್ ಟು ಪೇಷಂಟ್ ಅಷ್ಟು ಕೇರ್ ಕೊಡೋದನ್ನು ಕಷ್ಟ ಆಗ್ತಾ ಇದೆ, ಬಿಕಾಸ್ ದ ವಾಲ್ಯೂಮ್ ಇಸ್ ಸೋ ಲಾರ್ಜ್. ಈಗ ನಾವು ಬಸವೇಶ್ವರಲ್ಲಿ ಐ ಆಮ್ ವರ್ಕಿಂಗ್ ಇನ್ ಬಸವೇಶ್ವರ ಹಾಸ್ಪಿಟಲ್, 75-80 ಪೇಷಂಟ್ಸ್ ಒಂದ್ ರೌಂಡ್ ಮಾಡ್ಕೊಂಡು ಬರ್ಲಿಕ್ಕೆ ಇಟ್ ಇಸ್ ಟೇಕಿಂಗ್ 3 hours. ಸೊ ಜಸ್ಟ್ ಇಮ್ಯಾಜಿನ್ ಮತ್ತೊಂದು ರೌಂಡ್ ಹೋಗಿ ಟ್ರೀಟ್ಮೆಂಟ್ ಕೊಟ್ಟು. ಸೊ ದ ಲೋಡ್ ಇಸ್ ಸೋ ಹೈ, ಡಾಕ್ಟರ್ಸ್ ಆರ್ ಎಕ್ಸಾಸ್ಟೆಡ್, ನರ್ಸಿಂಗ್ ಸ್ಟಾಫ್ ಆರ್ ಎಕ್ಸಾಸ್ಟೆಡ್. ಸೊ ಯಾರು ಮೈಲ್ಡ್ ಕೇಸಸ್ ಇರ್ತಿರಲ್ಲ ಆದಷ್ಟು ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಂಡು ಕೇರ್ ತಗೋರಿ, ಕರೆಕ್ಟ್ ಟ್ರೀಟ್ಮೆಂಟ್ ತಗೋರಿ, ಫಿಸಿಷಿಯನ್ಸಿಗೆ ಅಪ್ರೋಚ್ ಆಗ್ರಿ, ಅವ್ರ ಗೈಡೆನ್ಸ್ನಾಗ ಟ್ರೈ ಟು ಟೇಕ್ ದ ಟ್ರೀಟ್ಮೆಂಟ್ ಅಂಡ್ ಸಿ ದಟ್ ಯುವರ್ ಡಿಸೀಸ್ ಡಸಂಟ್ ಪ್ರೋಗ್ರೆಸ್ ಫಾಸ್ಟ್. ಅಂಡ್ ಲಾಸ್ಟ್ಲಿ ಐ ವುಡ್ ಟೆಲ್, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಇದೆ ಬೇಕು ಯಾಕೆ. So first thing, wear mask, social distancing, vaccination. ದಯವಿಟ್ಟು ಪ್ಲೀಸ್ ಎಲ್ಲರೂ ವ್ಯಾಕ್ಸಿನೇಟ್ ಆಗಿ. ನಾನು ಎಷ್ಟು ಸಲ ಐ ಯೂಸ್ ಟು ಫೋರ್ಸ್ ಎವ್ರಿ ಒನ್ ನೋಡ್ರಿ ವ್ಯಾಕ್ಸಿನ್ ಇಲ್ರಿ, ಅದು ಕೋವಿಡ್ ಶೀಲ್ಡ್ ಕೋವ್ಯಾಕ್ಸಿನ್ ಬರಲ್ರಿ, ಫೈಜರ್ದ್ ಬರೋದದ ರೀ, ಸ್ಪುಟ್ನಿಕ್ ಬರೋದದ ರೀ, ಅವಾಗ ತಗೋತೀವಿ. ಈಗ ಬಂದ ಮೇಲೆ ಈ ಒಂದ್ ತಿಂಗಳನಾಗೆ ನೀವು ವ್ಯಾಕ್ಸಿನೇಟ್ ಆದ್ರೆ ಎಷ್ಟೋ ಜನ ICU ಅಡ್ಮಿಷನ್ ತಪ್ಪಬಹುದಾಗಿತ್ತು. ಬಟ್ ಕೇಳಿಲ್ಲ, ಎಷ್ಟೋ ಜನ ಕೇಳಿಲ್ಲ, ದೇವೇ ಸೋಸ್ ವ್ಯಾಕ್ಸಿನೇ ಸುಳ್ಳದ ಅಂತಂದ್ರು. ಅಂದ್ರೆ ಇಷ್ಟು ಜನ ತಗೋತಿರ್ಬೇಕಂದ್ರ ಆಲ್ ದ ಹೆಲ್ತ್ ಕೇರ್ ವರ್ಕರ್ಸ್ ಆಗ ಟೇಕನ್. ಇಷ್ಟೊಂದು ನನಗನ್ಸಿದ ಮಟ್ಟಿಗೆ ವಿಶ್ವಾಸ ಅನ್ನೋದು ಬಹಳ ಇಂಪಾರ್ಟೆಂಟ್ ಅದ. ಡಾಕ್ಟರ್ಸ್ ಅಲ್ಲಿ ಏನ್ ಹೇಳ್ತಾರ ಅದು ವಿಶ್ವಾಸ ಮಾಡ್ರಿ, ತಪ್ಪು ನಾವು ಹೇಳುದಿಲ್ಲ. ಪ್ಲೀಸ್ ಗೆಟ್ ವ್ಯಾಕ್ಸಿನೇಟೆಡ್, ಸೊ ದಟ್ ಅಟ್ ಲೀಸ್ಟ್ ಸೀರಿಯಸ್ನೆಸ್ ಆಫ್ ಡಿಸೀಸ್ ವಿಲ್ ಕಮ್ ಡೌನ್, ಯು ವಿಲ್ ನಾಟ್ ರಿಕ್ವೈರ್ ICU ಅಡ್ಮಿಷನ್. ದ ಡಿಸೀಸ್ ಇಸ್ ವೆರಿ 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 ವಿರುಲೆಂಟ್, ಅದೇನ್ ಸ್ಟ್ರೈನ್ ವೈರಸ್ ಅದೆಲ್ಲ ವೆರಿ ವಿರುಲೆಂಟ್. ವಿ ಆರ್ ಲೂಸಿಂಗ್ ಲಾಟ್ ಆಫ್ ಯಂಗ್ ಪೇಷಂಟ್ಸ್. ಮೊದ್ಲ ಹೆಂಗಿರ್ತಿತ್ತು, ಕೋಮಾರ್ಬಿಡಿಟೀಸ್ ಓಲ್ಡ್ ಏಜ್ ದೋರಿಗೆ ಆಗ್ತದೆ ಸೈಲಿಗತ್ತರ ಇಲ್ಲ, 35, 30, 40 ವಿ ಆರ್ ಲೂಸಿಂಗ್ ಲಾಟ್ ಆಫ್ ಪೇಷಂಟ್ಸ್ ವಿಥೌಟ್ ಎನಿ ಡಯಾಬಿಟೀಸ್, ವಿಥೌಟ್ ಎನಿ ಹೈಪರ್ ಟೆನ್ಷನ್. ಸೊ ಎಲ್ಲರೂ ನನಗಾಗಲ್ಲ ಅಂತ ತಿಳ್ಕೊಬೇಡ್ರಿ, ವ್ಯಾಕ್ಸಿನೇಟ್ ಮಾಡ್ಕೋರಿ, ಎಷ್ಟು ಜಲ್ದಿ ಆಗ್ತದೆ ಅಷ್ಟು ಜಲ್ದಿ ವ್ಯಾಕ್ಸಿನೇಟ್ ಮಾಡ್ಕೋರಿ. ಟೇಕ್ ಪ್ರಾಪರ್ ಪ್ರಿಕಾಷನ್ಸ್, ಡೋಂಟ್ ಗೋ ಟು ಕ್ರೌಡೆಡ್ ಪ್ಲೇಸ್, ಇಟ್ ಇಸ್ ನಾಟ್ ನೀಡೆಡ್. ಫಂಕ್ಷನ್ಸ್ ಡೆಸ್ಕ್ ಯಾರು ನೀಡೆಡ್ ಇರ್ಲಿಲ್ಲ ಅಂದ್ರೆ ಹೋಗ್ಬೇಡ್ರಿ, ವಿಶ್ ದೆಮ್ ಫ್ರಮ್ ಕಾರ್.
ಮತ್ ನೀವ್ ಹೋಗಿ ಇನ್ಫೆಕ್ಷನ್ ಮಾಡಿ, ನೀವ್ ಅಲ್ದೆ ನಿಮ್ ಪೂರ ಫ್ಯಾಮಿಲಿಗೆ, ವಿ ಆರ್ ಸೀಯಿಂಗ್ ದೇ ಆರ್ ಲೂಸಿಂಗ್ 2-3 ಪೀಪಲ್ ಇನ್ ದ ಫ್ಯಾಮಿಲಿ. ನೀವ್ ಒಂದ್ಸಲ ಐಸಿಯು ರೌಂಡ್ ಮಾಡಿದ್ರೆ ಕಣ್ಣಾಗ ನೀರ್ ಬರೋ ಪರಿಸ್ಥಿತಿ ಅದ ಡಾಕ್ಟರ್, ಆ ಪರಿಸ್ಥಿತಿ ಅದ. ಐ ಆಮ್ ವೆರಿ ಸೀರಿಯಸ್ ಅಬೌಟ್ ವಾಟ್ ಐ ಆಮ್ ಟಾಕಿಂಗ್ ಟುಡೇ. ಫ್ರಮ್ ಮಾರ್ನಿಂಗ್ ನನ್ ಹಾಸ್ಪಿಟಲ್ ದಾಗೆ ಐ ಆಮ್ ಎಕ್ಸ್ಪೆಕ್ಟಿಂಗ್ ಫ್ರೀಡಮ್. It is so painful to tell this, but it is happening. Basveshwar, everywhere deaths are just happening. Within few hours we are losing one or the other patient, and young patients. So this is my sincere request, please take care, please stay safe. So any questions from you, then I'm ready to answer. Thank you madam, dhanyavaadagalu. Iga yaradu prashne kelididre neravagi prashne kelabodu. ನಮಸ್ತೆ ಮೇಡಮ್. ಹಲೋ ಮೇಡಮ್, ನಮಸ್ಕಾರ. ಕಳಕಳಿಯ ಮಾತುಗಳಿಗೆ ಧನ್ಯವಾದ ಮೇಡಮ್. ಮತ್ತೆ ಇದು ಮಲ್ಕೊಳ್ಳೋದು ಪ್ರಿವೆನ್ಷನ್, ಪಾಸಿಟಿವ್ ಬಂದಿರೋರು ಮಲ್ಕೊಳ್ಳೋದು ಆಕ್ಸಿಜನ್ ಥೆರಪಿ ಹೇಳಿದ್ರಲ್ಲ, ಇದು ನಾವು ಪ್ರಿವೆಂಟ್ ಮಾಡೋದಕ್ಕೆ ಪಾಸಿಟಿವ್ ಇಲ್ಲದೆ ಇರೋರು ಮಾಡಬಹುದಾ? ಈ ತರ ಇಲ್ಲದೆ ಇರೋರಿಗೆ ಏನ್ ಉಪಯೋಗ ಆಗೋದಿಲ್ಲಲ್ಲ, ಆಲ್ಮೋಸ್ಟ್ ಯುವರ್ ಲಂಗ್ಸ್ ಆರ್ ಗುಡ್. ಸೊ ಒನ್ಸ್ ಯು ಆರ್ ನೀವು ಪಾಸಿಟಿವ್ ಆಗಿ, ದೇರ್ ಇಸ್ ಅ ಚಾನ್ಸ್ ದಟ್ ಒಂದ್ 6 minutes ವಾಕ್ ಟೆಸ್ಟ್ ಅಂತ ಮಾಡ್ತೀವಿ ನಾವು. 6 minutes ವಾಕ್ ಟೆಸ್ಟ್ ಅಂದ್ರೆ ಈಗ 99% ಇರ್ತದೆ ಸ್ಯಾಚುರೇಷನ್. ಒಂದ್ 6 ನಿಮಿಷ ನಡೆದಾಡಿ ಸ್ಯಾಚುರೇಷನ್ ಚೆಕ್ ಮಾಡ್ಬೇಕು. ಇಫ್ ದೇರ್ ಇಸ್ ಫಾಲ್ ಬಿಲೋ 93 ಅಂದ್ರೆ ಇಂಥ ಪೇಷಂಟ್ ದೇ ಮೇ ರಿಕ್ವೈರ್ ಆಕ್ಸಿಜನ್ ಅಂತಾರೆ. ಸೊ ಇಂಥ ಪೇಷಂಟ್ಸ್ ಎಲ್ಲ ನೀವು ಪ್ರೋನಿಂಗ್ ಮಾಡಿದ್ರೆ ಒಳ್ಳೇದು. ಪ್ರೋನ್ ವೆಂಟಿಲೇಷನ್ ಅಂದ್ರೆ ಡಬ್ ಮಲ್ಕೋದು, ಹೊಟ್ಟಿ ಮೇಲೆ ಮಲ್ಕೋದಿಕ್ ಪ್ರೋನ್ ವೆಂಟಿಲೇಷನ್ ಅಂತೀವಿ. ಹೊಟ್ಟಿ ಮೇಲೆ ಮಲಗ್ಬೇಕಂದ್ರೆ ಹಂಗೆ ಮಲ್ಕೋಬಾರ್ದು, ಕೆಲವ್ರು ಬಹಳ ದಪ್ಪ ಇರ್ತೀವಿ, ಸೊ ಅದರಲ್ಲೇ ಪ್ರಾಬ್ಲಮ್ ಆಗ್ತದೆ. ಜಸ್ಟ್ ಕೆಳಗ್ ಒಂದೆರಡು ಪಿಲ್ಲೋ ಇಟ್ಕೋಬೇಕು, ನಮ್ದು ಇದ್ರ ಕೆಳಗ್ ಒಂದೆರಡು ಪಿಲ್ಲೋ ಇಡ್ಬೇಕು, ಹೊಟ್ಟಿ ಕೆಳಗ್ ಒಂದೆರಡು ಪಿಲ್ಲೋ ಇಟ್ಕೊಂಡು ಹೊಟ್ಟಿ ಫ್ರೀ ಬಿಡ್ಬೇಕು, ಫ್ರೀ ಬಿಟ್ಟು ಡಬ್ ಮಲ್ಕೋಬೇಕು. ಯಾಕಂದ್ರೆ ಬಹಳ ದಪ್ಪ ಇರೋರಿಗೆ ಡಬ್ ಮಲ್ಕೊಲಿಕ್ ಬಹಳ ಕಷ್ಟ ಆಗ್ತದೆ. ಸೊ 2 pillows ಯು ಕೀಪ್ ನಿಯರ್ ದ ಚೆಸ್ಟ್, ಎರಡು ಪಿಲ್ಲೋ ಹೊಟ್ಟಿ ಕೆಳಗೆ ಇಟ್ಕೋಬೇಕು ಡಪ್ ಡಪ್ ಅಂತ. ಅದ್ರ ಮ್ಯಾಲ್ ನೀವು ಮಲ್ಕೊಂಡ್ರ ನಿಮ್ ಹೊಟ್ಟಿ ಫ್ರೀ ಇರ್ತದ, ಆಯಾಸ ಆಗೋದಿಲ್ಲ ಮಲ್ಕೊಲಿ. ಓಕೆ ಮೇಡಮ್, ಥ್ಯಾಂಕ್ ಯು. ಪ್ರತಿಮಾ ದೊಡ್ಡ ನಮಸ್ಕಾರವ, ಬಹಳ ಬಹಳ ಚಂದ ಮಾತಾಡಿದ್ರೆ, ಅದ್ ಎಷ್ಟು ಚಂದ ಎಷ್ಟು ಎಲ್ಲ ಹೇಳ್ಕೊಟ್ರೆ ಅಂದ್ರೆ ಕೇಳಕ್ಕೆ ನಿಮ್ಮ ಧ್ವನಿನೂ ಚಂದದ, ನಿಮ್ಮ ಮಾತು ಚಂದ ಅದಾವ, ಆಮೇಲೆ ಕೊಟ್ಟಿರೋ ಇನ್ಫಾರ್ಮೇಶನ್ ಬಹಳ ಚೆನ್ನಾಗಿತ್ತು, ಅದ್ಭುತವಾಗಿತ್ತು. ದೇವ್ರ ಒಳ್ಳೇದ್ ಮಾಡ್ಲಿ. ನೀವ್ ಬಹಳ ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ನಿಮ್ಮಂತ ಡಾಕ್ಟರ್ಗಳ ಸಂಖ್ಯೆ ಹೆಚ್ಚಾಗ್ಬೇಕು. ಗಾಡ್ ಬ್ಲೆಸ್ ಯು. ಆಮೇಲೆ ನೀವ್ ಒಂದ್ ವಿಚಾರ ಹೇಳಿದ್ರಲ್ಲ, ಬಂದಾಗ ನಾವ್ ನಡ್ಕೊಂಡ್ ಬಂದ್ವಿ ಆಮೇಲೆ ಹಿಂಗಾಯ್ತು ಅಂತಂದು, ಅದನ್ನ ಒತ್ತಿ ಒತ್ತಿ ಅವ್ರಿಗೆ ಹೇಳ್ಬೇಕು. ಯಾಕಂದ್ರೆ ಅವ್ರು ಬರುವ ಬರೀ ಲಂಗ್ಸ್ ಪ್ರಾಬ್ಲಮ್ ಒಂದೇ ಅಲ್ಲ, ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗ್ಬಹುದು, ಸಡನ್ ಡೆತ್ ಆಗ್ಬಹುದು. ಬಿಕಾಸ್ ಆಫ್ ಡ್ಯಾಮೇಜ್ ಟು ದ ಬ್ಲಡ್ ವೆಸಲ್ಸ್ ಅಂಡ್ ಥ್ರಾಂಬೋಸಿಸ್ ಇನ್ ದ ಬ್ಲಡ್ ವೆಸಲ್ಸ್, ಬ್ಲಡ್ ಹೆಪ್ಪುಗಟ್ಟಿ ಅವ್ರು ಸಾಯ್ಬಹುದು. ಆ ಸಡನ್ ಡೆತ್ ಗೆ ಕಾರಣ ಬರೀ ಲಂಗ್ಸ್ ಒಂದೇ ಅಲ್ಲ, ಹಾರ್ಟ್ ಅಟ್ಯಾಕ್ ಆಗ್ಬಹುದು, ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗ್ಬಹುದು, ಆಕ್ಸಿಜನ್ ಸಪ್ಲೈ ಆಗ್ದೇನೆ ಸಫೋಕೇಟ್ ಆಗಿ ಸಾಯ್ಬಹುದು ಅವ್ರು. ಹಂಗಾಗಿ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಐ ಆಮ್ ವೆರಿ ವೆರಿ ಹ್ಯಾಪಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ನಾನು ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ಈ ವ್ಯಾಕ್ಸಿನೇಷನ್, ಫಸ್ಟ್ ವ್ಯಾಕ್ಸಿನೇಷನ್ ತಗೊಂಡು ಈಗ 4 ವಾರ ಆಯ್ತು, 30 days ಆಯ್ತು. ಸೆಕೆಂಡ್ ಡೋಸ್ ಯಾವಾಗ ತಗೊಳ್ಳೋದು ಉತ್ತಮ ಆಯ್ತು? ಕೂಡಲೇ ತಗೊಳ್ಬೇಕಾ ಅಥವಾ 45 days 60 days ಆದ್ಮೇಲೆ ತಗೊಳ್ಬೇಕು? ಇದು ಒಂದು ಡಿಸ್ಕಷನ್ ಇಸ್ ಸ್ಟಿಲ್ ಗೋಯಿಂಗ್ ಆನ್ ಎವ್ರಿವೇರ್. ನಾವೆಲ್ಲ ನೋಡ್ರಿ, ವಿ ಹ್ಯಾವ್ ಟೇಕನ್ ಇನ್ ಜಸ್ಟ್ 1 month, ಅಂದ್ರೆ 28 days ಗೆ ತಗೊಂಡ್ವಿ. ರೀಸನ್ ಏನಾದ್ರೆ ಅಂದ್ರೆ ದ ವೈರಸ್ ಇಸ್ ಸೋ ರ್ಯಾಂಪೆಂಟ್, ಅಂದ್ರೆ ಇನ್ಫೆಕ್ಷನ್ ಎಷ್ಟು ಸ್ಪ್ರೆಡ್ ಆಗ್ತಾ ಇದೆ ಅಂದ್ರೆ ಲೈಕ್ ಆಲ್ಮೋಸ್ಟ್ ಮೆನಿ ಪೀಪಲ್ ಆರ್ ಗೆಟಿಂಗ್ ಇನ್ಫೆಕ್ಟೆಡ್. ಸೊ ನನ್ನ ಅಡ್ವೈಸ್ ಏನಂದ್ರೆ, ದೇ ಆರ್ ಟೆಲಿಂಗ್, ದೇರ್ ಆರ್ ಸಮ್ ಸ್ಟಡೀಸ್ ವೇರ್ ದೇ ಆರ್ ಟೆಲಿಂಗ್ 6 weeks ಆದ ತಕ್ಷಣ ವ್ಯಾಕ್ಸಿನೇಷನ್ ತಗೊಂಡ್ರೆ ದ ಪರ್ಸೆಂಟೇಜ್ ಆಫ್ ಇಮ್ಯುನಿಟಿ ಇಸ್ ಬೆಟರ್ ಅಂತ ಹೇಳಿ. ಸೊ ನಾನೇನ್ ಅಡ್ವೈಸ್ ಮಾಡ್ತೀನಿ ಅಂದ್ರೆ, ನಂದ್ ಪರ್ಸನಲ್ ಅಡ್ವೈಸ್ ಇಟ್ ಇಸ್ ಓಕೆ, ಇಫ್ ಯು ಆರ್ ಅಟ್ ಹೋಮ್, ನೀವು ಹೊರಗೆ ಹೋಗ್ತಾ ಇಲ್ಲ, ಮನೆಯಲ್ಲೇ ಇರ್ತೀರಾ ಅಂತಂದ್ರೆ, ಯು ಟೇಕ್ ಆಫ್ಟರ್ 6 weeks, ನೋ ಪ್ರಾಬ್ಲಮ್. ಅಪ್ ಟು 8 weeks ಯು ಕ್ಯಾನ್ ಟೇಕ್. ಬಟ್ ನೀವು ಟ್ರಾವೆಲ್ ಮಾಡೋದು ಹೆಚ್ಚಿದೆ, ನಿಮ್ ಜಾಬ್ ಆ ತರ ಇದೆ, ಯು ಆರ್ ಅ ಹೆಲ್ತ್ ವರ್ಕರ್ ಅಂದ್ರೆ, ಬೆಟರ್ ಟೇಕ್ ಇಟ್ ಅಟ್ ದ ಅರ್ಲಿಯೆಸ್ಟ್, ಬಿಕಾಸ್ 60-70% ನಿಮ್ಗೆ ಇಮ್ಯೂನ್ ಆದ್ರೂ ಕೂಡ ಇಟ್ ಇಸ್
you don't ಫಸ್ಟ್ ಡೋಸ್ ತಗೊಳ್ರಿ, ಸೆಕೆಂಡ್ ಡೋಸ್ ಯು ಟೇಕ್ ವಿತ್ ಇನ್ 28 days 30 days ಒಳಗೆ ತಗೊಳ್ರಿ. ಬಟ್ ಮನೆಯಲ್ಲೇ ಇರ್ತೀರಿ, ಯು ಆರ್ ನಾಟ್ ಹೈ ರಿಸ್ಕ್, ಯು ಆರ್ ಫೈನ್ ಅಂತಂದ್ರೆ ಯು ಕ್ಯಾನ್ ಟೇಕ್ ಆಫ್ಟರ್ 6 to 8 weeks, ನೋ ಪ್ರಾಬ್ಲಮ್. ಅಪ್ ಟು 8 weeks ಯು ಕ್ಯಾನ್ ಟೇಕ್. ಆಮ್ ಐ ಕ್ಲಿಯರ್ ಇನ್ ದಟ್? ಹಲೋ ಮೇಡಮ್, ನಮಸ್ಕಾರ. ಪವಿತ್ರ ಅಂತ ಮೇಡಮ್ ನಾನು. ಮೇಡಮ್, ಆಕ್ಸಿಜನ್ ಚೆಕ್ ಮಾಡ್ಕೋಬೇಕಂತ ಹೇಳಿದ್ರಲ್ಲ ಮೇಡಮ್, ಕೋವಿಡ್ ಇನ್ಫೆಕ್ಟೆಡ್ ಪರ್ಸನ್ ಎಷ್ಟು ಇಂಟರ್ವಲ್ ಅಂದ್ರೆ ಎಷ್ಟು ಅವರ್ಸ್ ಗೆ ಒಂದ್ಸರಿ ಮಾಡಿದ್ರೆ ಇಟ್ ಇಸ್ ಲೈಕ್? ಅದು ಒಂದು ಬಹಳ ಪೇಷಂಟ್ ಇಷ್ಟು ಪ್ಯಾನಿಕ್ ಆಗ್ಲಿಕತ್ತಾರ್ರಿ, ಪಲ್ಸ್ ಆಕ್ಸಿಮೀಟರ್ ಎಲ್ಲಾ 100% ಇಲ್ಲ. ಈಗ ಏಕೆಟ್ ಅಲ್ಲಿ ಬರ್ತಾ ಇದೆಯಲ್ಲ ಎಷ್ಟೊಂದು ಪಲ್ಸ್ ಆಕ್ಸಿಮೀಟರ್, ದೇ ಆರ್ ನಾಟ್ ಗುಡ್ ಆಫ್ ಗುಡ್ ಕ್ವಾಲಿಟಿ. ಸೊ ಟೇಕ್ ಅ ಪ್ರಾಪರ್ ಪಲ್ಸ್ ಆಕ್ಸಿಮೀಟರ್ ಅಂಡ್ ಮಾನಿಟರ್ ಎವ್ರಿ 6 hours. ಈ ಕೆಲವೊಬ್ರು ಏನ್ ಮಾಡ್ಲಿಕತ್ತಾರ, ತಾಸಿಗೊಮ್ಮೆ ಹಚ್ಕೊಂಡು ನೋಡ್ಲಿಕತ್ತಾರ, ಅಷ್ಟು ಪ್ಯಾನಿಕ್ ಆಗ್ಲಿಕತ್ತಾರ. ಅಂದ್ರೆ ತಾಸಿಗೊಮ್ಮೆ ಹಚ್ಕೊಂಡು ಸ್ಯಾಚುರೇಷನ್ ಚಲೋ ಅದ, ಸ್ಯಾಚುರೇಷನ್ ಸಿ, ವೆನ್ ಎವರ್ ಯು ಆರ್ ಕೋವಿಡ್ ಪಾಸಿಟಿವ್, ಮೆಂಟಲ್ ಹೆಲ್ತ್ ಈಸ್ ಈಕ್ವಲಿ ಇಂಪಾರ್ಟೆಂಟ್. ನಿಮ್ ಮನಸ್ಸನ್ನು ಶಾಂತಾಗಿ ಇಟ್ಕೊಂಡು ಯು ಮೆಡಿಟೇಟ್ ಥ್ರೂ ದಟ್. ನಾನಂತೂ ಪಾಸಿಟಿವ್ ಯಾರಾಗ್ಯಾರ ಹೂ ಡಸಂಟ್ ಹ್ಯಾವ್ ಸಿಂಪ್ಟಮ್ಸ್, ಐ ಟೆಲ್ ದೆಮ್ ಯು ಹ್ಯಾವ್ ಅ ಗುಡ್ ಅಪಾರ್ಚುನಿಟಿ, ಮೇಕ್ ಯೂಸ್ ಆಫ್ ಇಟ್, ಲಿವ್ ಅಲೋನ್, ಲಿವ್ ಫಾರ್ ಯುವರ್ ಸೆಲ್ಫ್, ಮೆಡಿಟೇಟ್, ಯೂಸ್ ದಿಸ್ ಟೈಮ್ ಪ್ರಾಪರ್ಲಿ ಅಂಡ್ ಎಂಜಾಯ್ ಯುವರ್ ಲೈಫ್ ಅಂತ ಅಡ್ವೈಸ್ ಮಾಡ್ತೀನಿ. ಅದನ್ ಬಿಟ್ಟು ಪಾಸಿಟಿವ್ ಆಗಿನಂತ ಹೇಳಿ ಟೆನ್ಷನ್ ತಗೊಂಡು, ಎಷ್ಟೋ ಸಲ ಸಿಂಪ್ಟಮ್ಸ್ ಇರಲ್ಲ, ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ, ಸಿ ಆರ್ ಪಿ 6 ಇರ್ತದ, 8-10 ಆಗ್ಯದಂದ್ರು ಮೇಡಮ್ 10 ಆಗ್ಯದಲ್ರಿ, ಹ್ಯಾಂಗ್ ಮಾಡಾಮು. ಡೋಂಟ್ ಗೆಟ್ ಪ್ಯಾನಿಕ್ಡ್, ಡೋಂಟ್ ಅಟ್ ಆಲ್ ಗೆಟ್ ಪ್ಯಾನಿಕ್ಡ್. ಪಲ್ಸ್ ಆಕ್ಸಿಮೀಟರ್ ಕೂಡ ಒಂದೊಂದ್ ತಾಸಿಗೆ ನೋಡ್ಕೊಂತ ಕೂಡ್ಲಿಕತ್ತಾರ, ಹಂಗ್ ಮಾಡ್ಬೇಡ್ರಿ. ಸಿಕ್ಸ್ ಅವರ್ಸ್ ಒಂದ್ಸಲ ಯು ಸೀ ದ ಪಲ್ಸ್ ಆಕ್ಸಿಮೀಟರ್, ಸ್ಯಾಚುರೇಷನ್ ಡಿಪ್ ಆದ್ರೆ ಇನ್ನೊಂದು ಪಲ್ಸ್ ಆಕ್ಸಿಮೀಟರ್ ತೆಗೆದು ಚೆಕ್ ಮಾಡಿ, ಅಥವಾ ಹಾಸ್ಪಿಟ್ಲಿಗೆ ಹೋಗಿ ಚೆಕ್ ಮಾಡಿಸ್ರಿ. ಎಷ್ಟೋ ಸಲ ಪಲ್ಸ್ ಆಕ್ಸಿಮೀಟರ್ ರೀಡಿಂಗ್ಸ್ ಆರ್ ಆಲ್ಸೋ ರಾಂಗ್, ಸೊ ಅದು ನೆನ್ಪಿಟ್ಕೊರಿ. ಆಲ್ ದ ಪಲ್ಸ್ ಆಕ್ಸಿಮೀಟರ್ ನಾವು ಮನೇಲಿ ಏನ್ ತರ್ತಾ ಇದೀವಲ್ಲ, ಸರಿಯಾದ ಕ್ವಾಲಿಟಿ ಪಲ್ಸ್ ಆಕ್ಸಿಮೀಟರ್ ಇಲ್ಲ, ಯಾವ್ದ್ಯಾವ್ದೋ ಕ್ವಾಲಿಟಿ ಪಲ್ಸ್ ಆಕ್ಸಿಮೀಟರ್ ಬರ್ಲಿಕತ್ತ. ಸೊ ಪ್ಯಾನಿಕ್ ಆಗ್ಬೇಡ್ರಿ, ಎವ್ರಿ 6 hours ಯು ಚೆಕ್ ಆನ್ ದ ಪಲ್ಸ್ ಆಕ್ಸಿಮೀಟರ್. ಸಪೋಸ್ ನಿಮಗ್ ಡಿಪ್ ಅನ್ಸಿದ್ರು ಕೂಡ ಪ್ಯಾನಿಕ್ ಆಗ್ಲಾರ್ದೆ ಹಾಸ್ಪಿಟಲ್ ಹೋಗಿ ಒಂದ್ಸಲ ಚಲೋ ಪಲ್ಸ್ ಆಕ್ಸಿಮೀಟರ್ ಚೆಕ್ ಮಾಡ್ಕೊಡಿ. Of course, if there is a dip, definitely they'll admit you and start your treatment. Thank you, ma'am. Yeah, okay, sure. Hello, madam. Hi. Madam, ಈಗ ಇನ್ಫೆಕ್ಟ್ ಆದ್ಮೇಲೆ ಬಿಸಿ ನೀರು ಕುಡಿಬೇಕು ಅಂತಾರೆ, ಸೊ ಆ ಬಿಸಿ ನೀರು ಜಾಸ್ತಿ ಕುಡಿಯೋದ್ರಿಂದ ಏನ್ ಮತ್ತೆ ಸೈಡ್ ಎಫೆಕ್ಟ್ ಏನಾರ ಆಗ್ತಾವ, ಅಥವಾ ಈ ಡ್ರೈ ಫ್ರೂಟ್ಸ್ ತಿನ್ಬೇಕು ಅಂತಾರ, ಡ್ರೈ ಫ್ರೂಟ್ಸ್ನು ಮತ್ ಅದನ್ನು ಕಾಜು ತಿನ್ನು ಅದು ತಿನ್ನು ಆಗೋಣ, ಮತ್ ಅದಕ್ ಮತ್ ಬೇರೆ ಫ್ಯಾಟ್ನೆಸ್ ಅದು ಇದು ಪ್ರಾಬ್ಲಮ್ ಮತ್ತೆ ಏನಾರ ಆಗ್ಬಹುದಾ? ಸ್ವಲ್ಪ ಆಹಾರ ಪದ್ಧತಿ ಬಗ್ಗೆ ಒಂಚೂರು ಹೇಳ್ರಿ ಮೇಡಮ್. ಮೇಡಮ್ ಆಡಿಯೋ ಬರ್ತಾ ಇಲ್ಲ. ಪ್ರತಿಮಾ ಅವ್ರ ಆಡಿಯೋ ಬರ್ದಿದ್ರೆ ಅದಕ್ಕೆ ನಾನು ಉತ್ತರ ಕೊಡ್ತೀನಿ. ಅವ್ರ ಪ್ರತಿಮಾ ಅವ್ರ ಆಡಿಯೋ ಬರೋವರೆಗೂ, ಬಿಸಿ ನೀರು ಕುಡಿಯೋದ್ರಿಂದ ಕೊರೋನಾ ವೈರಸ್ ಸಾಯೋದಿಲ್ಲ. ಯಾಕಂದ್ರೆ ಕೊರೋನಾ ವೈರಸ್ ಸಾಯ್ಬೇಕಂದ್ರೆ 100 degrees ಅದನ್ನ ಕುದಿಸಿದಾಗ ಸಾಯ್ತದೆ. ಬಿಸಿ ನೀರು ಕುಡಿಯೋದ್ರಿಂದ ಕೊರೋನಾ ವೈರಸ್ ಸಾಯೋದಿಲ್ಲ, ಅದು ನಮ್ಮ ಜೀವಕಾಲದಲ್ಲಿ ಇರೋದು ಸಾಯೋದನ್ನು ಖಂಡಿತ ಇಲ್ಲ. ಹಾಗಾಗಿ ಹೇಳ್ರಿ. I was not able to hear for few minutes. ಸ್ವಲ್ಪ ಮಾತಾಡ್ತೀರಿ, ಇನ್ನೊಂದ್ ಸಲ ಹೇಳ್ತೀರಿ? ಇಲ್ರಿ, ನಿಮ್ದು ಬರ್ಲಿಲ್ಲ ಅಂತ ನಾನು ಸ್ಟಾಪ್ ಗ್ಯಾಪ್ ಅಂತ ಟಾರ್ಚ್ ತರ ಇದ್ದೆ, ನೀವು ಮಾಡ್ರಿ. ಓಕೆ ಓಕೆ, ಹೇಳ್ರಿ ಹೇಳ್ರಿ. ಆಹಾರ ಪದ್ಧತಿ ಬಗ್ಗೆ ಕೇಳಿದ್ರು, ಏನ್ ಗೊತ್ತಾಗಿದೆ ಅಂದ್ರೆ ನಮ್ಮ ರಕ್ತನಾಳಗಳ ಒಳಗಡೆ ಪದರು ಎಂಡೋಥೀಲಿಯಂ ಇದೆಯಲ್ಲ, ಅದು ಕೊರೋನಾನಿಂದ ಡ್ಯಾಮೇಜ್ ಆಗೋದ್ರದ್ರಿಂದ ಒಳಗಡೆಗೆ ರಕ್ತ ಹೆಪ್ಪುಗಟ್ತಾ ಇದೆ. ಅದನ್ನ ಕಡಿಮೆ ಮಾಡ್ಬೇಕಂದ್ರೆ ಒಂದು ನೈಟ್ರಿಕ್ ಆಕ್ಸೈಡು ಹೆಚ್ಚು ಉತ್ಪತ್ತಿ ಆಗುವಂತ ಆಹಾರವನ್ನ ತಗೊಳ್ಬೇಕು. ಅದರಲ್ಲಿ ಮುಖ್ಯವಾಗಿ ಬೀಟ್ರೂಟು, ಕ್ಯಾರೆಟು, ಹಸಿ ಸೊಪ್ಪಿನ ತರಕಾರಿ, ಅದ್ರ ಜೊತೆಗೆ ಕಿತ್ಲೆ ಹಣ್ಣು, ಮೋಸಂಬಿ ಹಣ್ಣು, ಆಮೇಲೆ ದಾಳಿಂಬ್ರೆ ಹಣ್ಣು, ಇಂಥದ್ದು ಹಣ್ಣುಗಳನ್ನ ತಗೊಂಡ್ರೆ, ಬಾಳೆಹಣ್ಣು, ಅವ್ರ ಆರೋಗ್ಯಕ್ಕೆ ಒಳ್ಳೇದಾಗ್ತದೆ. ಆದ್ರೆ ಬರೀ ಆಹಾರ ಪದ್ಧತಿಯಿಂದ ಬಿಸಿನೀರು ಕುಡಿಯೋದ್ರಿಂದ ಕೊರೋನಾ ಹೋಗುತ್ತೆ ಅಂತ ಯಾರು ದಯವಿಟ್ಟು ತಿಳ್ಕೊಬೇಡ್ರಿ ಅಂತ. ಲಿಂಬೆ ರಸ ಹಾಕೊಂಡೆ, ಅದ್ ಹಾಕೊಂಡೆ, ಇದಕ್ಕೊಂಡೆ, ಅದೆಲ್ಲ ಬಿಟ್ಬಿಡ್ರಿ. ಡಾಕ್ಟರ್ನ ನಂಬ್ರಿ, ಡಾಕ್ಟರ್ ಇರೋದು ನಿಮ್ಮ
ದೇವ ದೂತರ ತರ ಬಂದಿದ್ದಾರೆ ನಿಮ್ನ ಉಳಿಸಾಕಂತ ಅವ್ರ ಮಾತನ್ನ ಕೇಳು ಹೇಳ್ರಿ. ಇದು ಇದು ನಿಂಬೆ ಹಣ್ಣಿಂದಂತೂ ಐಸಿಯುದಾಗ ಬರ್ಲಿಗತ್ತಾರ ಪೇಷಂಟ್ ನಿಂಬೆ ಹಣ್ಣು ತಗೊಂಡು ಒಂದೆರಡು ರಸ ಹಿಡ್ತೀರಿ ನೋಡ್ರಿ ಸ್ಯಾಚುರೇಷನ್ ಇಂಪ್ರೂವ್ ಆಗ್ತದಂತ. ಏನ್ ಮಾಡ್ಬೇಕು ಹೇಳ. ಐ ಥಿಂಕ್ ಮೀಡಿಯಾ ಆಲ್ಸೋ ಹ್ಯಾಸ್ ಟು ಬಿ ರಿಯಲಿ ಸೆನ್ಸಿಟಿವ್ ಬಿಫೋರ್ ಪಬ್ಲಿಷಿಂಗ್ ಎನಿಥಿಂಗ್ ಲೈಕ್ ದಟ್, ಎಸ್ಪೆಷಲಿ ಇಂಥ ಪ್ಯಾಂಡಮಿಕ್ ನಲ್ಲಿ ಫಾಲ್ಸ್ ಅಶ್ಯೂರೆನ್ಸ್ ಅಂತೂ ನಾವ್ ಅನ್ಸ ಕೊಡಬಾರ್ದು ಈ ತರ ಒಂದು ಮೀಡಿಯಾ. ಐ ಥಿಂಕ್ ದೇ ಶುಡ್ ಬಿ ಕೇರ್ಫುಲ್ ಇನ್ ಪ್ರಪಗೇಟಿಂಗ್ ಸಚ್ ಥಿಂಗ್ಸ್. ಆಮೇಲೆ ನೋಡ್ರಿ ಅವ್ರು ಮೂರ್ ಮನೆ ಅಂತಂದ್ರೆ ಅವ್ರು ಅರ್ಧ ನಿಂಬೆಹಣ್ಣು ಹಾಕೊಂಡ್ಬಿಟ್ಟು ಅಶ್ಯೂರೇಷನ್ ಆಗಿ ಸತ್ತಿದ್ದಾರೆ. ಜನರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಮೂರ್ತನ ಆಗ್ಬಿಟ್ಟಾರೆ. ಆಸಿಡ್ ಇಸ್ ವೆರಿ ಮೋಸಂಬಿಯಲ್ಲ ಏನ್ ಹೇಳಿದ್ರಲ್ಲ ದೇ ಆರ್ ಆಲ್ ಹೈ ರಿಚ್ ಇನ್ ವಿಟಮಿನ್ ಸಿ. ಸೊ ವಿಟಮಿನ್ ಸಿ ನಮ್ಮ ಬಾಡಿಯಲ್ಲಿ ಏನ್ ಮಾಡ್ತದೆ ಇಟ್ ಇಸ್ ಲೈಕ್ ಆಂಟಿ ಇನ್ಫ್ಲಮೇಟರಿ. ಆಂಟಿ ಇನ್ಫ್ಲಮೇಟರಿ ಅಂದ್ರೆ ನಾ ಹೇಳ್ದಲ್ಲ ವೈರಸ್ ನಿಂದ ಏನ್ ಬಾಡಿ ಕಂಟ್ರೋಲ್. ಸೊ ನಾವು ಈ ತರ ಕಿತ್ಲೆ ಹಣ್ಣು ಇವೆಲ್ಲ ಜಾಸ್ತಿ ಸಿ ತಗೊಳೋದ್ರಿಂದ ಸಮ್ ಟು ಸಮ್ ಎಕ್ಸ್ಟೆಂಟ್ ಇಟ್ ಮೇ ಹೆಲ್ಪ್ ರಿಚ್ ವಿಟಮಿನ್ ಸಿ ಕೊಡೋದು. ವಿಟಮಿನ್ ಡಿ ಡೆಫಿಷಿಯನ್ಸಿ ಇರಬಾರ್ದು. ಟೇಕ್ ಲಾಟ್ ಆಫ್ ವಿಟಮಿನ್ ಡಿ ಅಟ್ ಲೀಸ್ಟ್ ಒನ್ ಟ್ಯಾಬ್ಲೆಟ್ ಅ ಡೇ ಫಾರ್ ಫ್ಯೂ ಮಂತ್ಸ್ ಹೂ ಆರ್ ಹ್ಯಾವಿಂಗ್ ವಿಟಮಿನ್ ಡಿ ಡೆಫಿಷಿಯನ್ಸಿ. ಇವೆಲ್ಲ ಮಾಡ್ಬಹುದು ಬಟ್ ದೇ ಆರ್ ನಾಟ್ 100% ದೇ ಆರ್ ಜಸ್ಟ್ ಸ್ಟಡೀಸ್ ಅಂಡ್ ಇದು ದೇ ಆರ್ ನಾಟ್ 100% ಟ್ರೀಟ್ಮೆಂಟ್ ಫಾರ್ ಕೊರೋನಾ. ಅದು ಹೋಲ್ ಉಪ್ಪಿನಕಾಯಿ ಕೋಸಂಬರಿ ತರ ಊಟ ಅಲ್ಲ. ಅದು ಊಟ ಅಂದ್ರೆ ಡಾಕ್ಟರ್ ಕೊಡೋ ಟ್ರೀಟ್ಮೆಂಟ್. ಬೆಸ್ಟ್ ಅಂತಂದ್ರೆ ಮಾಸ್ಕ್ ಹಾಕೊಳ್ಳೋದು. ಮಾಸ್ಕ್ ನಿಮ್ಮ ಊರಿಗೂ ಎಲ್ಲಾರ್ಗೂ ಹೇಳ್ರಿ ಅವ್ರೆ ಮಾಸ್ಕ್ ಹಾಕೊಳ್ಳೋದು. ದಟ್ ಇಸ್ ಅ ಬೇಸ್ಟ್. ಅದು ಝೀರೋ ಪ್ರೊಟೆಕ್ಷನ್ ಟು ದ ವೈರಸ್. ಹಾಗಾಗಿ ಸರ್ಜಿಕಲ್ ಮಾಸ್ಕ್ ಹಾಕೊಳ್ಳಿ ಇಲ್ಲ N95 N99 ಹಾಕೊಳ್ಬೇಕು. ಸರ್ಜಿಕಲ್ ಮಾಸ್ಕ್ ಇದ್ರು ಕೂಡ ಯು ಕ್ಯಾನ್ ಲೇಯರ್ 3 ಮಾಸ್ಕ್ ಯು ಕ್ಯಾನ್ ಲೇಯರ್. ಪ್ರಕಾಶ್ ಮೋರ್ಗೆ ಅವರು ಚಾಟ್ ಬಾಕ್ಸ್ ಅಲ್ಲಿ ಪ್ರಶ್ನೆ ಕೇಳ್ತಾರೆ, ಅಲರ್ಜಿಕ್ ಬ್ರಾಂಕೈಟಿಸ್ ಇರೋರು ವ್ಯಾಕ್ಸಿನ್ ತಗೋಬಹುದಾ ಅಂತ. ತಗೋಬಹುದು ಸರ್, ತಗೋಬಹುದು. ದೇರ್ ಆರ್ ನೋ ಕಾಂಟ್ರಾಇಂಡಿಕೇಶನ್ ಎಕ್ಸೆಪ್ಟ್ ವೆನ್ ಯು ಆರ್ ನಂಬರ್ 8 ವ್ಯಾಕ್ಸಿನ್. ಸೇಫ್ ಆಗಿದೆ. 0.0002% ರಿಯಾಕ್ಷನ್. ಅನಾಫಿಲಾಕ್ಟಿಕ್ ರಿಯಾಕ್ಷನ್ ಅಂತೂ ಒಬ್ರಿಗೂ ಆಗಿಲ್ಲ. ಅದು ಅಮೆರಿಕನ್ ವ್ಯಾಕ್ಸಿನ್ ಆಗ್ತದೆ ಹೊರತಾಗಿ ನಮ್ಮ ವ್ಯಾಕ್ಸಿನ್ ಆಗದಿಲ್ಲ. ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ತಗೋಬೇಕು. ಟರ್ಮಿನಲ್ಲಿ ಸ್ಯಾನಿಟರ್ ಬಿಟ್ಟರೆ ಉಳಿದವ್ರು ಎಲ್ಲರೂ ತಗೋಬೇಕು. ನಮ್ಮ ನಮ್ಮ ಮಾವರ್ 94 ಇಯರ್ಸ್ ಅದಾರ್. ವಿ ಆರ್ ವ್ಯಾಕ್ಸಿನೇಟೆಡ್ ಹಿಮ್. ದೇರ್ ಇಸ್ ನೋ ಪ್ರಾಬ್ಲಮ್. ಒನ್ ಆಫ್ ಮೈ ಸಿಸ್ಟರ್ ಇಸ್ ಕಾರ್ಡಿಯೋಮಯೋಪತಿ. ಹರ್ ರಿಜೆಕ್ಷನ್ ಫ್ರಾಕ್ಷನ್ ಇಸ್ ಜಸ್ಟ್ 20%. ಐ ಹ್ಯಾವ್ ವ್ಯಾಕ್ಸಿನೇಟೆಡ್ ಹರ್ ಆಲ್ಸೋ. ಸೊ ಹೆದರ್ಬೇಡ್ರಿ. ಇವನ್ ಎನಿ ಬ್ರಾಂಕೈಟಿಸ್ ಎನಿಥಿಂಗ್ ದೇ ಶುಡ್ ಟೇಕ್ ದ ವ್ಯಾಕ್ಸಿನ್. ಅಂಡ್ ಇಟ್ ಇಸ್ ಬೆಟರ್ ದೇ ಟೇಕ್ ದ ವ್ಯಾಕ್ಸಿನ್ ಬಿಕಾಸ್ ಅವ್ರಿಗೆ ಕೋವಿಡ್ ಇನ್ಫೆಕ್ಷನ್ ಆಗಿ ಲಂಗ್ಸ್ ಡ್ಯಾಮೇಜ್ ಆಯ್ತಂದ್ರೆ ಅದ್ ವಿಲ್ ಗೋ ವೆರಿ ಬ್ಯಾಡ್. ಸೊ ಬೆಟರ್ ದೇ ವ್ಯಾಕ್ಸಿನೇಟ್ ಅರ್ಲಿ. ಹಲೋ ಮೇಡಮ್. ಹೇಳಿದ್ನಲ್ಲ ಸಾಯೋರ್ನ ಉಳಿದವ್ರೆಲ್ಲಾರು ಹಾಕಿಸ್ಕೋಬೇಕು. ಆಮೇಲೆ ಕೋವಿಡ್ ಇನ್ಫೆಕ್ಷನ್ ಇದ್ದವ್ರು ಹಾಕೋಬಾರ್ದು. ಕೋವಿಡ್ ಇನ್ಫೆಕ್ಷನ್ ಅಕ್ಯೂಟ್ ಇದ್ದಾಗಬೇಡ್ರಿ. ವೇಟ್ ಫಾರ್ ಮಿನಿಮಮ್ 12 ವೀಕ್ಸ್ ದೆನ್ ಯು ಕ್ಯಾನ್ ಗೆಟ್ ವ್ಯಾಕ್ಸಿನ್. ಮೇಡಮ್ ವಿನಯ್ ಎಂಎಸ್ಎನ್ ಅವರು ಸಿದ್ಧಗಟ್ಟೆ ಪ್ರಶ್ನೆ ಕೇಳ್ತಾರೆ. ಐಡಿಯಲ್ ಪಲ್ಸ್ ಮೀಟರ್ ಆಕ್ಸಿಮೀಟರ್ ಯಾವ್ದು ಯಾವ್ದನ್ನ ನಾವು ಖರೀದಿ ಮಾಡ್ಬೇಕು? ಐಡಿಯಲ್ ಬಹಳ ಚೆನ್ನಾಗಿರೋದು ಯಾವ್ದು ಅಂತ. ದೇರ್ ಆರ್ ಸೋ ಮೆನಿ ವಿಚ್ ಆರ್ ಕಮಿಂಗ್ ಇನ್ ದ ಮಾರ್ಕೆಟ್. ಐಡಿಯಲ್ ಅಂತ ಹೇಳೋದ್ ಕಷ್ಟ ಆಗ್ತದ. ಅಂಡ್ ವಿಲ್ ಬಿಕಮ್ ಬಯಾಸ್. ಅಲ್ಲ ಐಡಿಯಲ್ ಅಂತ ಐಡಿಯಲ್ ಹುಡುಗಿನ ಹುಡ್ಕೊಂಡು ಹೋಗಿ ಮದುವೆ ಮಾಡ್ತಾ ಇರ್ತಾರಲ್ಲ ಹಂಗಾಗ್ತದೆ. ಅದಕ್ಕೆ ಹೇಳ್ರಿ ಅವ್ರಿಗೆ ನೀವು ಐಡಿಯಲ್ ಆಗಿರಿ ಅಂತ. I'm sorry to interrupt, madam. I'm not speaking about which oximeter. What is the ideal reading? Sometimes it goes very varied reading. ಯಾವುದು ಕರೆಕ್ಟ್ ಆದ ರೀಡಿಂಗ್ ಅಂತ ಎಷ್ಟು ಎಷ್ಟು ಇರಬೇಕು ಅಂತ. ನಾರ್ಮಲಿ ನಮ್ ಬಾಡಿಯಲ್ಲಿ ನಾನೀಗ ರೂಮ್ ಏರ್ ಬ್ರೀತ್ ಮಾಡ್ತಾ ಇದ್ದೀನಿ ಅಂದ್ರೆ ನನ್ನ 97 to 98 ಸ್ಯಾಚುರೇಷನ್ ಇರ್ಬೇಕು.
So if for example nimdu 94 93 ada antandre some amount of lung damage you have, but you don't require oxygenation, you can manage at home with proper drugs. Awake proning ella na heldala idr mel manage madbodu. 93% kina kelag hoytu saturation nimdu room air antandre, then you may require a supplemental oxygen. ಆಕ್ಸಿಜನ್ ಥೆರಪಿ ನಿಮ್ ಏನ್ ಮಾಡ್ತದೆ ಅದು? ಆಕ್ಸಿಜನ್ ಅಂದ್ರ ನಿಮ್ಮ ಬ್ಲಡ್ ಅಲ್ಲಿ ಏನ್ ಹಿಮೋಗ್ಲೋಬಿನ್ ಏನ್ ಇರುತ್ತಲ್ಲ, ವಿಚ್ ಇಸ್ ಡೆಫಿಷಿಯಂಟ್ ಆಫ್ ಇಟ್ ವಿಲ್ ಇನ್ಕ್ರೀಸ್ ದಿ ಅಮೌಂಟ್ ಆಫ್ ಹಿಮೋಗ್ಲೋಬಿನ್ ವಿಚ್ ಇಸ್ ಆಕ್ಸಿಜನೇಟೆಡ್. ಈಗ ಫಾರ್ ಎಕ್ಸಾಂಪಲ್ 21% ನಾ ರೂಮ್ ಏರ್ ಅಲ್ಲಿ ಬ್ರೀದ್ ಮಾಡ್ತಾ ಇದ್ದೀನಿ, 99% ಆಫ್ ಮೈ ಹಿಮೋಗ್ಲೋಬಿನ್ ಇಸ್ ಸ್ಯಾಚುರೇಟೆಡ್ ಅಂದ್ರೆ ಇಟ್ ಕಂಟೈನ್ಸ್ ಆಕ್ಸಿಜನ್. ಸೊ ಲಂಗ್ ಡ್ಯಾಮೇಜ್ ಆದಾಗ ಏನಾಗ್ತದ, 93% ಸ್ಯಾಚುರೇಷನ್ ಅಂದ್ರ ನನ್ನ ಆಕ್ಸಿಜನ್ ಲೆವೆಲ್ ಬಾಡಿನಾಗ 60 ಅಂತಿರೋ 60 ಪಿ ಎ ಟು ನಿಯರ್ಲಿ ಅಷ್ಟಿರ್ತದೆ. ಸೊ ನಮ್ ಬಾಡಿ ನನ್ನ ಆಕ್ಸಿಜನ್ ಪಿ ಎ ಓ ಟು ಲೆವೆಲ್ಸ್ ಅಂತಿರೋ ಪಿ ಎ ಓ ಟು ಲೆವೆಲ್ಸ್ ಅಂದ್ರೆ ನಮ್ ಬಾಡಿದಾಗ ಎಷ್ಟು ಆಕ್ಸಿಜನ್ ನಾರ್ಮಲ್ ಯೂಶ್ವಲಿ ವಿತ್ ಯಾವ ಡಿಸೀಸ್ ಇರ್ಲಾರ್ದವ್ರಿಗೆ ಇಷ್ಟಿರ್ತದೆ. ಬಟ್ COVID-19 ಪೇಷಂಟ್ ಲಂಗ್ಸ್ ಡ್ಯಾಮೇಜ್ ಏನ್ ಆಗ್ತದಲ್ಲ ಆಗ ಸ್ಯಾಚುರೇಷನ್ ಅಪ್ ಟು 60 ಪಿ ಎ ಓ ಟು ಅದು ವಿಚ್ ಕರೆಸ್ಪಾಂಡ್ಸ್ ಟು 93% 92-93% ಸ್ಯಾಚುರೇಷನ್ ಇಸ್ 60 ಪಿ ಎ ಓ ಟು. ಅಲ್ಲಿ ತನ ಆಕ್ಸಿಜನ್ ಬಾಡಿದ ಕಮ್ ಆದ್ರೂ ಅವರ್ ಬಾಡಿ ಕ್ಯಾನ್ ಟಾಲರೇಟ್, ದೇರ್ ವೋಂಟ್ ಬಿ ಎನಿ ಡ್ಯಾಮೇಜ್ ಟು ದಿ ಅದರ್ ಟಿಶ್ಯೂಸ್. ಸೊ ನಾವ್ ಇಷ್ಟಿದ್ದಾಗ ವಿ ಕ್ಯಾನ್ ಮ್ಯಾನೇಜ್ ವಿತೌಟ್ ಆಕ್ಸಿಜನ್. ಸೊ ಒನ್ಸ್ ನಮ್ ಸ್ಯಾಚುರೇಷನ್ 93% ಕೆಳ ಹೋಯ್ತು ಅಂದ್ರ ನಮ್ ಆಕ್ಸಿಜನ್ ಲೆವೆಲ್ ಬಾಡಿದಾಗ ಇಟ್ ವಿಲ್ ಗೋ ಲೆಸ್ ದನ್ 60. ಸೊ ಲೆಸ್ ದನ್ 60 ಇಟ್ ಎಸ್ ಹೈಪಾಕ್ಸಿಯಾ. ದಿಸ್ ಹೈಪಾಕ್ಸಿಯಾ ಕ್ಯಾನ್ ಬಿ ಡೇಂಜರಸ್ ಟು ಯುವರ್ ಲೈಫ್. ದಟ್ ಇಸ್ ವೈ ವೆನ್ ಯುವರ್ ಸ್ಯಾಚುರೇಷನ್ ಗೋಸ್ ಬಿಲೋ 93% ಯು ನೀಡ್ ಸಪ್ಲಿಮೆಂಟಲ್ ಆಕ್ಸಿಜನ್. ದಟ್ ಇಸ್ ವೈ ಐ ಆಮ್ ಟೆಲಿಂಗ್ 93-92% ಸ್ಯಾಚುರೇಷನ್ ಅಂದ್ರೆ ಇಟ್ ಸಮ್ವೇರ್ ಕರೆಸ್ಪಾಂಡ್ಸ್ ಟು 60 ಪಿ ಎ ಓ ಟು. ಅಲ್ಲಿ ತನ ನಮ್ ಬಾಡಿ ಏನ್ ಲಂಗ್ ಡ್ಯಾಮೇಜ್ ಆದ್ರೂ ಟಾಲರೇಟ್ ಮಾಡ್ತದೆ. ಅದ್ರ ಕೆಳಗ್ ಹೋಯ್ತು ಅಂತಂದ್ರೆ ನಮ್ ಬಾಡಿ ವಿಲ್ ಸ್ಟಾರ್ಟ್ ಬಿಕಮಿಂಗ್ ದೇರ್ ವಿಲ್ ಬಿ ಸೆಲ್ ಡೆತ್, ದೇರ್ ವಿಲ್ ಬಿ ಹೈಪಾಕ್ಸಿಯಾ ಇನ್ ದ ಬಾಡಿ, ಅದರ್ ರಿಲೇಟೆಡ್ ಬಹಳಷ್ಟು ಚೇಂಜಸ್ ಆಗ್ತಾವ ಬಾಡಿ. ಸೊ ಅದಕ್ ಅರ್ಲಿ ಆಕ್ಸಿಜನೇಷನ್ ಅಂತ ಅಲ್ಲಿಗತ್ತಿ. ಈಗ ಒಮ್ಮೆ 50-60 ಸ್ಯಾಚುರೇಷನ್ ಆಗಿ ಬಂದ್ರ ನಮ್ ಬಾಡಿನಾಗ ಬರೀ 30-40% ಆಕ್ಸಿಜನ್ ಇರ್ತದೆ. ಸೊ ಆ ಟೈಮ್ದಾಗ ನಾವು ಆಕ್ಸಿಜನ್ ಕೊಟ್ಟರು ಕೂಡ ಅಷ್ಟ್ ಹೆಲ್ಪ್ ಆಗುದಿಲ್ಲ, ಬಿಕಾಸ್ ದೇರ್ ಇಸ್ ಸೋ ಮಚ್ ಆಲ್ರೆಡಿ ಲಾಟ್ ಆಫ್ ಡ್ಯಾಮೇಜ್ ವಿಚ್ ಇಸ್ ಅಕರಿಂಗ್ ಇನ್ ಅದರ್ ಪಾರ್ಟ್ಸ್ ಆಫ್ ದ ಬಾಡಿ. ದೇರ್ ಕ್ಯಾನ್ ಬಿ ಅ ಮಲ್ಟಿ ಆರ್ಗಲ್ ಡ್ಯಾಮೇಜ್, ದೇರ್ ಕ್ಯಾನ್ ಬಿ ಇಂಜುರಿ ಟು ಯುವರ್ ಬ್ರೈನ್, ಯುವರ್ ಹಾರ್ಟ್, ಯುವರ್ ಕಿಡ್ನೀಸ್. ಸೊ ಅಷ್ಟು ಲೆವೆಲ್ಗೆ ಹೋಗ್ಲಿಕ್ಕಂತೂ ಬಿಡಬಾರ್ದು. ಸೊ 93 ಡಿಪ್ ಆಯ್ತು, ಅಪ್ರೋಚ್ ಅ ಡಾಕ್ಟರ್, ಗೆಟ್ ಅಡ್ಮಿಷನ್, ಹಾಸ್ಪಿಟಲೈಸ್, ಟೇಕ್ ಆಕ್ಸಿಜನ್, ಸಪ್ಲಿಮೆಂಟಲ್ ಆಕ್ಸಿಜನ್. ಮೇಡಮ್ ನಂದೊಂದು ಪ್ರಶ್ನೆ, ಈಗ ಪಲ್ಸ್ ಆಕ್ಸಿಮೀಟರ್ ಎಲ್ಲ ಕಡೆ ಸಿಗೋದಿಲ್ಲ, ಮತ್ತು ನಮ್ಮ ಹಳ್ಳಿಗಳಲ್ಲಿ ಅಂತೂ ಸಿಗೋದು ಸಾಧ್ಯನೇ ಇಲ್ಲ. ಅಂತ ಸಂದರ್ಭದಲ್ಲಿ ಅವರ ದೈಹಿಕ ಉಸಿರಾಟದ ಪ್ರಕ್ರಿಯೆಯಲ್ಲಿ, ಉಸಿರಾಟದ ಒಂದು ವ್ಯವಸ್ಥೆಯಲ್ಲಿ ಯಾವ ತರದ ಬದಲಾವಣೆ ಆಗ್ತದೆ, ಅದನ್ನ ಹೆಂಗ್ ಅವ್ರು ಗುರುತಿಸಬೇಕು? ಇದು ಏನಂದ್ರೆ ಸ್ವಲ್ಪ ಕೂಡ ನಾವು ಕೆಲಸ ಮಾಡಿದ್ರೆ, ಈಗ ನಾರ್ಮಲಿ ನಾನು ಆರಾಮಾಗಿ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ, ಸೊ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್. ಸೊ ಆ ರುಟೀನ್ ಕೆಲಸಕ್ಕೂ ನಮಗ್ ದಮ್ ಬರ್ಲಿಕ್ಕಂದ್ರ ದಟ್ ಇಸ್ ದ ಟೈಮ್ ವೇರ್ ಯು ನೀಡ್ ಕನ್ಸಲ್ಟೇಷನ್ ಫ್ರಮ್ ದ ಡಾಕ್ಟರ್. ಈಗ ಫಾರ್ ಎಕ್ಸಾಂಪಲ್ ನಾನು ಮೇಲಿನ ಕೆಳಗ್ ಒಂದು 4-5 ಸಲ ಓಡಾಡ್ತೀನಿ, ಕಂಫರ್ಟೇಬಲಿ ಓಡಾಡ್ಲಿಕ್ಕತ್ತೀನಿ, ನನ್ನ ಮನೆಯ ಕೆಲಸ ಎಲ್ಲ ಮಾಡ್ಲಿಕ್ಕತ್ತೀನಿ, ಈ ಕೆಲಸ ಮಾಡ್ಬೇಕಂದ್ರೆ ನನಗ್ ದಮ್ ಬರ್ಲಿಕ್ಕತ್ತದ ಅಂದ್ರೆ ಸಮಥಿಂಗ್ ಇಸ್ ರಾಂಗ್ ವಿತ್ ಮೀ, ಅವಾಗ ನಾವು ಹಾಸ್ಪಿಟಲ್ ಅಡ್ಮಿಷನ್ ಜರುರಿ. ಅದು ಈಗ ಮನೆಯಲ್ಲೇ ಇರ್ತಾರೆ, ಎಲ್ಲಾ ಕೆಲಸ ಮಾಡ್ತಿರ್ತಾರೆ, ಸಡನ್ಲಿ ಹೀ ಇಸ್ ಅನೇಬಲ್ ಟು ಡೂ ದಟ್ ರುಟೀನ್ ವರ್ಕ್ ಅಂದ್ರೆ ದಟ್ ಮೀನ್ಸ್ ಹಿ ಇಸ್ ಅನೇಬಲ್ ಟು ಕಂಪೆನ್ಸೇಟ್ ಫಾರ್ ದ ಮೋರ್ ಆಕ್ಸಿಜನ್ ವಿಚ್ ಇಸ್ ರಿಕ್ವೈರ್ಡ್. ಸೊ ದಟ್ ಇಸ್ ದ ಪೀರಿಯಡ್ ವೇರ್ ಹಿ ಹ್ಯಾಸ್ ಟು ಕಮ್, ಗೆಟ್ ಅಡ್ಮಿಷನ್, ಟೇಕ್ ಆಕ್ಸಿಜನ್. ಅದಕ್ಕೆ ಹೇಳ್ತೀವಿ ನಾವು ಸಪ್ಲಿಮೆಂಟಲ್ ಆಕ್ಸಿಜನ್, ಯಾಕಂದ್ರೆ ಗಾಳಿಯಲ್ಲಿ ಆಲ್ರೆಡಿ 21% ಆಕ್ಸಿಜನ್ ಇದೆ ನಮಗೆ. ಸೊ ವಾಟ್ ವಿ ಆರ್ ಗಿವಿಂಗ್ ಥ್ರೂ ಪ್ರಾಂಗ್ಸ್ ಅಂಡ್ ಆಲ್ ಇಟ್ ಇಸ್ ಅ ಸಪ್ಲಿಮೆಂಟೇಷನ್ ಅಂದ್ರೆ ಇಟ್ ಇಸ್ ಈಗ ನಾವು 21% ಬ್ರೀತ್ ಮಾಡ್ಲಿಕ್ಕತ್ತೀನಂದ್ರ ನೇಸಲ್ ಪ್ರಾಂಗ್ಸ್ ಹಚ್ಕೊಂಡ್ರ ಫಾರ್ ಎವ್ರಿ 1 liter ಆಫ್ ಆಕ್ಸಿಜನ್ ಆಕ್ಸಿಜನ್ ಸ್ಯಾಚುರೇಷನ್ ಇಸ್ ಇನ್ಕ್ರೀಸ್ ಬೈ 4 times. ದಟ್ ಇಸ್ ದ ಕ್ಯಾಲ್ಕುಲೇಷನ್. ಆಮೇಲೆ ಅದು ಆಕ್ಸಿಜನ್ ಕಂಟೆಂಟ್ ಆಫ್ ದಿ ಏರ್ ಆಲ್ಸೋ ವಿಲ್ ಇನ್ಕ್ರೀಸ್ ಬೈ 4%. ಈಗ 2 liter ನೇಸಲ್ ಪ್ರಾಂಗ್ಸ್ ಹಚ್ಕೊಂಡ್ ನಾ 21% ಏರ್ ನಾ ಬ್ರೀತ್ ಮಾಡ್ತಾ, ಸೊ ಹಚ್ಕೊಂಡ್ರ ದಟ್ ಬಿಕಮ್ಸ್ 28% ಆಕ್ಸಿಜನ್ ಐ ಆಮ್ ರಿಸೀವಿಂಗ್. ಈಗ ಸಾಮಾನ್ಯ ಮನುಷ್ಯರು
ಟಾಯ್ಲೆಟ್ ಹೋಗಿ ಬಂದ್ರೆ, ಬಾತ್ರೂಮ್ ಹೋಗಿ ಬಂದ್ರೆ, ಪೂಜೆ ಮಾಡಕ್ ಊಟ ಮಾಡುವಾಗ ದಮ್ ಬಂತು ಅಂತಂದ್ರೆ ಅವರು ಇಮಿಡಿಯೇಟ್ಲಿ ಇದ್ ಮಾಡ್ಬೇಕು. ಮನೆಯಲ್ಲಿ ಟೆಸ್ಟ್ ಮಾಡ್ಕೋಬೇಕಂದ್ರೆ ಓಮ್ ಅಂತ ಹೇಳಿದ್ರೆ ಒಂದ್ 15 ಸೆಕೆಂಡ್ ಉಸಿರು ಹಿಡ್ಕೊಳಕ್ ಬಂದ್ರೆ ಅವ್ರಿಗೆ ಆಕ್ಸಿಜನ್ ಪ್ರಾಬ್ಲಮ್ ಇಲ್ಲ. ಅದು ಓಮ್ ಅಂತ ಹೇಳಕ್ ಆಗ್ದೇನೆ ದಮ್ಮು ಮೇಲ್ಮೇಲ್ ಬರಕ್ ಶುರು ಆದ್ರೆ ಆಕ್ಸಿಜನ್ ಕಡಿಮೆ ಆಗಿದೆ ಅಂತ. ಇವ್ ಎರಡನ್ನು ಮನೆಯಲ್ಲೇ ಅವರು ಟೆಸ್ಟ್ ಮಾಡ್ಕೋಬಹುದು, ಆಕ್ಸಿಮೆಟ್ರಿ ಇಲ್ಲೇನೆ ಟೆಸ್ಟ್ ಮಾಡ್ಕೋಬಹುದು. ಟಾಯ್ಲೆಟ್ ಗೂ ಹೋಗಕ್ ಆಗ್ತಾ ಇಲ್ಲ, ಬೆಡ್ ಇಂದ ಇಳಿಯಕ್ ಆಗ್ತಾ ಇಲ್ಲ ಅಂದ್ರೆ ಅದು ಸೀರಿಯಸ್ ಅಂತ ಎಲ್ಲರೂ ತಿಳ್ಕೊಬೇಕು. ಬೆಂಗಳೂರಿಂದ ಶ್ರೀನಿವಾಸ್ ಮೂರ್ತಿ ಅವರು ಹೇಳ್ತಾರೆ ಚಾಟ್ ಬಾಕ್ಸ್ ಅಲ್ಲಿ, ಅವ್ರ ತಾಯಿ ಅವರಿಗೆ 94 ವರ್ಷ ವಯಸ್ಸು, ಅವರು ವ್ಯಾಕ್ಸಿನೇಷನ್ ಹಾಕೊಂಡಿದ್ದಾರೆ, ಏನ್ ತೊಂದರೆ ಆಗಿಲ್ಲ, ಆರಾಮಾಗಿದ್ದಾರೆ ಅಂತ. ನಮ್ ಫಾದರ್ ಏನ್ ತೊಂದರೆ ಆಗುದಿಲ್ಲ. ಇಂಡೀಡ್ ವಾಟ್ ವಿ ಹ್ಯಾವ್ ಅಬ್ಸರ್ವ್ಡ್ ಆಸ್ ಡಾಕ್ಟರ್ಸ್ ಇಸ್ ವ್ಯಾಕ್ಸಿನೇಷನ್ ಏನ್ ನಾವು ಕೊಡ್ಲಿಕ್ಕಿವಲ್ಲ, ಓಲ್ಡ್ ಏಜ್ ದವರಿಗೆ ಮೈಕೈ ನೋವು ಆಗ್ತಿಲ್ಲ, ಯಂಗ್ ಪೇಷಂಟ್ ಫೀವರ್ ಬರ್ತಾ ಇದೆ, ದೇ ಆರ್ ಹ್ಯಾವಿಂಗ್ ಮಯಾಲ್ಜಿ ಅಂಡ್ ಆಲ್, ಒಂಥರ ಕೋವಿಡ್ ಲೈಕ್ ಸಿಂಪ್ಟಮ್ಸ್ ಆಗ್ತಾವ್ ದಟ್ ಇಸ್ ನಾರ್ಮಲ್. ಸೊ ಒನ್ಸ್ ಯು ಗೆಟ್ ವ್ಯಾಕ್ಸಿನೇಟೆಡ್ ಕೋವಿಡ್ ತರ ಸಿಂಪ್ಟಮ್ಸ್ ಆಗ್ತಾ ಇದೆ, ದಟ್ ಇಸ್ ನಾರ್ಮಲ್ ಅಂಡ್ ದಿಸ್ ಇಸ್ ಮೋರ್ ಅಕರಿಂಗ್ ಇನ್ ಯಂಗ್ ಪೇಷಂಟ್ಸ್. ಓಲ್ಡ್ ಏಜ್ ಪೇಷಂಟ್ಸ್ ನಾಗ್ ವಿ ಆರ್ ಅಬ್ಸರ್ವಿಂಗ್ ಅದು ಕೂಡ ಆಗ್ತಾ ಇಲ್ಲ, ಅವ್ರಿಗೆ ಫೀವರ್ ಬರ್ತಾ ಇಲ್ಲ, ಅವ್ರಿಗೆ ಮೈಕೈ ನೋವು ಆಗ್ತಾ ಇದೆ. So it is safe to vaccinate them. There is no problem. Sir, ನಾವು ಬಾಳ ಗಟ್ಟಿ ಇದೀವಿ ಅಂತ ನನಗೆ ಬರ್ಲಿಲ್ಲ ಅಂತ ಈಗ ವಾಟ್ ವಿ ಆರ್ ಅಬ್ಸರ್ವಿಂಗ್ ಮೇಡಮ್, ಮೋಸ್ಟ್ ಆಫ್ ದಿ ಡೆತ್ಸ್ ಆರ್ ಅಕರಿಂಗ್ ಬಿಟ್ವೀನ್ 30 to 40 years. ಅದು ಬಹಳ ತ್ರಾಸ ಆಗ್ಲಿದೆ, ಬಹಳ ತ್ರಾಸ ಆಗ್ಲಿದೆ. 30 to 40 years ಐ ಆಮ್ ರಿಸೀವಿಂಗ್ ಅಂದ್ರೆ ಐ ಆಮ್ ಲಿಸನಿಂಗ್ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಪ್ರತಿಮಾ ಯಾಕೆ ಅಂತಂದ್ರೆ ಆ ಯಂಗರ್ ಜನರೇಷನ್ ಜಾಸ್ತಿ ಇದೆ ಅಂದ್ರೆ ದೇಹ ಮೂವ್ಮೆಂಟ್ ಗಾಟ್ ಎಕ್ಸ್ಪೋಜರ್ ಮೋರ್. ಸೆಕೆಂಡ್ ಥಿಂಗ್ ಇಸ್ ಪ್ರಾಬಬ್ಲಿ ಡೆಫಿಷಿಯನ್ಸಿ ಆಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಮತ್ತೆ ಮಲ್ಟಿಪಲ್ ಆರ್ಗನ್ ಇದನ್ನ ಡೆಫಿಷಿಯನ್ಸಿ ಜಾಸ್ತಿ ಆಗ್ತಾ ಇದೆ. ಬೇಸಿಕಲಿ ದೇ ಆರ್ ಡೈಯಿಂಗ್ ಆಫ್ ಹಾರ್ಟ್ ಅಟ್ಯಾಕ್ ಅಂಡ್ ಸ್ಟ್ರೋಕ್ ಅಂಡ್ ಅದರ್ ಥಿಂಗ್ಸ್. ಇಲ್ಲ ಅದಾದ್ಮೇಲೆ ಪ್ರಾಬಬ್ಲಿ ದೇರ್ ಇಮ್ಯೂನ್ ರೆಸ್ಪಾನ್ಸ್ ಆಲ್ಸೋ ಇಸ್ ವೆರಿ ಹೈ. ಅಂದ್ರೆ ಈಗ ರಿಯಾಕ್ಷನ್ ದಟ್ ವೈರಸ್ ಏನ್ ಫೈಟ್ ಮಾಡ್ಲಿಕ್ಕೆ ಏನ್ ರಿಯಾಕ್ಷನ್ ದಟ್ ಇಮ್ಯೂನ್ ರೆಸ್ಪಾನ್ಸ್ ಏನ್ ಇರ್ತದಲ್ಲ ದಟ್ ಹೈಪರ್ ದಟ್ ರಿಯಾಕ್ಷನ್ ದಟ್ ಇಸ್ ಮೋರ್. ಸೊ ದಟ್ ಇಸ್ ಮೋರ್ ಇನ್ ಯಂಗ್ ಪೇಷಂಟ್ಸ್. ಸೊ ದಟ್ ಇಸ್ ವೈ ಐ ಫೀಲ್ ದೇರ್ ಇಸ್ ಮೋರ್ ಡ್ಯಾಮೇಜ್. ಕರೆಕ್ಟ್ ಮೇಡಮ್. ಒಂದ್ ಪ್ರಶ್ನೆ, ಸ್ಟೀಮ್ ತಗೊಳ್ಳೋದ್ರಿಂದ ಮಾತಾಡಿ, ಸ್ವಲ್ಪ ಜೋರಾಗಿ ಮಾತಾಡಿ ಸಂತೋಷಿ ಅವರೇ. ಸ್ಟೀಮ್ ತಗೊಳ್ಳೋದ್ರಿಂದ ಏನಾದ್ರೂ ಉಪಯೋಗ ಇದೆಯಾ ಅಂತ? ಅದ್ರಲ್ಲಿ ಏನು ತೊಂದರೆ ಇಲ್ಲ, ಅಡ್ವಾಂಟೇಜ್ ಅದ ಅಂತ ಹೇಳಲಿಕ್ಕೆ ಹೇಳ್ತಾರೆ. ದೇರ್ ಆರ್ ಸೋ ಮೆನಿ ವಾಟ್ಸ್ಆಪ್ ವಿಡಿಯೋಸ್ ಅಂಡ್ ಆಲ್. ನಿಮ್ಗೆ ಸುಳ್ಳ್ಯಾಕೆ ಹೇಳ್ಬಾರ್ದು, ನಾವು ಸ್ಟೀಮ್ ತಗೋತೀವಿ. ಒನ್ಸ್ ಐ ಕಮ್ ಆಫ್ಟರ್ ಕೋವಿಡ್ ರೌಂಡ್ಸ್ ಎಲ್ಲ ಮಾಡಿ ಬಂದ್ಮೇಲೆ ಯೂಶಲಿ ವಿ ಟೇಕ್ ಬಾತ್ ಅಂಡ್ ಐ ಟೇಕ್ ಸ್ಟೀಮ್. ಬಟ್ ಎಷ್ಟ್ ಅಡ್ವಾಂಟೇಜ್ ಅದಿಲ್, ದೇರ್ ಆರ್ ನೋ ಪ್ರಾಪರ್ ಸ್ಟಡೀಸ್ ಫಾರ್ ದಟ್, ಬಟ್ ಯು ಕ್ಯಾನ್ ಡೆಫಿನೆಟ್ಲಿ ಟೇಕ್. ದೇರ್ ಇಸ್ ನೋ ಹಾರ್ಮ್ ಇನ್ ಟೇಕಿಂಗ್ ಸ್ಟೀಮ್. ಮೇಡಮ್, ನನ್ನ ಪ್ರಶ್ನೆ, ನಾನು ಚಿತ್ರಲೇಖ ರೆಡ್ಡಿ ಅಂತ ತುಮಕೂರಿಂದ ಮಾತಾಡ್ತಾ ಇರೋದು. ಈಗ ಆಕ್ಸಿಜನ್ ಕಡಿಮೆ ಇದ್ದಾಗ ಬೋರ್ಲಾಗ್ ಮಲಗಬೇಕು ಅಂತ ಹೇಳಿದ್ರಿ ತಾವು, ಆದ್ರೆ ಇದು ಹಾರ್ಟ್ ಪೇಷಂಟ್ ಸ್ಟಂಟ್ ಹಾಕೊಂಡಿರುವಂತ ಪೇಷಂಟ್ ಗೆ ಇದು ಸಾಧ್ಯನಾ ಮಲಗಬಹುದಂಗೆ ಬೋರ್ಲಾಗ್? ನಾ ಅದೇ ಹೇಳಿದೆ, ಏನು ಆಗಲ್ಲ. ಸ್ಟಂಟ್ ಹಾಕೊಂಡ್ರು ಕೂಡ ಅದು ಬಾಡಿ ಒಳಗಿರ್ತದ, ಅದು ಡಬ್ ಮರದ್ರೂ ಡ್ಯಾಮೇಜ್ ಆಗೋದಿಲ್ಲ. ಸೊ ದಟ್ ಇಸ್ ವೈ ಐ ಟೆಲ್ 2 pillows ಹಿಯರ್ ಚೆಸ್ಟ್ ಅಲ್ಲಿ ಏನಿರ್ತದಲ್ಲ, 2 pillows, 2 pillows ಬಿಲೋ ದ ಅಬ್ಡೋಮನ್, ತಲೆ ದುಂಬ ಒಂದ್ ಚಲೋದ್ ಇಟ್ಕೊಂಡು ಡಬ್ ಮಲ್ಕೊಂಡ್ರೆ ಕಂಫರ್ಟೇಬಲಿ ಮಲ್ಕೋಬಹುದು, ಏನು ಪ್ರಾಬ್ಲಮ್ ಆಗಲ್ಲ. ಕೊರೋನರಿ ಆಟಗಳಿಗೆ ಸ್ಟ್ರೆಂಟ್, ನೀವು ಡಬ್ ಮಲ್ಗಿದ್ರೆ ಅದೇನು ಜಜ್ ಹೋಗೋದಿಲ್ಲ, ನುಚ್ಚು ಆಗೋದಿಲ್ಲ, ಒಡೆಯೋದಿಲ್ಲ, ಅದು ಹಾರ್ಟ್ ಮೇಲಿಂದ ಕೊರೋನರಿ ಆಟ್ರಲ್ಲಿ ಇರ್ತದೆ ಸ್ಟ್ರೆಂಟ್. ಹಾಗಾಗಿ ಹೆದರ್ಕೊಳಕ್ ಹೋಗ್ಬೇಡ್ರಿ. ಮೇಡಮ್, ಇನ್ನೊಂದು, ಈಗ ಲಂಗ್ಸ್ ಇನ್ಫೆಕ್ಷನ್ ಇರೋರಿಗೆಲ್ಲ ಕೋವಿಡ್ ಟೆಸ್ಟ್ ಮಾಡಿಸಿದ್ರೆ ಎಲ್ಲರಿಗೂ ಪಾಸಿಟಿವ್ ಬರುತ್ತಾ? ಕೆಲವೊಬ್ರು ಹೇಳ್ತಾರೆ ಲಂಗ್ಸ್ ಇನ್ಫೆಕ್ಷನ್ ಮಾತ್ರ ಇದೆ, ಕೋವಿಡ್ ನೆಗೆಟಿವ್ ಬಂದಿದೆ ಅಂತ. ಸೊ ಅದು ಆಗ್ಬೋದಾ ಹಾಗೆ? ಹಾ, ದೇರ್ ಆರ್ ಮೆನಿ ಕೇಸಸ್. ಇದೇನ್ RT-PCR ಅಂತೀವಲ್ರಿ ನಾವು, ಇಟ್ ಹ್ಯಾಸ್ ಜಸ್ಟ್ 60-70% ಸೆನ್ಸಿಟಿವಿಟಿ. ಸೊ ಅನದರ್ 30-40% ನೆಗೆಟಿವ್ ಬರ್ತದೆ. ಸೊ ಈಗ ಹೆಂಗದಂದ್ರೆ ದೇರ್ ಇಸ್ ನೋ ನಥಿಂಗ್ ಲೈಕ್ RT-PCR ಅಷ್ಟೇ ಪಾಸಿಟಿವ್ ಅಂತಲ್ಲ.
there are so many other things. ಈ ಕ್ಲಿನಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ದೇರ್ ಆರ್ ಸೋ ಮೆನಿ ಟೆಸ್ಟ್ ವಿ ಡೂ. ಈಗ ಸಿ ಟಿ ಸ್ಕ್ಯಾನ್ ಅಂತ ಇರುತ್ತೆ, ಸೊ ಸಿ ಟಿ ಸ್ಕ್ಯಾನ್ ಅಲ್ಲಿ ದೇರ್ ಆರ್ ಸೋ ಮೆನಿ ಟೈಮ್ಸ್ ಯು ವಿಲ್ ಫೈಂಡ್ ನಿಮೋನಿಯಾ ದೇರ್. ಸೊ ಪೆರಿಫೆರಲ್, ಟಿಪಿಕಲ್ ಎ ಟಿಪಿಕಲ್ ನಿಮೋನಿಯಾ ಅಂತೀವಿ ನಾವು ಯೂಶಲಿ, ಅಂದ್ರೆ ಲಂಗ್ಸ್ ಇನ್ ಪೆರಿಫೆರಲ್ ಲಂಗ್ಸ್ ಇನ್ ದೇನ್ ಯೂಶಲಿ ಆಂಟಿಬಯೋಟಿಕ್ ಇಂಡ್ಯೂಸ್ಡ್ ನಿಮೋನಿಯಾ ಇದು ಸಾರಿ ಬ್ಯಾಕ್ಟೀರಿಯಲ್ ನಿಮೋನಿಯಾ ಯೂಶಲಿ ಸೆಂಟರ್ ಆಫ್ ದಿ ಲಂಗ್ ಇರುತ್ತೆ. ಬಟ್ ಯು ಎ ಟಿಪಿಕಲ್ ನಿಮೋನಿಯಾ ಇಟ್ ಅಕರ್ಸ್ ಇನ್ ದ ಪೆರಿಫೆರಿ ಆಫ್ ದಿ ಲಂಗ್, ಟಿಪಿಕಲ್ ಗ್ರೌಂಡ್ ಗ್ಲಾಸ್ ಅಪಿಯರೆನ್ಸ್. ಇವೆಲ್ಲ ಕ್ರೈಟೀರಿಯಾಸ್ ಅದಾವ ಟು ಡೈಗ್ನೋಸ್ ವೆದರ್ ಈಸ್ ಕೋವಿಡ್ ಪಾಸಿಟಿವ್ ಆರ್ ನೆಗೆಟಿವ್. ಎಷ್ಟೋ ಸಲ ಕೋವಿಡ್ ನೆಗೆಟಿವ್ ಇದ್ರೂ ಕೂಡ ದೇರ್ ಲಂಗ್ಸ್ ಆರ್ ಟೋಟಲಿ ಡ್ಯಾಮೇಜ್ಡ್. ಸೊ ಇದನ್ನ ಹ್ಯಾಂಗ್ ಎಕ್ಸ್ಪ್ಲೇನ್ ಮಾಡ್ತೀರಿ? ವಾಟ್ ಅದರ್ ಡಿಸೀಸ್ ಇಟ್ ಕುಡ್ ಬಿ? ಇಟ್ ಈಸ್ ಕೋವಿಡ್ ಪಾಸಿಟಿವ್ ಓನ್ಲಿ. ಓನ್ಲಿ ಥಿಂಗ್ ಇಸ್ ದಟ್ ದೇ ಹ್ಯಾವ್ ಮಿಸ್ಡ್ ದಟ್ ಆರ್ ಟಿ ಪಿ ಸಿ ಆರ್ ಇದು ಪಿಕಪ್. ಸೊ ಸೋ ಮೆನಿ ಟೈಮ್ಸ್ ಅದು ತಗೊಳ್ಳೋದ್ರಲ್ಲೂ ಇರುತ್ತೆ, ಸರಿಯಾಗಿ ತಗೊಂಡಿರಂಗಿಲ್ಲ, ಕ್ಯಾರಿಂಗ್ ದೇರ್ ಕ್ಯಾನ್ ಬಿ ಅ ಪ್ರಾಬ್ಲಮ್ ವಿತ್ ದ ಟ್ರಾನ್ಸ್ಪೋರ್ಟ್ ಆಲ್ಸೋ. Sometimes they would have ಯಾವ ಟೈಮ್ ಅಲ್ಲಿ ತಗೊಂಡ್ರನ್ನೋದು ಇರ್ತದೆ, ಯಾವ ಟೈಮ್ ನಲ್ಲಿ ತಗೊಂಡ್ರೆ. ಆಮೇಲೆ ಇದು ಸೆಕೆಂಡ್ ಡಬಲ್ ಮ್ಯೂಟೇಷನ್ ವೈರಸ್ ಇದೆ ಅಲ್ಲ, ಅದು ಇಟ್ ಈಸ್ ಎಸ್ಕೇಪಿಂಗ್ ದ ಟೆಸ್ಟ್. ಎಲ್ಲ ನೆಗೆಟಿವ್ ಬಂದ್ರು ಕೂಡ ಅದು ಪಾಸಿಟಿವ್ ಇರುತ್ತೆ, ಇದು ಮ್ಯೂಟೇಷನ್ ಪ್ರಾಬ್ಲಮ್ ಆಗೋಗ್ಬಿಟ್ಟಿದೆ. ಸೊ ಅವರ್ ಟೆಸ್ಟ್ ಇಸ್ ನಾಟ್ ಟೆಸ್ಟಿಂಗ್ ದಿಸ್ ಹೊಸ ವೈರಸ್ ಅಂತ. ಪಾಸಿಟಿವ್ ಅಂತ ಬಂದ್ಮೇಲೆ ಈಗ 14 ಡೇಸ್ ಹೋಮ್ ಕ್ವಾರಂಟೈನ್ ಆದ್ಮೇಲೆ ನೆಕ್ಸ್ಟ್ ಸೆಕೆಂಡ್ ಟೆಸ್ಟ್ ಯಾವಾಗ ಮಾಡಿಸ್ಬೇಕು? ಬೇಕಾಗಿಲ್ಲ, ಬೇಕಾಗಿಲ್ಲ, ಪ್ಲೀಸ್ ಡೋಂಟ್ ಡೂ ದಟ್. ಯಾಕಂದ್ರೆ ಸಿ ನಾನ್ ಎಲ್ಲರಿಗೂ ಅದೇ ಹೇಳ್ತೀನಿ, ಆಫ್ಟರ್ 10 ಡೇಸ್, ಈಗ ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಎಸಿಂಪ್ಟಮ್ಯಾಟಿಕ್, ಐಸೋಲೇಟ್ ಫಾರ್ 10 ಡೇಸ್, ವೇರ್ ಮಾಸ್ಕ್ ಅಂಡ್ ಮೂವ್ ಅರೌಂಡ್ ಆಫ್ಟರ್ ದಟ್. ಇಫ್ ಯು ಆರ್ ಹಾಸ್ಪಿಟಲೈಸ್ಡ್, ನಾವು ಹಾಸ್ಪಿಟಲ್ ಇಂದ ಕಳ್ಸಿದ ಮೇಲೆ ಈಗ ಸಿಂಪ್ಟಮ್ಸ್ ಏನು ಇರ್ಲಿಲ್ಲ ಅಂದ್ರೆ ಆಫ್ಟರ್ ಈಸ್ ಎಸಿಂಪ್ಟಮ್ಯಾಟಿಕ್ ಆಫ್ಟರ್ 3 ಡೇಸ್ ವಿ ಡಿಸ್ಚಾರ್ಜ್ and ask them for 1 week home quarantine and they can just move around later. Idhen now repeat test madligattivalri, we are giving money to the lab, nothing else than that, first thing. Second thing, we are increasing the burden of the doctor, lab technician. Okay, so please don't do that. It is not necessary to retest once again. And if it comes positive, there is so much mental trauma, adu yak bek nimga? Virus is infective for 10 days. ಇಟ್ ಇಸ್ ಪ್ರೂವನ್. ಎಷ್ಟೋ ಸಲ ಎಷ್ಟೋ ಸ್ಟಡೀಸ್ ಅದಾವ. ನೀವು 1 more week ಕಾಳಜಿ ಮಾಡ್ಕೊರಿ. ನಾ ಹೇಳೋದೇನು, ಒಂದ್ ವಾರ ಅಂತೂ ಡಾಕ್ಟರ್ಸ್ ಹೇಳಿಕತ್ತಾರ ವೈರಸ್ ಕ್ಯಾನ್ ಸ್ಪ್ರೆಡ್ ಫಸ್ಟ್ 10 ಡೇಸ್, ಅದಾದ್ಮೇಲೆ ವೈರಸ್ ಡಸಂಟ್ ಮಲ್ಟಿಪ್ಲೈ ಇನ್ ದ ಬಾಡಿ, ಸೊ ವಿ ಆರ್ ನಾಟ್ ಸ್ಪ್ರೆಡರ್ಸ್ ಅಂತ. ಬಟ್ ಆಫ್ಟರ್ ದಟ್ ಕೂಡ 1 week ಬೇಕಾದ್ರೆ ಮನೆಯಲ್ಲಿ ಇರ್ರಿ, ಡೋಂಟ್ ಟೆಸ್ಟ್. ಆಫ್ಟರ್ ದಟ್ ಮೂವ್ ಅರೌಂಡ್. ಯಾಕಂದ್ರೆ ಎಷ್ಟೋ ಸಲ ನೋಡಕತ್ತೀವಿ, 3 months ಕೂಡ ಎಷ್ಟೋ ಸಲ ಮಾಡಿಸಿದ್ರೆ ಪಾಸಿಟಿವ್ ಬರ್ಲಿಕತ್ತದ. 3 months ಮನೇಲಂತೂ ಇರ್ಲಿಕ್ಕೆ ಆಗಂಗಿಲ್ಲ ಅಂದ್ರೆ ಇಟ್ಸ್ ನಾಟ್ ನೆಸೆಸರಿ, ಇಟ್ಸ್ ನಾಟ್ ನೀಡೆಡ್. ಜಸ್ಟ್ ಸ್ಟೇ ಫಾರ್ 10 ಡೇಸ್ ಅಟ್ ಹೋಮ್, ಟೇಕ್ ಪ್ರಿಕಾಷನ್ ಫಾರ್ 1 more week, ದೆನ್ ಮೂವ್ ಅರೌಂಡ್, ನೋ ಪ್ರಾಬ್ಲಮ್ ವಿತ್ ದ ಮಾಸ್ಕ್. ಈಗ ಮನೆಯಲ್ಲೇ ನಾವು ಕ್ವಾರಂಟೈನ್ ಆಗಿದ್ದು, ಒಬ್ರು ಪಾಸಿಟಿವ್ ಇರ್ತಾರೆ, ಇನ್ನೊಬ್ರು ನೆಗೆಟಿವ್ ಇರ್ತಾರೆ, ಈಗ ನಾವು 14 ಡೇಸ್ ಸಪರೇಟ್ ಆಗಿದ್ದು, ಮತ್ತೆ ನೆಕ್ಸ್ಟ್ ನಾರ್ಮಲ್ ಆಗಿ ನಾವ್ ಎಲ್ಲರ ಜೊತೆಗೆ ಇರ್ಬೋದಾ 14 ದಿವಸ ಆದ್ಮೇಲೆ? ಮಿಕ್ಸ್ಅಪ್ ಆಗ್ಬೋದು, ಆಗ್ಬೋದು, ನೋ ಪ್ರಾಬ್ಲಮ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಆ ಸಮಯದಲ್ಲೂ ಮಾಸ್ಕ್ ಹಾಕೋಬೇಕಾ ಮೇಡಮ್? ಅವಾಗ ಹಾಕೋಬೇಕು ಮಾಸ್ಕ್ ಅಂತೂ 1 week, 10 ಡೇಸ್, ಅಂಡ್ ಆಫ್ಟರ್ ದಟ್ 1 week. ಆಫ್ಟರ್ ದಟ್ ಅಟ್ ಹೋಮ್ ಯು ಕ್ಯಾನ್ ರಿಮೂವ್ ದ ಮಾಸ್ಕ್, ನೋ ಪ್ರಾಬ್ಲಮ್. ಓಕೆ ಮೇಡಮ್. ಹಲೋ ಮೇಡಮ್, ಸ್ಟೀಮ್ ತಗೊಳ್ಳುವಾಗ ಬಿಸಿ ನೀರೊಳಗೆ ಏನ್ ಹಾಕ್ಬೇಕು ಅಂತ ಯಾರ್ಯಾರು ಬೇರೆ ಬೇರೆಯವ್ರು ಬೇರೆ ಬೇರೆ ಹೇಳ್ತಾರೆ, ಅದೆಲ್ಲ ಮಿಕ್ಸ್ ಅದರ ಮೇಡಮ್, ಏನು ಬೇಕಾಗಿಲ್ಲ. ಹೇಳ್ತೀನಲ್ಲ, ವೇರ್ ಮಾಸ್ಕ್, ಡೋಂಟ್ ಗೋ ಟು ಕ್ರೌಡೆಡ್ ಪ್ಲೇಸಸ್, ಸ್ಟೇ ಅವೇ. ಹಂಗ ಏನಾದ್ರೂ ಎಕ್ಸ್ಪೋಸ್ ಆದ್ರೆ ಯು ಕ್ಯಾನ್ ಆಲ್ವೇಸ್ ಕನ್ಸಲ್ಟ್ ಅ ಡಾಕ್ಟರ್, ದೇ ವಿಲ್ ಗಿವ್ ಯು ಪ್ರೊಫಿಲಾಕ್ಸಿಸ್. ದೇರ್ ಆರ್ ಸೋ ಮೆನಿ ಡ್ರಗ್ಸ್, ಬಟ್ ಎಷ್ಟು ಯಾವ್ದು ಹೆಲ್ಪ್ ಆಗ್ತದ ಹೇಳಲಿಕ್ಕೆ ಆಗಂಗಿಲ್ಲ. ಬೆಸ್ಟ್ ಇಸ್ ಪ್ರಿವೆನ್ಷನ್. ಸ್ಟೀಮ್ ತಗೋರಿ, ಪ್ಲೇನ್ ಸ್ಟೀಮ್ ತಗೋರಿ, ಏನ್ ಹೇಳ್ತಾರ ಅದು ಹಾಕಿದ್ ಹಾರ್ಮ್ಲೆಸ್ ಎಲ್ಲಿವರೆಗ ಅದ, ಏನ್ ಬೇಕಾದ್ ಮಾಡ್ರಿ. ಏನಾದ್ರೂ ಸ್ವಲ್ಪ ಹೆಲ್ಪ್ ಆಗ್ತದ ಆಗ್ಲಿ, ಬಟ್ ದೇರ್ ಆರ್ ನೋ ಸ್ಟಡೀಸ್ ಫಾರ್ ದಟ್. ಸೊ ಆಸ್ ಎ ಡಾಕ್ಟರ್ ಐ ಕೆನ್ ನಾಟ್ ಟೆಲ್ ವಾಟ್ ಟು ಪುಟ್ ಇನ್ ದ ವಾಟರ್ ಅಂಡ್ ಟೇಕ್, ಆ ತರ ಹೇಳೋದ್ ಕಷ್ಟ. ಹಲೋ 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 ಹಲೋ, ಒನ್ ಅಟ್ ಎ ಟೈಮ್, ಇಬ್ರು ಮಾತಾಡ್ತಾ ಇದ್ದೀರಿ, ಒಬ್ರು ಮಾತಾಡ್ರಿ. ಜಗದೀಶ್ ಸರ್, ಯೋಗಪ್ಪ ಅವರು ಸರ್ ಮಾತಾಡಿದ್ಮೇಲೆ ಜಗದೀಶ್ ಅವ್ರು ಮಾತಾಡಿ ಪ್ಲೀಸ್. ಹಲೋ ಮೇಡಮ್, ತಾವು ಹೇಳ್ತಾ ಇದ್ರಿ ಎಸ್ ಪಿ ಓ ಟು ಡೆಡ್ ಲೈನ್ ಇಸ್ 93% ಅಂತ, ಬಟ್ ಇಲ್ಲಿ ಟಿವಿಯಲ್ಲಿ ಏನ್ ಕೇಳಿ, ಬಾಂಬೆದಿಂದ, ಡೆಲ್ಲಿ, ಬ್ಯಾಂಗ್ಳೂರಿಂದ, ಮತ್ತೆ ಪಲ್ಮನಾಲಜಿಸ್ಟ್ ಎಲ್ಲರೂ ಹೇಳ್ತಾ ಇದ್ದಾರೆ
they are giving different percentages from 90 till 90 it is normal, below 90 then you have to approach a doctor, and some people are telling 94 is the cutoff line, and KK Agarwal doctor from Delhi, he is telling 92 to 96 is the normal range. So what is the exact deadline where we should go to a doctor after seeing the SpO2, and when we need exactly the oxygen, at what level? Is it really 90, 94, 90? Exactly what it is. Okay. 92 is the cutoff. So 92, 93 is the cutoff, sir. You have to approach a doctor once your saturation is 93. So neither in pulmonologist or ella in health either 90, 88 and in health either, that is after hospitalization. After hospitalization, we are allowing sometimes, like for example, patient COPD other, patient already lung disease other. Hanta patient only we are allowing the saturation up to 90, 88 tana we are accepting. If for example smoker is around, there is asthmatic is there, they will have some lung disease. Hanta patients nega we are accepting around 90 to 88. This is all after hospitalization that you leave to the doctor. They have their own range to accept where there is till the lung, there is no damage to other organs. So for, no, at not, home. I am not asking that. It is without any comorbidities, a healthy individual getting corona. He is monitoring. 92 to approach a doctor. 92 to 93%. 92 to 93% you go to the doctor. Okay. Dr. Jagdish avaro ee kelbodu admit maadkondu kelthare. Another doctor day for he was telling in the TV from Victoria Hospital that patient of course goes to a ventilator level, invasive ventilator level, they will never come back. Now, is it really true like that? Sir, there are so many factors for that. As a medico, if I want to answer, there are so many things. First thing is, sir, you're still asking something? Illa, no? Okay. So what invasive ventilation in antivi, now tube haken ventilate maadthivalla. So there are so many factors for survival. ಈಗ ನಾವು ಇಂಟುವೇಟ್ ಮಾಡ್ಲಿಕತ್ತೀವಿ, ಇನ್ವೇಸಿವ್ ವೆಂಟಿಲೇಷನ್ ಹಾಕ್ಲಿಕತ್ತೀವಿ, ಯಾವಾಗ ಹಾಕ್ಲಿಕತ್ತೀವಿ? ವೆನ್ ದ ಲಂಗ್ಸ್ ಆರ್ 90% ಡ್ಯಾಮೇಜ್. ಈಗ ಫಾರ್ ಎಕ್ಸಾಂಪಲ್ ನೀವು ನಾನ್ ಇನ್ವೇಸಿವ್ ಕೊಟ್ಟು 100% ಆಕ್ಸಿಜನ್ ಆದ್ಮೇಲೆ ದೆನ್ ಅಟ್ ದ ಲಾಸ್ಟ್ ಸ್ಟೇಜ್ ಇಫ್ ಯು ಆರ್ ಇಂಟುವೇಟಿಂಗ್, ಡೆಫಿನೆಟ್ಲಿ ದ ಪೇಷಂಟ್ ವಿಲ್ ನಾಟ್ ಸರ್ವೈವ್. With the best of the setups, even in UK, one of my friend was telling, out of 3 patients, they are able to save 1 patient. So, normally, our healthcare setup is far not as good as them, but still, there are good hospitals where they are being managed. But still, the time of intubation also determines. If, for example, now early intubation maadidra, they may survive, but most of the times the time of intubation is very important. Intubation and the invasive airway, so the time of intubation is very important. If we are intubating when the lung is just 60% damaged, we may bring him out, but when are we intubating? And there are studies that once you give intubate and you give positive pressure ventilation, the lungs are not doing so well. So that is why we are not very keen in intubating the patients. We are putting them on non-invasive. So invasive varuvatana are becoming really bad, and we are intubating most patients. So they are not able to come out. One more example, health insurance. Nam hospital dage one head injury patient. Road traffic accident. Now, rat test and the rapid antigen test, wherein the report comes immediately. So we couldn't wait till last year. So it was a wait murder position now early la patient. Yakandra brain damage at Chigakonto. So immediately he required surgery. So that patient, rat negative Vandadanta, we took him for operation theater. We operated. When we were operating, I felt that there is problem with the lung compliance. Lung compliance andra
ಲಂಗ್ ಇನ್ ಸ್ಟೇಜ್ ನನಗೆ ಸರಿ ಅನ್ಸ್ಲಿಲ್ಲ ವೆನ್ ಐ ವಾಸ್ ಡೂಯಿಂಗ್ ದ ಸರ್ಜರಿ ಬಿಕಾಸ್ ವಿ ಆರ್ ಎಟ್ ದ ಆಕ್ಸಿಜನ್ ಅಂದ್ರೆ ನಾವ್ ಎನಸ್ಥೆಟಿಸ್ಟ್ ಅಲ್ಲ ಸೊ ಅವಾಗ ಆಮೇಲೆ ವೆಂಟಿಲೇಟರ್ ಮೇಲೆ ಹಾಕಿದ್ರು ಕೂಡ ದ ಲಂಗ್ ಕಾಂಪ್ಲೈನ್ಸ್ ವಾಸ್ ನಾಟ್ ಗುಡ್ ಹಿ ವಾಸ್ ರಿಕ್ವೈರಿಂಗ್ ಲಾಟ್ ಆಫ್ ಪ್ರೆಷರ್ ಸಪೋರ್ಟ್ ಪೀಪ್ ಅಂಡ್ ನಾಟ್ ಬಟ್ ಲಕ್ಕಿ ನೋಡ್ರಿ ಆ ಪೇಷಂಟ್ ಅಷ್ಟು ಹೆಡ್ ಇಂಜುರಿ ಇದ್ರು ಕೂಡ ವಿತೌಟ್ ಎನಿ ರೆಮ್ಡೆಸಿವಿರ್ ಕ್ಲಿಯರ್ ವಿತೌಟ್ ರೆಮ್ಡೆಸಿವಿರ್ with only steroids and anticoagulation rtpcr next day positive once on avag now isolate maadi avriga I started intubated so it on he was already on ventilator he was already intubated that patient has done so well he is out of danger and tomorrow I may extubate so ella patient intubate maadi corona saithave antala because we stages when the lungs are almost 90-95% damaged when nothing is working we are intubating so anta patient size ave alla so this is one example nang just want to quote so early intubation may help in some patients that I think doctors should take a call on that but intubation itself damages lungs so hagage they wait for some time unless it is required they don't intubate till the end and that is why non invasive ventilation ne use kartha invasive yavag bekagutade andre ivella fail aagmel ashte tane it is almost an end stage 90-95% lung is damaged so avag intubate madidru kuda very weak we are keeping the patient but usually they are not waking up they succumb to death correct secondary infection bacterial pneumonia there are so many things vap and you know ventilator induced pneumonia they'll add on to the problems madam dr jagdish avaru prashne kelbekantare keli sir direct agi neevu unmute maadkon unmute maadi keli sir ah madam namaste namma father ge 8 years old 80 years sir jore ah hello ah keli sir ah kelustha idya madam ha kelustha ah madam ನಮ್ಮ ಫಾದರ್ 80 ಇಯರ್ಸ್ ಓಲ್ಡ್ ಇದ್ದಾರೆ ಅವರು ಸಿ ಓ ಪಿ ಡಿ ಪೇಷಂಟ್ ಇದ್ದಾರೆ ಆ್ಯಕ್ಚುಲಿ ಸೊ ಅವ್ರಿಗೆ ಏನಾಗುತ್ತೆ ವಿಂಟರ್ ಮತ್ತು ರೈನಿ ಸೀಸನ್ನಲ್ಲಿ ಸ್ವಲ್ಪ ಅವ್ರು ವೀಝಿಂಗ್ ಪ್ರಾಬ್ಲಮ್ ಇರುತ್ತೆ ಬ್ರೀತಿಂಗ್ ಪ್ರಾಬ್ಲಮ್ ತುಂಬಾ ಇದೆ ಬೆಳಗ್ಗೆ ಹೊತ್ತೆದ್ದು ಹೊರಗಡೆ ಹೋದ್ರೆ ತುಂಬ ಅವರಿಗೆ ಬ್ರೀತ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಈ ಸಫರಿಂಗ್ ಫ್ರಮ್ ಬ್ರೀತಿಂಗ್ ಪ್ರಾಬ್ಲಮ್ಸು ಬಟ್ ಹೀ ಈಸ್ ಟೇಕಿಂಗ್ ಸಮ್ ಮೆಡಿಕೇಷನ್ಸ್ ಆ್ಯಕ್ಚುಲಿ ಹೀ ಈಸ್ ನಾರ್ಮಲ್ ನೌ ಆ್ಯಕ್ಚುಲಿ ಆ್ಯಂಡ್ ಹಿ ಹ್ಯಾಸ್ ಟೇಕನ್ ದಿ ಬೋತ್ ದ ಡೋಸಸ್ ಆಫ್ ವ್ಯಾಕ್ಸಿನೇಷನ್ ನನ್ನ ಹತ್ರ ಎರಡು ಓಕೆ ನನ್ನ ಹತ್ರ ಎರಡು ಕ್ವಶನ್ ಇದೆ ಮೇಡಮ್ ಒಂದು ವಾಟ್ ಪ್ರಿಕಾಷನ್ಸ್ ವಿ ಕ್ಯಾನ್ ಟೇಕ್ ಫಾರ್ ಎ ಸಿ ಓ ಪಿ ಡಿ ಪೇಷಂಟ್ ಅನ್ನೋದು ಒಂದು ಮತ್ತೆ ಇನ್ನೊಂದು ಅವ್ರಿಗೇನಾದರೂ ಈಗ ಫಾರ್ಚುನೇಟ್ಲಿ ನಮ್ಗೆ ಯಾವುದೋ ಏನು ಅವ್ರಿಗೆ ಕೋವಿಡ್ ಸಿಂಪ್ಟಮ್ಸ್ ಏನಿಲ್ಲ ಬಂದಾಗ ನಾವು ಯಾವ ಥರ ಅವ್ರಿಗೆ ಏನಾದರೂ ಎಂಥದ್ದು ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ನಾವು ವಾಟ್ ಫಸ್ಟ್ ಏಡ್ ಕ್ಯಾನ್ ಬಿ ಡನ್ ಅನ್ನೋದು ಎರಡನೇ ಕ್ವಶನ್ ಸೊ ಫಾರ್ ಯುವರ್ ಫಸ್ಟ್ ಕ್ವಶನ್ ದ ಆನ್ಸರ್ ಇಸ್ ಲೆಟ್ ಹಿಮ್ ಸ್ಟೇ ಹೋಮ್ ಲೆಟ್ ಹಿಮ್ ನಾಟ್ ಗೆಟ್ ಎಕ್ಸ್ಪೋಸ್ಡ್ let him wear masks and try to avoid infection that precaution he has to take and other routine drugs he has to continue there is nothing extra to be done so aur enen drugs madlin tagottidare bronchodilators or some steroids so adannu continue madli avaru and as far as possible he should wear masks in crowded places let him not get infected at least because he becomes a high risk patient second thing is if at all by chance he becomes positive my only request is monitor him aggressively at home it is not that if he is COPD 100% he is going to land up in the problem na eshto sala helidini the problem with the disease is because of the body's reaction to the virus So he is COPD and it doesn't mean that he'll have hyperreaction. Only thing is that if his body, and if there is a hyperreaction, if there are lung pneumonia, then he can be a high-risk patient. So irlila antandre, so many times esto COPD patients, heart patients, they are asymptomatic. They have not even come to the hospital. Home isolation dalle, they are fine. But if at all they develop symptoms, then they can be high risks. ಸೊ ಆ ಪೇಷಂಟ್ ಸ್ವಲ್ಪ ನೀವು ಮನೆಯಲ್ಲೇ ಕಾಳಜಿ ಮಾಡಬೇಕು ಅಫ್ಕೋರ್ಸ್ ಸಿ ಟಿ ಸ್ಕ್ಯಾನ್ ಒಂದು ಐದಾರು ದಿವಸಲ್ಲಿ ಮಾಡಿಸಿ ಇಫ್ ದೇರ್ ಆರ್ ಲಂಗ್ ಪ್ಯಾಚಸ್ ಅಂಡ್ ಅರ್ಲಿ ಅಡ್ಮಿಷನ್ ಅರ್ಲಿ ಆಕ್ಸಿಜನ್ ಥೆರಪಿ ಅರ್ಲಿ ಸಪ್ಲಿಮೆಂಟೇಷನ್ ಅರ್ಲಿ ಸ್ಟಿರಾಯ್ಡ್ಸ್ ಅರ್ಲಿ ಆಂಟಿಕೋಗ್ಲೇಷನ್ ಕ್ಯಾನ್ ಬಿ ಹೆಲ್ಪ್ಫುಲ್ ನಾನು ಚವ್ಹಾಣ್ ಅಂತ ಹೇಳಿ ಮಾತಾಡೋದು ಮೇಡಮ್ ಹಾಂ ಹೇಳಿ ಸರ್ ಹೇಳಿ ಯೆಸ್ ಸರ್ ಐ ಕ್ಯಾನ್ ಹಿಯರ್ ಯು ಸರ್ ಕೋವಿಡ್ ನನ್ನ ಒಬ್ಬ ರಿಲೇಟಿವ್ಸ್ ಅವರು
ಕೋವಿಡ್ ಪಾಸಿಟಿವ್ ಆಗಿ ಹಿ ಹ್ಯಾಸ್ ಬಿನ್ ಅಡ್ಮಿಟೆಡ್ ಟು ದ ಹಾಸ್ಪಿಟಲ್ ಅಂಡ್ 90 ಅವ್ರದ್ದು 89-90 ತೋರಿಸ್ತಾ ಇದೆ ಸ್ಯಾಚುರೇಷನ್. 18 ದಿವಸ ಆಯ್ತು ಹಿ ಹ್ಯಾಸ್ ಬಿನ್ ಅಡ್ಮಿಟೆಡ್. ಈಗ ಅದಕ್ಕೆ ಮೆಟ್ರಾಲ್ ಅಂತ ಥೈರಾಯ್ಡ್ ಏನಾದ್ರು ಅವರಿಗೆ ಸಜೆಸ್ಟ್ ಮಾಡ್ಬೇಕಾ? ಹೇಗೆ ಮತ್ತು ರೆಮಿಡಿಸಿವಿರ್ ಇವೆಲ್ಲ ಇಂಜೆಕ್ಷನ್ಸ್ ಎಲ್ಲ ಕೊಟ್ಟಾಗಿದೆ, 7-6 ಏನೇನ್ ಬೇಕು ಅದನ್ನೆಲ್ಲ ಕೊಟ್ಟಾಗಿದೆ ಮೇಡಮ್. ಈಗ ಈಗ ಬಹಳಷ್ಟು ವೀಕ್ ಆಗ್ತಾ ಇದಾರೆ ಡೇ ಬೈ ಡೇ. ಅವರು ಯಾವುದೇ ಆಗ್ಲಿ ಪ್ರಾಣಾಯಾಮ ಮತ್ತೆ ಇನ್ನಿತರ ಈ ಚಟುವಟಿಕೆಗಳಲ್ಲಿ ಇದಾಗ್ತಾ ಇಲ್ಲ. ಅದಕ್ಕೆ ಆಕ್ಸಿಜನ್ ಮೇಲೆ ಈಗ ಡಿಪೆಂಡ್ ಆಗಿದ್ದಾರೆ. ಒಂದ್ ತೆಗೆದು ಹಾಕಿದ್ರೆ ಸ್ವಲ್ಪ ಸರಿಸ್ ಬಿಟ್ರೆ ಅವ್ರಿಗೆ ಮತ್ತೆ ತೊಂದರೆ ಆಗ್ತಾ ಇದೆ. ದಟ್ ಈಗ ಅವರು ಔಟ್ ಆಫ್ ಡೇಂಜರ್ ಹೇಗೆ ಅಂತ ಮೇಡಮ್ ಹೇಳ್ತಾರಲ್ಲ. ಇವರೆಲ್ಲ ಪೇಷಂಟ್ಸ್ ಹೆಂಗಿರ್ತಾರಂದ್ರೆ ದೇ ಹ್ಯಾವ್ ಆಲ್ರೆಡಿ ಅ ವೆರಿ ಬ್ಯಾಡ್ ಲಂಗ್, ಅಂದ್ರೆ ಅವ್ರ ಲಂಗ್ ಡ್ಯಾಮೇಜ್ ತುಂಬಾ ಆಗಿರುತ್ತೆ ಕೋವಿಡ್ ನಿಂದ. ಸೊ ದೀಸ್ ಆರ್ ಆಕ್ಸಿಜನ್ ಡಿಪೆಂಡೆಂಟ್ ಪೇಷಂಟ್ಸ್ ಆಗ್ಬಿಡ್ತಾರೆ ಅವ್ರು, ಬಿಕಾಸ್ ಮೋಸ್ಟ್ ಆಫ್ ದೇರ್ ಲಂಗ್ಸ್ ಫೈಬ್ರೋಸಿಸ್ ಆಗ್ಬಿಟ್ಟಿರ್ತದೆ. ಅಂದ್ರೆ ಲಂಗ್ ಡ್ಯಾಮೇಜ್ ಆಗಿ ದಟ್ ಲಂಗ್ ಫೈಬ್ರೋಸಿಸ್ ಅಂದ್ರೆ ಮೈದ್ ಹೋಗ್ಬಿಟ್ಟಿರ್ತದೆ, ಅಂದ್ರೆ ಅಲ್ಲಿ ಆಕ್ಸಿಜನ್ ಎಕ್ಸ್ಚೇಂಜ್ ಆಗ್ತಾ ಇರಲ್ಲ. ಸೊ ಇಂಥ ಪೇಷಂಟ್ಸ್ ಅಲ್ಲಿ ಸ್ಟಿರಾಯ್ಡ್ಸ್, ಲಾಂಗ್ ಟರ್ಮ್ ಸ್ಟಿರಾಯ್ಡ್ಸ್ ಆಲ್ಸೋ ಹೆಲ್ಪ್. ಯಾವ ಸ್ಟಿರಾಯ್ಡ್ ಇಟ್ ಇಸ್ ಇಮ್ಮೆಟೀರಿಯಲ್, ಸಮ್ ಸ್ಟಿರಾಯ್ಡ್ ಲಾಂಗ್ ಟರ್ಮ್ ಸ್ಟಿರಾಯ್ಡ್ಸ್ ದೇ ಆರ್ ಗಿವಿಂಗ್. ಸೆಕೆಂಡ್ ಥಿಂಗ್ ಇಸ್ ಆಂಟಿ ಫೈಬ್ರಿನೋಲೈಟಿಕ್ಸ್ ಅಂತೀವಿ ನಾವು. ಸೊ ಪೈರಿಫೆನಿಡಿಯೋನ್, ಆಲ್ ದೋಸ್ ಡ್ರಗ್ಸ್ ದೇ ಆರ್ ಗಿವಿಂಗ್, ಬಟ್ ದೇ ಆರ್ ಸ್ಟಿಲ್ ಆನ್ ಟ್ರಯಲ್ ಬೇಸಿಸ್ ಓನ್ಲಿ. ಬಟ್ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ದೇ ಆರ್ ಹೆಲ್ಪ್ಫುಲ್ ಇನ್ ಮೋಸ್ಟ್ ಆಫ್ ದ ಪೇಷಂಟ್ಸ್. ಸೊ ಪೈರಿಫೆನಿಡಿಯೋನ್ ಟ್ಯಾಬ್ಲೆಟ್ಸ್ ಯು ಕ್ಯಾನ್ ಕನ್ಸಲ್ಟ್ ಯುವರ್ ಡಾಕ್ಟರ್ ಅಂಡ್ ಸ್ಟಾರ್ಟ್ ಹಿಮ್ ಆನ್ ಪೈರಿಫೆನಿಡಿಯೋನ್. ಆಕ್ಸಿಜನ್ ಥೆರಪಿ ಶುಡ್ ಕಂಟಿನ್ಯೂ. ದೇ ವಿಲ್ ರಿಕ್ವೈರ್ ಲಾಂಗ್ ಟರ್ಮ್ ಆಕ್ಸಿಜನೇಷನ್, ಸಮಟೈಮ್ಸ್ ಅಪ್ ಟು 1.5 ಮಂತ್, 2 ಮಂತ್ಸ್, 3 ಮಂತ್ಸ್ ವರೆಗೂ ಕೆಲವೊಬ್ಬರಿಗೆ ಬೇಕಾಗ್ಲಿಕ್ಕೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಯು ಕ್ಯಾನ್ ಡೆಫಿನೆಟ್ಲಿ ಟೈಡ್ ಓವರ್ ಇಟ್, ಡೆಫಿನೆಟ್ಲಿ ಟೈಡ್ ಓವರ್ ಇಟ್. ಬಟ್ ಆಮೇಲೆ ಎಕ್ಸ್ರೇ ಮಾಡಿ ನೋಡ್ಬೇಕು ಹೌ ಮಚ್ ಲಂಗ್ ಹ್ಯಾಸ್ ಬಿನ್, ಎಷ್ಟು ಲಂಗ್ ಚಲೋ ಆಗಿರ್ತದ ಅಷ್ಟು ಅವ್ರದ್ದು ಆಕ್ಟಿವಿಟೀಸ್ ಇನ್ಕ್ರೀಸ್ ಆಗ್ಬೋದು. ಬಟ್ ಸಮಟೈಮ್ಸ್ ಎಷ್ಟು ಲಂಗ್ ಡ್ಯಾಮೇಜ್ ಆಗಿರ್ತದ ಕೆಲವೊಂದ್ಸಲ ವಿ ಕೆ ನಾಟ್ ಇಂಪ್ರೂವ್ ದಟ್ ಆಲ್ಸೋ. ಸೊ ಯೂಶಲಿ ನಾನ್ದು ಎಕ್ಸ್ಪೀರಿಯನ್ಸ್ ಪ್ರಕಾರ ದೇರ್ ಆರ್ ಪೇಷಂಟ್ಸ್ ಹೂ ಆರ್ ರಿಕ್ವೈರಿಂಗ್ ಆಕ್ಸಿಜನ್ ಅಪ್ ಟು 3 ಮಂತ್ಸ್, ಬಟ್ ಲೇಟರ್ ಆನ್ ಸ್ಲೋಲಿ ದೇ ಆರ್ ಗೋಯಿಂಗ್ ಬ್ಯಾಕ್ ಟು ದರ್ ರುಟೀನ್ ವರ್ಕ್ಸ್. ಪ್ರಾಬಬ್ಲಿ ದೇ ಮೇ ಬಿ ನಾಟ್ ದಟ್ ಆಕ್ಟಿವ್, ಈಗ ಅವ್ರಿಗೆ ಓಡ್ಲಿಕ್ಕೆ ಆಗಲ್ಲ, ಪ್ರಾಬಬ್ಲಿ ದೇ ಕಾಂಟ್ ವಾಕ್ 5 ಕಿಲೋಮೀಟರ್ಸ್, ಅಟ್ ಲೀಸ್ಟ್ ದೇ ರುಟೀನ್ ವರ್ಕ್ ಅಂತೂ ಮಾಡ್ಕೋಬಹುದು ಅಂತ ಅನ್ಸುತ್ತೆ. ನಮಸ್ತೆ, ನಾನ್ ಜಯಲಕ್ಷ್ಮಿ ಅಂತ ಮೇಡಮ್. ನಮಸ್ತೆ ಹೇಳಿ ಮೇಡಮ್. ಇವಾಗ ಈ ಸಿಚುವೇಶನ್ ಹೆದರಿ ನಾವು ಪ್ರಿಕಾಷನ್ಗೋಸ್ಕರ ಜಿಂಜರ್, ಪೆಪ್ಪರ್, ಹನಿ, ಹಲ್ದಿ, ತುಳಸಿ ಇವೆಲ್ಲ ನಾವು ತಗೋತೀವಿ ಮೇಡಮ್. ಇದರಿಂದ ಡೈಲಿ 2 ವರ್ಷದಿಂದ ಇದೇ ರುಟೀನ್ ನಡೆದದ, ನಮ್ ಬಾಡಿ ಮೇಲೆ ಏನ್ ಎಫೆಕ್ಟ್ ಆಗ್ಬೋದು ಮೇಡಮ್? ಅವ್ವ ಹಾವೇನು ಕುಚ್ಚು ಹೊಡೆದ್ರ ಹಾವು ಸಾಯೋದಿಲ್ಲ, ಸೋಲು ಮುರಿಯೋದಿಲ್ಲ, ಏನು ಆಗೋದಿಲ್ಲ, ಚಿಂತೆ ಮಾಡ್ಬೇಡ್ರಿ. ಗುಲ್ಬರ್ಗ ಬಿಸಿಲು ಸಿಕ್ಕಾಪಟ್ಟೆ ಅಲ್ಲೆಲ್ಲ. ನೀವು ಒಂದ್ ಕೆಲ್ಸ ಮಾಡ್ರಿ, ಯಾವಾಗ ಎಕ್ಸಸ್ ಆಗಿ ತಗೋಬೇಡ್ರಿ. ಸೊ ನೀವು ಸ್ವಲ್ಪ ಸ್ಟೀಮ್, ಸ್ವಲ್ಪ ಜಿಂಜರ್, ಸ್ವಲ್ಪ ಬಳ್ಳುಳ್ಳಿ, ಸ್ವಲ್ಪ ಎಲ್ಲ ನಮ್ ಡೈಲಿ ಊಟದಾಗೆ ಇರ್ತದಲ್ಲ, ಸೊ ಅದನ್ನೇ ಸ್ವಲ್ಪ ಹೆಚ್ಚು ತಗೋರಿ, ಜಾಸ್ತಿ ತಗೋಬೇಡ್ರಿ. ಈಗ 4-5 ಸಲ ಕಾಡಾ ಕುಡಿಬೇಡ್ರಿ, ಒಂದೇ ಸಲ ಕಾಡಾ ಕುಡೀರಿ ಸಾಕು, 4-5 ಸಲ ಕುಡಿಬೇಡ್ರಿ. ನಂದೇ ಎಕ್ಸ್ಪೀರಿಯನ್ಸ್ ಅದ ರೀ, ನೀವು ಬಿಸಿನೀರ್ 2 ದಿವಸ ಕುಡಿದ್ ಮತ್ ತಣ್ಣೀರ್ 2 ದಿವಸ ಕುಡಿದ್ರಿ ನಿಮ್ಗ್ ನೆಗಡಿ ಬರ್ತದ, ಮತ್ ನೆಗಡಿ ಬಂತಂದ್ರೆ ಕೊರೋನಾ ಬಂದದ ಅಂತ ಅಂಜಬೇಕಾಗ್ತದೆ. ಬೆಟರ್ ಡ್ರಿಂಕ್ ದ ಸೇಮ್ ವಾಟರ್ ವಾಟ್ ಯು ಆರ್ ಡ್ರಿಂಕಿಂಗ್, ವಾರ್ಮ್ ವಾಟರ್, ಹಾಟ್ ವಾಟರ್, ಅವು ಏನು ಹೆಲ್ಪ್ ಆಗಂಗಿಲ್ಲ. ನಾವೆಲ್ಲ ಡಾಕ್ಟರ್ಸ್ ಏನು ಕೋವಿಡ್ ವಾರ್ಡ್ ಅಲ್ಲಿ ಪೇಷಂಟ್ ಗೆ ಸಮೀಪ ಹೋಗಿ ಎಲ್ಲ ಮಾಡಿರ್ತೀವಿ, ಇಂಟುಬೇಷನ್ ಮಾಡಿರ್ತೀವಿ, ನಮ್ ಎಕ್ಸ್ಪೋಜರ್ ಹೆಚ್ಚಿರ್ತದ. ಅದಕ್ಕೆ ನಾವು ವಿತ್ ಎಕ್ಸ್ಟ್ರಾ ಪ್ರಿಕಾಷನ್ ನಾವು ಮನೆಗೆ ಬಂದ ತಕ್ಷಣ ವಿ ಆರ್ ಟೇಕಿಂಗ್ ಲಿಟಲ್ ಸ್ಟೀಮ್ ಅಂಡ್ ಆಲ್, ಮೇ ಬಿ ಸಮಥಿಂಗ್ ವಿಲ್ ಹೆಲ್ಪ್, ಸಮ್ ಮೇಲ್ಗಡೆ ಏನಾರ ಇದ್ರೆ ಸಾಯ್ಬೋದು ಅಂತ ಈ ತರ ಮಾಡ್ಲಿಕ್ಕೆ. ಬಟ್ ದಟ್ ಇಸ್ ನಥಿಂಗ್ ಪ್ರೂವನ್. ಬಟ್ ವಿ ಆರ್ ಹ್ಯಾಪಿ ಡೂಯಿಂಗ್ ಇಟ್. ಈಗ 1 ವರ್ಷದಿಂದ ವಿ ಆರ್ ಡೀಲಿಂಗ್ ವಿತ್ ಕೊರೋನಾ ಪೇಷಂಟ್ಸ್, ವಿ ಆರ್ ಇಂಟ್ಯುಬೇಟಿಂಗ್, ವಿ ಆರ್ NIV ಹಚ್ಬೇಕಂದ್ರಂತೂ ಪೇಷಂಟ್ ಪೂರ್ತಿ ಸನಿಪೆ ಹೋಗ್ತೀವಿ, ಅದ್ರ ಟೈಟ್ ಮಾಡ್ಲಿಕ್ಕೆ ಹೋಗ್ತೀವಿ. ವಿ ಆರ್ ಟೋಟಲಿ ಅಂದ್ರೆ ಎಕ್ಸ್ಪೋಸ್ ತುಂಬಾ ಆಗ್ತದ ನಮ್ದು. ಸೊ ನಾವು ತಗೊಂಡ್ರೆ ಸರಿ, ಇಲ್ಲ ಅಂದ್ರೆ ರುಟೀನ್ ಯಾರಿಗೂ ಬೇಕಾಗಿಲ್ಲ ಸ್ಟೀಮ್ ಅದೆಲ್ಲ. ಸುಮ್ ಆರಾಮ್ ನೀರ, ಊಟ ಚಲೋ, ಊಟ ಹೆಲ್ದಿ ಊಟ,
ಅಷ್ಟು ಮಾಡಿ ನಾರ್ಮಲ್ ಎಂತ ನೀರ್ ಕುಡಿತೀರಾ ಅದೇ ನೀರ್ ಕುಡೀರಿ. ವಾರ್ಮ್ ವಾಟರ್ ಏನ್ ಬೇಕಾಗಿಲ್ಲ. ನಿಮಗ್ ಕಾಡ ಕುಡಿಬೇಕಂದ್ರೆ ಒಂದ್ಸಲ ಕುಡೀರಿ. ಯಾವುದು ಅತಿಶಯ ಮಾಡಬೇಡ್ರಿ ಅಷ್ಟೇ. ಕೀಪ್ ಇಟ್ ಟು ದ ಲಿಮಿಟ್ಸ್. ಓಕೆ ಓಕೆ ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಹಲೋ ಹಿರೇಮಠ ಅವರೇ. ಹಲೋ ಕೇಳಿಸ್ತಾ ಇಲ್ಲ. ಹಲೋ. ಹಾ, ಅವ್ರಿಗೆ ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ಬೇಕ್ರಿ. ಅಷ್ಟು ಚಂದ ಮಾತಾಡಿದಾರೆ ನಮ್ ಪ್ರತಿಮಾ ಅವರು. ಬ್ಯೂಟಿ ಅಂಡ್ ಬ್ರೇನ್ ಅಂತ ಹೇಳ್ಬೋದು. ಏನೋ ಅವ್ರ ಮಾತಾಡೋ ಕೆಲಸ ಅದ್ಭುತ. ಅದ್ಭುತ. ನಿಮ್ ಮಾತು ಚೆನ್ನಾಗಿತ್ತು. ಜನರು ಮನ್ಸು ಮುಟ್ಟೋ ಹಾಗೆ ಮಾತಾಡಿದ್ರಿ. ನಿಜವಾಗ್ಲೂ ಥ್ಯಾಂಕ್ ಯು ಮೇಡಮ್. ಮೇ ಯುವರ್ ಟ್ರೈಬ್ ಇನ್ಕ್ರೀಸ್. ಡಾಕ್ಟರ್ಗಳು ಬೇಕು ಹೆಚ್ಚೆಚ್ಚು ಜನ. ಮೇಡಮ್, ಮೇಡಮ್, ಯು ಆರ್ ಅ ಬಿಗ್ ಇನ್ಸ್ಪಿರೇಷನ್ ಟು ಮೀ ಅಂಡ್ ಐ ಆಮ್ ಗ್ರೇಟ್ಫುಲ್ ಅಂಡ್ ಹೆಲ್ಪ್ಫುಲ್ ದಟ್ ಐ ಹ್ಯಾವ್ ಶೇರ್ಡ್ ದ ಡಯಾಸ್ ವಿತ್ ಯು. ಥ್ಯಾಂಕ್ ಯು ಸೋ ಮಚ್. ಅಂಡ್ ಯು ಆರ್ ಆಲ್ವೇಸ್ ಅ ಬಿಗ್ ಇನ್ಸ್ಪಿರೇಷನ್ ಟು ಮೀ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಆತ್ಮೀಯ ಬಂಧುಗಳೇ, ಬೇಕಾದಷ್ಟು ಪ್ರಶ್ನೆಗಳು ಬರ್ತವೆ. ಕೊನೆ ಮೊದಲಿಲ್ಲ ಇನ್ನು ನಮ್ಮ ಕಾರ್ಯಕ್ರಮ. ಇನ್ನು ದಿನ ಪ್ರತಿ ದಿವಸ 5 ಗಂಟೆಗೆ ಇರ್ತದೆ. ಈಗ ನಾವು ಇನ್ನೂ ಬೇಕಾದಷ್ಟು ಪ್ರಶ್ನೆಗಳಿವೆ. ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳುವಂತಹ ಪ್ರಯತ್ನಗಳನ್ನ ಮುಂಬರುವ ದಿನಗಳಲ್ಲಿ ಬೇರೆ ಬೇರೆ ತಜ್ಞರು ಬಂದು ತಮ್ಮ ಉಪನ್ಯಾಸಗಳನ್ನ ನೀಡಲಿದ್ದಾರೆ. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ಯಶಸ್ವಿ ಹಿರೇಮಠ ಸರ್ ಅವರು ವಂದನಾರ್ಪಣೆ ಸಲ್ಲಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈವರೆಗೆ ಸುಮಾರು 1 ಗಂಟೆ 25 ನಿಮಿಷಗಳ ಕಾಲ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಅವರು ಬಹಳ ಅದ್ಭುತವಾಗಿ, ಬಹಳ ಅರ್ಥಪೂರ್ಣವಾಗಿ, ಅಸ್ಖಲಿತವಾಗಿ ನಮ್ಮದೇ ಆದ ಭಾಷೆಯಲ್ಲಿ, ಇಂಗ್ಲಿಷ್ ಅನ್ನ ಜಾಸ್ತಿ ಬಳಸಿದ್ರು ಕೂಡ ಆ ಇಂಗ್ಲಿಷ್ ಹ್ಯಾಂಗಿತ್ತ ನಮ್ಗೆ ಇಂಗ್ಲಿಷ್ ಅಂತ ಅನ್ಸಲೇ ಇಲ್ಲ. ಅದು ನಮ್ಮ ಕನ್ನಡ ಭಾಷೆ ಏನೋ ಅನ್ನುವಷ್ಟು ಮಟ್ಟಿಗೆ ಬಹಳ ಪ್ರಭಾವಪೂರ್ಣವಾಗಿ ತಾವು ಮಾತಾಡಿದ್ರಿ. ನಿಜಕ್ಕೂ ಬಹಳ ಅಂತಃಕರಣದ ಮಾತುಗಳನ್ನ ಹೇಳಿದ್ರಿ. ಎಷ್ಟೊಂದು ಕಳಕಳಿಯ ಮಾತುಗಳು, ಕಳಕಳಿಯ ಒಂದು ಒಬ್ಬ ವೈದ್ಯೆ ಇಂತಹ ವೈದ್ಯ ಆದರ್ಶ ವೈದ್ಯ ಇರಬೇಕು ಅಂತಕ್ಕಂಥದ್ದು, ವೈದ್ಯ ಅಂದ್ರೆ ಹೇಗಿರ್ಬೇಕು ಅನ್ನೋದಕ್ಕೆ ತಾವು ಸಾಕ್ಷಿ ಅಂತ ಹೇಳ್ತೇನೆ. ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವ್ರು ಹೇಳಿದ್ರು ಬ್ಯೂಟಿ ಮತ್ತು ಬ್ರೈನ್ ಅಂತ ಹೇಳಿ, ಅದು ಸತ್ಯ. ದುರದೃಷ್ಟಗಳು ಇದ್ರಿ ಮತ್ತು ತಮ್ಮ ತಿಳುವಳಿಕೆಯ ಇದು ಮತ್ತೆ ಹಂಚತಕ್ಕಂಥ ರೀತಿ ಕೂಡ, ಮಾತಾಡ್ತಕ್ಕಂಥ ರೀತಿ ಕೂಡ ಬಹಳ ಅದ್ಭುತವಾಗಿತ್ತು. ಸಾಮಾನ್ಯವಾಗಿ ನಾವು ಆಸ್ಪತ್ರೆ ವ್ಯವಸ್ಥೆ ಒಳಗೆ ಕೋವಿಡ್ ಚಿಕಿತ್ಸೆಯಲ್ಲಿ ಬರೀ ಫಿಸಿಷಿಯನ್ನು ಅಥವಾ ಮತ್ತೆ ಬೇರೆ ನರ್ಸಿಂಗ್ ಸ್ಟಾಫ್ ಮತ್ತೊಂದು ಮಗದು ಅಂತ ಹೇಳ್ತೀವಿ. ಕೊನೆಯ ಘಟ್ಟದಲ್ಲಿ ಐಸಿಯುದಲ್ಲಿ ಈ ಆಕ್ಸಿಜನ್ ಥೆರಪಿ ಸಂದರ್ಭದಲ್ಲಿ, ವೆಂಟಿಲೇಟರ್ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಒಬ್ಬ ಅರವಳಿಕೆ ತಜ್ಞೆಯ ಪಾತ್ರ ಕೂಡ ಎಷ್ಟು ಮಹತ್ವದ್ದು ಅಂತಕ್ಕಂಥದ್ದು, ಅವರ ಭೂಮಿಕೆಯ ಬಗ್ಗೆ ಏನ್ ನಮ್ಮಲ್ಲಿ ಶಬ್ದಗಳಿಲ್ಲ. ಅಷ್ಟೊಂದು ಸಮೀಪದಲ್ಲಿ ಹೋಗಿ ತಾವು ರಿಸ್ಕ್ ತಗೊಂಡು ಕೆಲಸ ಮಾಡ್ತಕ್ಕಂಥದ್ದು, ಎಲ್ಲ ಅರಿವಳಿಕೆ ತಜ್ಞರಿಗೆ ನಾನು ನಿಜವಾಗಿಯೂ ಹೃತ್ಪೂರ್ವಕವಾದಂತಹ ಅಭಿನಂದನೆ ಹೇಳ್ತೇನೆ. ತಮಗೆ ನಮಸ್ಕಾರ ಮಾಡಿದ್ರೆ ಬಹುಶಃ ವಿಶ್ವದ ಎಲ್ಲ ಅರಿವಳಿಕೆ ತಜ್ಞರಿಗೂ ಮುಟ್ತೀವಿ ಅಂತ ನಾವು ಭಾವಿಸ್ತೀವಿ. ಸ್ಟ್ಯಾಂಡಿಂಗ್ ಓವೇಷನ್ ಕೊಡಬೇಕು, ಬಟ್ ಇದು ಆನ್ಲೈನ್ ಇರೋದ್ರಿಂದ ಆಮೇಲೆ ಈ ಅನಸ್ಥಿಟಿಸ್ಗಳಂದ್ರೆ ಆ ಸತ್ಯವಾನ್ ಸಾವಿತ್ರಿಗಳಿದ್ದಂಗೆ ಸಾಯೋ ಪೇಷಂಟ್ ಹಿಡ್ಕೊಂಡು ವಾಪಸ್ ಬರ್ತಾರ ಅವ್ರ ಭೂಮಿಗೆ. ಹಂಗಾಗಿ ಸಾವಿತ್ರಿಗಳವರು ಹೌದು, ತಾವ್ ಹೇಳಿದ ಮಾತು ಸತ್ಯ. ಅದರಲ್ಲಿ ಇವತ್ತು ವಿಶೇಷವಾಗಿ ಬಹಳ ಲವಿಲಿ ಆಗಿತ್ತು ನಮ್ಮ ಕಾರ್ಯಕ್ರಮ, ಅದರಲ್ಲಿ ಜೀವಂತಿಕೆ ಇತ್ತು. ಯಾಕಂದ್ರೆ ಇಷ್ಟೊಂದು ಪ್ರಶ್ನೆಗಳನ್ನು ಕೇಳ್ತಕ್ಕಂಥದ್ದು ಕಳೆದ 8 ದಿನಗಳಲ್ಲಿ ಅಷ್ಟೊಂದು ಇರ್ಲಿಲ್ಲ. ಬಹಳ ಲವಿಲಿ ಆಗಿತ್ತು. ಅನೇಕ ನಮ್ಮ ಪ್ರಶ್ನೆಗಳಿಗೆ ತೊಂದರೆಗಳಿಗೆ ತಾವು ಕೊಟ್ರಿ. ತಮಗೆ ಹಿರಿಯರಾಗಿ ಇರ್ತಕ್ಕಂಥ ಬಾಳೆಕುಂದ್ರಿ ಅಕ್ಕ ಅವರು ಕೂಡ ಆ ಪ್ರಶ್ನೆಗಳಿಗೆ ತಾವು ಸಪೋರ್ಟ್ ಆಗಿ ಮತ್ತು ಬಹಳ ಅರ್ಥಪೂರ್ಣವಾದ ಅದ್ಭುತವಾದಂತ ಮಾಹಿತಿಯನ್ನು ನೀಡಿದ್ರಿ ಮತ್ತು ಲವಲವಿಕೆಯಿಂದ ಕೂಡಿತ್ತು ಈ ಚರ್ಚೆ. ಈ ತರದ ಲವಲವಿಕೆ ಬೇಕು ನಮ್ಗೆ. ಯಾವುದೇ ಔಪಚಾರಿಕತೆ ಅಥವಾ ಒಂದು ಅಗ್ನಿ ಕಾರ್ಪೊರೇಟ್ ಸೆಕ್ಟರ್ ಅಲ್ಲಿ ಇರ್ತಕ್ಕಂಥ ಸಭೆ ಬೇಕಾಗಿಲ್ಲ ನಮಗೆ. ಆತ್ಮೀಯವಾಗಿ, ಆಪ್ತವಾಗಿ ಕುಟುಂಬಸ್ಥರೊಂದಿಗೆ ಮಾತಾಡ್ತೇವೇನೋ ಅಂತಕ್ಕಂಥ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆದು ಬಂತಲ್ಲ, ನಿಜಕ್ಕೂ ಒಂದು ಯಶಸ್ಸು ಹೊಂದಿದ್ವಿ ಅಂತಕ್ಕಂಥ ಒಂದು ಸಮಾಧಾನ ನನಗೆ ಮತ್ತು ಡಾಕ್ಟರ್ ಶಶೇಖರ್ ಅವರಿಗಿದೆ ಮತ್ತು ಸೆಕ್ರೆಟರಿ ಮಾಡಿದಂತಹ 3 ಸಂಸ್ಥೆಗಳಿದೆ, ನಮ್ಮ ಷಡಕ್ಷರ ಸ್ವಾಮಿ ದಿಗ್ಗಾಂಕರ್ ಟ್ರಸ್ಟ್ ಮತ್ತು ಎಸ್ಎಸ್ ಸಿದ್ದಾರಣ್ಯ ಫೌಂಡೇಶನ್ ಹಾಗೂ ವಿಜಯಪುರದ ಸರೋಜಿನಿ ಗದಿಗೆಪ್ಪ ಸೇರುವಂತ ಈ 3 ಟ್ರಸ್ಟ್ಗಳ ಪರವಾಗಿ ಮತ್ತು ಎಲ್ಲ ವೀಕ್ಷಕರ ಪರವಾಗಿ ನಾನು ತಮಗೆ ಅನಂತ ಅನಂತ ಧನ್ಯವಾದ ಹೇಳ್ತೇನೆ. ಹಾಗೆ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅಕ್ಕವರು ಕೂಡ ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಮೆರಗನ್ನು ತಂದುಕೊಟ್ರಿ, ಮತ್ತೊಂದು ಅರ್ಥವಂತಿಕೆ ತಂದುಕೊಟ್ರಿ. ಅವರಿಗೂ ಕೂಡ ನಮ್ಮ 3 ಸಂಸ್ಥೆಗಳ ಪರವಾಗಿ ಎಲ್ಲ ವೀಕ್ಷಕ ಪರವಾಗಿ ಅನಂತ ಅನಂತ ಧನ್ಯವಾದ ಹೇಳ್ತೇನೆ. ನಮಸ್ಕಾರ. ಬಂಧುಗಳೇ, ನಾಳೆ ಶನಿವಾರ ಮೇ 1 ತಾರೀಕು ನಮ್ಮೊಂದಿಗೆ ಡಾಕ್ಟರ್ ಸುಧೀಂದ್ರ ಮಹೌದ್ಕರ್ ಅಂತಕ್ಕಂಥವ್ರು, ದಂತ ವೈದ್ಯರವರು.
ಅವರು ಕೋವಿಡ್ 19 ಎರಡನೇ ಅಲೆ ಮತ್ತು ಹಲ್ಲಿನ ಆರೋಗ್ಯ ಕುರಿತಾಗಿ ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ದಂತಾರೋಗ್ಯ ಅಂತಕ್ಕಂಥದ್ದು ದೇಹಾರೋಗ್ಯಕ್ಕೆ ಒಂದು ಅಗಸಿ ಬಾಗಿಲು ಅಂತಕ್ಕಂಥ ಮಾತನ್ನ ನಾವು ಹೇಳ್ತಿರ್ತೀವಿ. ಆ ನಿಟ್ಟಿನಲ್ಲಿ ಆ ಒಂದು ಆಯಾಮದಲ್ಲಿ ಆ ಒಂದು ದಿಶೆಯಲ್ಲಿ ನಾವು ಈ ಚರ್ಚೆ ಮುಂದುವರಿಸ್ತೀವಿ. ಇವತ್ತಿನ ತರಹನೇ ಎಲ್ಲ ವೀಕ್ಷಕರು ಪಾಲ್ಗೊಳ್ಳಂತ ಕೇಳಿಕೊಳ್ತಾ ಇಲ್ಲಿಗೆ ಈ ಕಾರ್ಯಕ್ರಮವನ್ನ ಮುಕ್ತಾಯ ಮಾಡ್ತಾ ಇದೀವಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ಇಲ್ಲ ನನ್ಗೆ ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್ ಬೈ ಪ್ರತಿಮಾ, ಸೋ ಗಾಡ್ ಬ್ಲೆಸ್ ಹರ್. ಮೇಡಮ್ ಥ್ಯಾಂಕ್ ಯು. ಐ ಆಮ್ ಈಕ್ವಲಿ ಹ್ಯಾಪಿ ಅಂಡ್ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ದಟ್ ಐ ಆಮ್ ಸ್ಪೀಕಿಂಗ್ ಟು ಯು ಲೈವ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಐ ಹ್ಯಾಡ್ ಹರ್ಡ್ ಸೋ ಮಚ್ ಅಬೌಟ್ ಯು. ಇವತ್ತು ನಿಮ್ ಜೊತೆ ನಾನು ಈ ಬ್ಯಾಶ್ ಶೇರ್ ಮಾಡಿದ್ದೆ ನನ್ಗೊಂದು ಹೆಮ್ಮೆ ವಿಷಯ. ಸೋ ನೈಸ್, ಸೋ ಸ್ವೀಟ್ ಆಫ್ ಯು. ಇದು ವಿದ್ಯಾ ದದಾತಿ ವಿನಯಂ ಅನ್ನೋ ಹಾಗೆ ಪ್ರತಿಮಾದ್ದು ವಿನಯ ತೋರಿಸುತ್ತೆ. ಶಿ ಇಸ್ ಬ್ಯೂಟಿ, ಬ್ರೈನ್ ಅಂಡ್ ಹ್ಯುಮಿಲಿಟಿ ಅಂಡ್ ಹ್ಯುಮ್ಯಾನಿಟಿ, ಆಲ್ ದ ಫೋರ್ ಕ್ವಾಲಿಟೀಸ್. ಎಕ್ಸಲೆಂಟ್. ಥ್ಯಾಂಕ್ ಯು ಸೋ ಮಚ್. ಸರ್ ಮುಗಿಸೋಣ ಸರ್. ಹಾ ಮುಗಿಸ್ತಾರೆ.